सदा कल्पवृक्षस्य तस्यादि मूले भवद्भावभूत्या सपर्यादि सेवा नृणां कुर्वतां भक्तिमुक्तिप्रदन्तम् नमामीश्वरं सद्गुरुं साईनाथम्।
ಸಿಗದು ಸಾಧ ಸ್ನೇಹ ಸಿಗದು ಸಿಗದಿಂತ ಸ್ನೇಹ
ಅಬ್ಬಾ ಎಂಥ ನನ್ನ ಮಕ್ಕಳಪ್ಪ, ಕನಸ್ನಲ್ಲೂ ಈ 500 ರೂಪಾಯಿ ನೋಟ್ನ ಬಿಡೋದಿಲ್ವಲ್ಲ. ಗುಡ್ ಮಾರ್ನಿಂಗ್ ತಾತ, ಇಲ್ಲಿವರೆಗೂ ಉಪವಾಸ ಹಾಕದೆ ಕಾಪಾಡ್ಕೊಂಡು ಬಂದಿದೀಯ, ಮುಂದಕ್ಕೂ ಹಾಗೆ ಮೇಂಟೈನ್ ಮಾಡ್ಬಿಡಪ್ಪ. ನನ್ನ ಮುದ್ದು ತಾತ. ನಮಸ್ಕಾರ ರೀ. ಒಂದು ಸ್ಪೆಷಲ್ ಡೈಮಂಡ್ ಟೀ ಹಾಕ ಮಾತ್ರ. ಡೈಮಂಡ್ ಟೀ ರೆಡಿ ರೀ. ಒಂದ್ ನಿಮಿಷಪ್ಪ. 500 ರೂಪಾಯಿಗೆ ಚಿಲ್ಲರೆ ಇದೆಯಾ? ಏನ್ರಿ ನೀವು, ಮುಂಜಾನಿಂದ ಸಂಜೆ ತನಕ ವ್ಯಾಪಾರ ಮಾಡಿದ್ರ 50 ರೂಪಾಯಿ ಆಗುದಿಲ್ಲ, ಇನ್ 500 ರೂಪಾಯಿ ಚಿಲ್ಲರೆ ಎಲ್ಲಿಂದ ತರ್ಲಿ? ಆಯ್ತಪ್ಪ, ಹಾಗಾದ್ರೆ ಟೀ ಬೇಡ. ಏನ್ರಿ ನೀವು, ಆಕಳಿದ್ದವ್ರ ಮನೆ ಸೆಗಣಿ ಸಿಗುದೇನ? ತಗೊಳ್ರಿ, ನಮ್ಮವ್ರು ನೀವು, ಚಿಲ್ಲರೆ ನಾಳೆ ಕೊಡ್ರಿ. ಎಂಥ ದೊಡ್ಡ ಮನ್ಸಪ್ಪ ನಿಂದು. ನಮ್ಮ ವಂಶನ ಹಂಗಾರಿ. ಹಾಗಾದ್ರೆ 4 ಬನ್ನು 6 ಬಾಳೆಹಣ್ಣು ಪಾರ್ಸಲ್ ಮಾಡ್ಬಿಡಪ್ಪ. ನೋಡಮ್ಮ, ಇನ್ಮೇಲೆ ಸಾಲ ಕೊಡಲ್ಲ, ಇದೇ ಲಾಸ್ಟ್. ಶೆಟ್ರೆ, ಒಂದು ಕನ್ನಡ ಪ್ರಭಾ ಕೊಡಿ. ಕೊಟ್ಟೆ ಸರ್, ತಗೊಳ್ಳಿ. ಸ್ವಾಮಿ, ಏನಿದು 2 ರೂಪಾಯಿ ಪೇಪರ್ಗೆ ಬೆಳಿಗ್ಗೆ 500 ರೂಪಾಯಿ ಕೊಟ್ಟರೆ ಚಿಲ್ಲರೆ ಎಲ್ಲಿ ತರಲಿ ನಾನು? ಚಿಲ್ಲರೆ ನಾಳೆ ಕೊಡಿ ಶೆಟ್ರೆ, ಪರವಾಗಿಲ್ಲ. ಪರವಾಗಿಲ್ಲ, ನೀವೇ ನಾಳೆ ಕೊಡಿ. ಹಾಗಾದ್ರೆ ಒಂದು ಫುಲ್ ಪ್ಯಾಕ್ ITC ಕಿಂಗ್ ಕೊಡಿ. ಲೇ ಕಲ್ಪಿ, ಹೋಗ್ ವರ್ತನೆ ಮನೆ ಗಾಲ್ ಹಾಕ್ಬಾರೆ, ಒತ್ತಾಯ್ತದೆ. ಅಂಜಿ, ಏ ಅಂಜಿ, ಏನ್ಲ ಮಾಡ್ತಿದ್ಯಾ? ಹುಲ್ಲು ತಿಂದು ಹಾಲು ಕೊಡೋ ಹಸುಗೆ ಹಾಲೇ ಕೊಟ್ರೆ ಏನು ಕೊಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಮಕ್ಕಕ್ಕಿಷ್ಟು, ಹೋಗಿ 4 ಮನೆ ಗಾಲ್ ಹಾಕ್ಬಾರ್ಲಾ? ಅಯ್ಯೋ, ಏನ್ಲ ಆತು? ನನ್ ಬಲಗಾಲ್ ಮಂಡಿ ನೋವು, ಡಾಕ್ಟ್ರು ಮಂಡಿಗೆ ರೆಸ್ಟ್ ಕೊಡು ಅಂತ ಹೇಳವ್ರೆ. ಎದ್ರಿ ಅದೇ ನೋವು, ಬಿದ್ರೆ ಬುಡ ನೋವು, ನಿಂತ್ರೆ ನೆತ್ತಿ ನೋವು, ಕುಂತ್ರೆ ಕೊಂಡಿ ನೋವು. ಅಲ್ಲ, ಏನೋ ಹೊಸಿ ಸಹಾಯ ಆಯ್ತದೆ ಅಂತ ಬೇರೆ ಹಳ್ಳಿಯಿಂದ ನಿನ್ ಕರ್ಕೊಂಡ್ಬಂದ್ರೆ ತಿಂದು ತಿಂದು ಒಳ್ಳೆ ಓರಿ ಹಿಂಗಾಗಿದ್ಯಲ್ಲ, ಹೋಗ್ಲಾ? ಹೋಗಿ ಹಾಲಾಗ್ ಬರ್ಲಾ? ದಂಡ್ಪಿಂಡ ನಿನ್ ಮಾತಿಷ್ಟು. ಏ ಕಲ್ಪಿ, ಹೋಗೆ ಹಾಲಾಗ್ ಬಾ, ಹೋಗೆ. ಬಂದಿಮ್ಮ. ಅಮ್ಮ, ಬೆಳಿಗ್ಗೆಯಿಂದ ಯಾಕೋ ತುಂಬಾ ಹಸಿವಾಗ್ತಾ ಇದೆ, ಒಂದೇ ಒಂದ್ ಲೋಟ ಹಾಲು ಕುಡ್ಕೊಂಡು ಹೊರಟೋಗ್ತೀನಿ. ಹ್ಮ್, ಈ ಹಸ ಕೊಡೋ 3 ಲೀಟರ್ ಹಾಲು ಮಾರಿ 2 ತುಂಬೇಕಾಗೈತೆ. ಇವತ್ತು ಯಾಕೋ 1/2 ಲೀಟರ್ ಕಡಿಮೆ ಕರೆದೈತೆ, ಅದ್ರಾಗೋ ನೀನು ಕುಡ್ದು ಬಿಟ್ರೆ ಮಧ್ಯಾಹ್ನ ಗಂಜಿ ಬದಲು ನೀರು ಕುಡಿಬೇಕಾಯ್ತದೆ ಅಷ್ಟೇ. ಸರ್ ಸರಿ, ಮಧ್ಯಾಹ್ನ ಕೊಡೋ ನೀರ್ನ ಈಗ್ಲೇ ಕೊಡು. ಒಂದ್ ಲೋಟ ಎಸೆದ್ರೆ ಹಿಡಿಯಕ್ ಬರಲ್ವಲ್ಲೋ? ಹಿಡಿತಾರೆ ಹಿಡಿತಾರೆ. ಮೊನ್ನೆ ನೋಡಿದ್ರೆ ಲೀಟರ್ ಅಲ್ಲಿ ಹೊಡೆದಿದ್ಯಾ, ನೆನ್ನೆ ನೋಡಿದ್ರೆ ಚೊಂಬಲ್ ಹೊಡೆದಿದ್ಯಾ, ಇವತ್ ನೋಡಿದ್ರೆ ಲೋಟದಲ್ಲಿ ಹೊಡಿತಾ ಇದ್ಯಾ, ನಾಳೆ ಹಂಡೆಲ್ಲೇ ಹೊಡಿಯಂಗ್ ಕಾಣ್ತೀಯಾ? ಅತ್ತೆ, ಹೊಟ್ಟೆ ಸಿತ್ತೈತೆ, ರೊಟ್ಟಿ ಯಾವಾಗ ಕೊಡ್ತೀಯಾ? 100 ಬೆರಣಿ ತಟ್ಟಿದ್ ಮ್ಯಾಕೆ, ಇಲ್ಲ ಅಂದ್ರೆ ಬೆರಣಿನ ತಿನ್ಬೇಕಾಯ್ತದೆ ಅಟ್ಟೆಯ. ಅಯ್ಯ, ನೀನ್ ಕೊಡ ರೊಟ್ಟಿಯಾಗೂ ಉಪ್ಪು ಖಾರ ಇರಲ್ಲ, ಬೆರಣಿಯಾಗೂ ಉಪ್ಪು ಖಾರ ಇರಲ್ಲ. ಸರಿ, ಅದನ್ನೇ ತಿಂತೀನಿ ಬಿಡು. ಏನ್ ಕಮಲಕ್ಕ, ಒಂದ್ ತಿಂಗಳಿನ ಹಾಲಿನ ಬಾಕಿ ಕೊಟ್ಟೆ ಇಲ್ಲ? ಕೊಡ್ತೀನವಾ, ಕೊಡಿ ಕೊಡಿ. ಏನಂತ ಮಕ್ಕ, ಚೆನ್ನಾಗಿದ್ರಾ? ಆಹಾ, ಕನ್ನಡಿಗರದು ದೊಡ್ಡ ಗುಣನಪ್ಪ. ರಂಗಮ್ಮ, ನಿನ್ ಗಂಡ ಕುಡ್ಕ ಚೆನ್ನಾಗಿದ್ದಾನ? ಸರಿ ಸರಿ, ಬಾ ಮೇಲೆ ಬಾ. ಏನಾಯ್ತು ತಂಗ್ಯವ್ವ? ತಂಗ್ಯವ್ವ ಅಂತೀಯ, ಮೈ ಕೈ ಮುಟ್ಪಾದ್ಯ? ಅಂಗಿ ಪಂಗಿ ಹರಿದಾಕ್ಬಿಡ್ತೀನಿ, ಅಂಗಿ ತಂದು ಮೈ ಮುಟ್ಟೆ ಎಪ್ಸೋ. ನೋಡ್ರಪ್ಪ ನೋಡಿ, ನನ್ ಸೈಕಲ್ ಡಿಕ್ಕಿ ಹೊಡೆದು 10 ಲೀಟರ್ ಹಾಲ್ದೆಲ್ಲ ಚೆಲ್ಲಾಕ್ಬಿಟ್ಟ. ಈಗ ನಾನು ಅರ್ಥ ಬರೋ, 10 ಲೀಟರ್ ಹಾಲಾ?
ಅದು ಜಾಸ್ತಿ ಇರ್ಬೋದು, ಪಾಪ ಮಗು ಕಮ್ಮಿ ಹೇಳ್ತೈತೆ. ನಾನೇನ್ ಕುರಿ ಅನ್ಕೊಂಡ್ರ ಎರಡ್ ಲೀಟರ್ ಹಾಲು ಇಲ್ಲ ಅಲ್ಲಿ. ಯೋ ಕಣ್ಣು ಕರ್ನಾಕ ಬಡಿಯ, ಗಟ್ಟಿ ಹಾಲು ಬಿದ್ದ ತಕ್ಷಣ ಭೂಮಿ ತಾಯಿ ಹಂಗೆ ಕುಡ್ಕೊಂಡ್ಬಿಟ್ಲು. ನಡೋ ಮರ್ಯಾದೆಗೆ ಹತ್ತು ಲೀಟರ್ ಹಾಲು ದುಡ್ಡು ಕೊಟ್ರೆ ಸರಿ, ಇಲ್ಲ ನಿನ್ನ ಬೀಳ್ಸಿದವನು ಬಿದ್ದಿದ್ ನಾನು. ಮಧ್ಯದಲ್ಲಿ ನಿಂದೇನೆ ತಮಟೆ ಹೋಗಯ್ಯ. ಇನ್ಮೇಲೆ ಹಾಲ್ ಮಾರೋ ಹುಡುಗಿರ್ಗೆ ಹೆಲ್ಪ್ ಮಾಡ್ಬೋದು. ಗಾಂಧಿ ತಾತ ಚಿಲ್ರೆ ಇದ್ಯಾ? ಚಿಲ್ರೆನಾ? ಅಯ್ಯಯ್ಯೋ ಚಿಲ್ರೆ ಚಿಲ್ರೆ ಇಲ್ವೆ? ಹತ್ತು ಲೀಟ್ರು ಹತ್ತು ಲೀಟ್ರು ನಾಳೆ ತಗೊಳ್ಳಿ ಬಾಲಿ ಕಾಕನಂಗಡಿಲಿ ನಿನ್ ಚಿಲ್ರೆ ಕೊಡಿಸ್ತೀನಿ, ಕೂತ್ಕೋ. ಡಬಲ್ ಸೋಡಿಯಾಗ ಬರತ್ತಾ? ಕೂತ್ಕೊಂಡು ನೋಡು. ರೆಡಿನಾ? ಇರಿ ಇರಿ ಸ್ವಲ್ಪ ಸ್ವಲ್ಪ. ರೆಡಿ? This is a break. Hi ga. Amore tindi. Tindi na. Super. Amore halu. Halu. Kudi ra more. Kudile beka? Kudi ra more. Bye. Daddy. Don't be stupid. Common sense beta. Business ಮಾಡ್ತಿರೋ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? It's all right. Go now. ನೋಡ್ರಿ ನಿಮ್ಮ ಮಗಳ ಮದುವೆ ಕಟ್ಟಿಕೊಂಡು ನನಗೇನು ಆಗಬೇಕಾಗಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ಮುಂದಿನ ತಿಂಗಳು ಹೇಗಾದ್ರೂ ಮಾಡಿ, ನಿಮ್ಮ ಮಸಲು ಬಡ್ಡಿ ಸಮೇತ ತೀರಿಸ್ಬಿಡ್ತೀನಿ ಸರ್. ಅಲ್ಲಮ್ಮ, ಬ್ಯಾಂಕ್ ಇಂದ ಕಳಿಸಿರೋ ನೋಟಿಸ್ಗಳು ಒಂದಕ್ಕೂ ಉತ್ತರ ಕೊಡಕ್ ಸಾಧ್ಯ ಇಲ್ದ್ರ ನೀವು ಸಾಲ ಹೇಗಮ್ಮ ತೀರಿಸ್ತೀರಾ? ದಯವಿಟ್ಟು ಗಲಾಟೆ ಮಾಡದೆ ಹಸುನ್ ಕಳಿಸ್ಕೊಡಿ. ರೇ ಯಾಕೋ ನಡೀರಿ ಹಸುನ ಸರ್. ಹಸು ಏನ್ ಮಾಡಿದ್ರು ಬರಕಿಲ್ಲ, ಗುಮ್ಮುತ್ತೆ ಸರ್. ಎಳೆಗರನ್ ಬಿಟ್ಟು ಅವ ಹೆಂಗ್ ಬತ್ತಾಳೆ? ಎಳೆಗರನ್ ಕರ್ಕೊಂಡೋಗಿ ಅಸತಾನೆ ಹಿಂದಿಂದೆ ಬತ್ತೈತೆ. ಕೊಂಡಾಗ ಏನೇನು ಪೇಪರ್ ಸೈನ್ ಮಾಡಿದ್ರು ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಎರಡು ದಿನ ಟೈಮ್ ಕೊಡಿ ಸಾಹೇಬ್ರೆ, ಹೆಂಗಾರ ಮಾಡಿ ಸಾಲ ತೀರಿಸ್ತೇನೆ. ಕಲ್ಪನಾ ಏನಾಯ್ತು ಅದು? ಅಮ್ಮ ಯಾಕೆ ನೀವು ಹೀಗೆ ಅಳ್ತಿದ್ದೀರಾ? ಏನಾಯ್ತು ಹೇಳಿ, ಏನ್ ಸರ್ ವಿಷಯ? ಅಲ್ಲವ್ವ, ಹಸ ತಗೊಂಡಿದ್ ಸಾಲ ತೀರಿಸ್ಲಿಕ್ಕೆ ಆಗ್ಲಿಲ್ಲ ಕಣವ್ವ, ಹಸನೇ ಕರ್ಕೊಂಡೋಯ್ತಾವ್ರೆ. ಸರ್ ಇವ್ರು ಕೊಡ್ಬೇಕಾಗಿರೋ ಲೋನ್ ಬ್ಯಾಲೆನ್ಸ್ ಎಷ್ಟಿದೆ? ಒಂದ್ 8,000 ಇರ್ಬೋದಮ್ಮ. ಭಾವನಾ ನೀ ಸುಮ್ನೇನೆ ತಗೊಳ್ಳಿ, ಇದರಲ್ಲಿ 6,000 ಇದೆ. ಬ್ಯಾಲೆನ್ಸ್ ಅಮೌಂಟ್ ಅಲ್ಲಿ ಪೇ ಟುಮಾರೋ. ಇಟ್ಸ್ ಆಲ್ ರೈಟ್, ತಗೊಳ್ರಿ ಇದನ್ನ ನೆನೆಸ್ಕೊಂಡು ರಸೀತ್ ಹಾಕೊಡಿ. ಆಯ್ತು ಸರ್, ಆಮೇಲೆ ಬೇಗ ಬನ್ನಿ. ದೇವ್ರ ಕಣ್ಣವ್ವ. ಯಜಮಾನ್ರೆ, ಹಸು ಸಾಲ ತೀರ್ತಲ್ಲ, ಎಮ್ಮೆಗೆ ಸಾಲ ಕೊಡ್ತೀರಾ? ಎಷ್ಟೆಮ್ಮೆ ಬೇಕು? ನಾಲ್ಕು ಬೇಕು. ನಾಲ್ಕು ಬೇಡ, ಮೂರು ಸಾಕು. ಯಾಕೆ? ಇನ್ನೂ ನೀನಿದೆಯಲ್ಲ. ಏನ್ ಕಲ್ಪನಮ್ಮ ಅವರು ಮೂಡೌಟ? ಏ ನಗೆ, ಒಂದ್ ಚೂರೇ ಚೊನ್ನಗೆ ನಗಲ್ವಾ? ನಿನ್ಗೋಸ್ಕರ ನಾನು ಏನ್ ತಂದಿದ್ದೀನಿ ಗೊತ್ತಾ? ಏನುಂತಾನು ಕೇಳಲ್ವಾ? ಟ್ಯಾಂಟಡಾನ್. ಭಾವನ ಏನೇ ಇದಿಲ್ಲ, ದಿನಕ್ಕೊಂದಾದ್ರೂ ಸಹಾಯ ಮಾಡದೆ ನೀನು ಇರೋದೇ ಇಲ್ವಲ್ಲ. ಇದೇ ರೀತಿ ಆದ್ರೆ ನಿನ್ ಋಣನ ಯಾವತ್ತೇ ತೀರ್ಸೋದು? ಋಣನ ಈಗ್ಲೇ ತೀರ್ಸು, ಈಗ್ಲೇನಾ? ಹೇಗೆ ಅಮ್ಮ? ಗಂಜಿ ತಗೊಂಡ್ ಬಾಮ್ಮ. ತಂದೆ ಕಣವ್ವ, ತಗೋ. ಅಲ್ಲ ಕಣವ್ವ, ನಿಂಗೇನ್ ಕಡಿಮೆ ಆಗೈತೆ ಹೇಳು? ಕಾಲ್ಗೊಬ್ಬಾಳು ಕೈಗೊಬ್ಬಾಳು ಅಟ್ಟೆಲ್ಲ ಇದ್ದು ಇಲ್ಲಿ ಬಂದ್ ಗಂಜಿ ಕುಡಿತೀಯಲ್ಲವ, ನಿಂಗೇನ್ ಹೇಳ್ಬೇಕೇಳು? ಎಲ್ಲ ಇದೆ, ಆದ್ರೆ ಅಮ್ಮನೇ ಇಲ್ವಲ್ಲ,
ಏಯ್ ಅಚ್ಚರಿ ಭಾವನಾ, ನಿನ್ನ ನೋಡಕ್ಕೊಬ್ಬ ಗಂಡು ಬರ್ತಾನೆ ಅಂತ ಹೇಳಿದ್ಯಲ್ಲ, ಏನಾಯ್ತು? ನೋಡಿ ಕಾಫಿ ಗಿಫಿಗೆಲ್ಲ ಟೈಮ್ ಇಲ್ಲ, ನಮ್ ಡಿಮ್ಯಾಂಡ್ ಎಲ್ಲ ಹೇಳ್ಬಿಟ್ಟಿದೀವಿ, ನಿಮ್ ಸಪ್ಲೈ ಹೇಳಿ, ಗಿಟ್ಟಿದ್ರೆ ಡೀಲು, ಇಲ್ಲ ಅಂದ್ರೆ ಕ್ಲೋಸ್. ನೋಡಿ ಮೊದಲು ಹೆಣ್ಣು ನೋಡಿ, ಆಮೇಲೆ ಮಿಕ್ಕಿದ ವಿಷಯ ಮಾತಾಡೋಣ. ಸರ್ ನಾನ್ ಪಕ್ಕ ಬಿಸ್ನೆಸ್ ಮ್ಯಾನ್, ರೇಟ್ ಗಿಟ್ಟಿದ ಮೇಲೆ ಮಾಲ್ ನೋಡೋದು. ನಾವು ಅಷ್ಟೇ, ಡಿಮ್ಯಾಂಡ್ ತಿಳ್ಕೊಂಡು ರೇಟ್ ಒಪ್ಪಿಗೆ ಆದ್ರೆ ಆಮೇಲೆ ಮಾಲ್ ತೋರಿಸ್ತೀವಿ. ಏನಮ್ಮ ಇದು? ಬೇಡಿ, ನೀವು ಸುಮ್ನಿರಿ, ನಾನು ಓದಿದ್ದೀನಿ ಮದುವೆ ವ್ಯಾಪಾರಕ್ಕೆ. ನನ್ನ ಮಾಲು ಅಂತ ಇವರೆಲ್ಲ ತಿಳ್ಕೊಂಡ ಮೇಲೆ ಇವ್ರ ಡಿಮ್ಯಾಂಡ್ ಎಷ್ಟು ಅಂತ ನಾನು ಕೇಳಲೇಬೇಕು. ಹೇಳಿ ಸರ್, ನಿಮ್ ಡಿಮ್ಯಾಂಡ್ ಎಷ್ಟು? ಏನಿಲ್ಲ, ಒಂದು ಎಸಿ ಕಾರು, 3 bedroom ಫ್ಲಾಟ್ ಒಂದು, 500 grand ಚಿನ್ನ ಅಷ್ಟೇನಾ? ಇಷ್ಟೇ, ಇದು ಮದುವೆಗೆ ಮುಂಚೆ. ಓಕೆ, ಇದನ್ನೆಲ್ಲ ಇವತ್ತೇ ಕೊಟ್ಬಿಡ್ತೀವಿ, ನಾಳೆಯಿಂದಾನೆ ನಿಮ್ ಮಗನ ಕೆಲ್ಸಕ್ಕೆ ಕಳಿಸಿ. ಯಾವ ಕೆಲ್ಸಕ್ಕೆ? ಯಾವ ಕೆಲ್ಸಕ್ಕ? ನಮ್ಮನೆ ಕೆಲ್ಸಕ್ಕೆ. ನೀವ್ ಕೇಳಿದೆಲ್ಲ ನಾ ಕೊಟ್ಮೇಲೆ ನೀನ್ ನನ್ ಗುಲಾಮ. ಏನಿಲ್ಲ, ಬೆಳಿಗ್ಗೆ ನಾನ್ ಎದ್ದ ತಕ್ಷಣ ಕಾಫಿ ಕೊಡ್ಬೇಕು, ಅಡುಗೆ ಮಾಡ್ಬೇಕು, ನನ್ ಬಟ್ಟೆ ಎಲ್ಲ ಒಗಿಬೇಕು, ಬಚ್ಚಲ್ ಮನೆ ತಿಕ್ಬೇಕು, ಕಸ ಗುಡಿಸಿ ರಂಗೋಲಿ ಹಾಕ್ಬೇಕು, ಆಮೇಲೆ ಈ ನಾಯಿ ತರ ನಮ್ ಮನೆ ಕಾಲ್ ಕಾಯ್ಬೇಕು. ನಾನು ಯಾರ ಅಂತ ತಿಳ್ಕೊಂಡಿದ್ಯಾ? ಮದುವೆ ಗಂಡು ಗಂಡಸು. ಗಂಡ್ಸಾದ್ರೆ ವರದಕ್ಷಿಣೆ ಯಾಕಯ್ಯ ತಗೋತಿಯಾ? ಭಾವನಾ, ಬರೋ ಗಂಡ್ ಗಂಡನೆಲ್ಲ ನಾವಿಬ್ರು ಸೇರ್ಕೊಂಡು ಈ ರೀತಿ ಓಡಿಸ್ತಿದ್ರೆ ನೀನು ಮದ್ವೆ ಆಗೋದು ಯಾವಾಗ್ಲೇ? ನಂಗೆ ಮದ್ವೆನೆ ಬೇಡ. ಯಾಕೆ? ಮದ್ವೆ ಆಗ್ಬಿಟ್ರೆ ನಾವಿಬ್ರು ಬೇರೆ ಬೇರೆ ಆಗ್ಬೇಕಲ್ಲ, ಅದಕ್ಕೆ. ಈ ಮದ್ವೆಗಳೆಲ್ಲ ನಮ್ಮಿಬ್ರನ್ ಬೇರೆ ಮಾಡಕ್ಕಾಗಲ್ವೇ? ಎಂಗೆ ಪೊಲೀಸ್ ಸ್ಟಾಪ್ ಹಾಕಿ ರಾಜ್ ಅಂತ ಕರಿ, ಇಲ್ಲಾಂದ್ರೆ ಕೈಲಾಸ ಕಳಿಸ್ಬಿಡ್ತೀನಿ. ಸಿಟ್ ಡೌನ್. ಏನ್ ರೋಗ? ಹೊಟ್ಟೆ ನೋವು. ಹೊಟ್ಟೆ ನೋವು? ಅದಕ್ಕೆ ಈ ಪಾಚಿ ಕಲರ್ ಕುಡಿ, ಸರಿ ಹೋಗುತ್ತೆ. ಇಲ್ಲಿ ಆ ಮಾಡು. ಹೇಗೆ ಈ ಹೊಟ್ಟೆ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ? ಎದೆ ನೋವು ಬಂದಾಗ ಬರುತ್ತೆ. ಅದಕ್ಕೆ ಈ ಕೆಂಪ್ ಕಲರ್ ಕುಡಿ, ತಾನಾಗಿ ಸರಿ ಹೋಗುತ್ತೆ. ಆ ಮಾಡು. ಈ ಎದೆ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ? ಯಾವಾಗ ಬರುತ್ತೆ? ಮಂಡಿ ನೋವು ಬಂದಾಗ. ಅದಕ್ಕೆ ಈ ಹಳದಿ ಕಲರ್ ಔಷಧಿ ಕೊಡಿ, ಸರಿ ಹೋಗುತ್ತೆ. ಈ ಮಂಡಿ ನೋವು ಯಾವಾಗ ಬರುತ್ತೆ ಗೊತ್ತಾ ಡಾಕ್ಟ್ರೆ? ಯಾವಾಗ ಬರುತ್ತೆ? ತಲೆನೋವು ಬಂದಾಗ. ಇದನ್ನ ತಲೆಗೆ ಹಾಕೊಂಡು ಚೆನ್ನಾಗಿ ತಟ್ಕೊಂಡ್ಬಿಡು ಡಾಕ್ಟ್ರೆ. ನಂಗೊಂದು ಡೌಟ್. ಏನದು? ಇದೇನ್ ಡಾಕ್ಟರ್ ಕ್ಲಿನಿಕಾ ಇಲ್ಲ ಶರ್ಬತ್ ಅಂಗಡಿನಾ? ತಗದ್ ಕೊಟ್ಟ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ಏಯ್ ತಿಗೆ ಬಿಲ್ಲು ಡಾಕ್ಟ್ರೆ. ನನ್ಗೆ ಎಲ್ಲಾ ನೋವು ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ? ಜೋಬಲ್ ಕಾಸಿಲ್ದೇ ಇದ್ದಾಗ. ಮಗನೇ ಮರ್ಯಾದಿಂದ ದುಡ್ಡು ತೆಗಿಯೋ. ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ದುಡ್ಡಿಲ್ವಾ? ಹಂಗಾರೆ ಇಂಜೆಕ್ಷನ್ ಕೊಡ್ತೀನಿ, ಕೈಲಾಸ್ಕೋಬಿಡಿ. ಅಯ್ಯೋ ಅದೊಂದು ಮಾತ್ರ ಬೇಡ ಡಾಕ್ಟ್ರೆ, ನಿಮ್ ಇಂಜೆಕ್ಷನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಹೌದಾ ಡಾಕ್ಟ್ರೆ? ನನ್ನ ಹತ್ರ ನಿಜವಾಗ್ಲೂ ಒಂದು ಪೈಸಾನು ಇಲ್ಲ ಡಾಕ್ಟ್ರೆ. ತುಂಬಾ ದುಡ್ಡು ಕೊಡೋ, ಒಬ್ಬ ಪೇಷಂಟ್ ನ ತೋರಿಸ್ತೀನಿ, ನನ್ ದುಡ್ಡನ್ನ ಅವನ ಹತ್ರನೇ ಕಲೆಕ್ಟ್ ಮಾಡ್ಕೊಂಬಿಡಿ. ಲೇಡಿ ಸಾ ಜೆಂಟ್ಸ್? ಯಂಗ್ ಲೇಡಿ. ಯಂಗ್ ಲೇಡಿ ನಡಿವಾಗನ ಬನ್ನಿ ಡಾಕ್ಟ್ರೆ, ದಾರಿ ಬಿಡಿ. ನಮಸ್ಕಾರ ಡಾಕ್ಟ್ರೆ. ಮೆತ್ತಿಗೆ. ನಮಸ್ಕಾರ. ಯಂಗ್ ಲೇಡಿ ಅಂತ ಹೇಳ್ದಲ್ಲೋ, ಬೇಕು ಫಾ ಓಲ್ಡ್ ಲೇಡಿ. ಈ ಯಜಮಾನಮ್ಮನವರು ನಿಮ್ಗೆ ಏನಾಗ್ಬೇಕು? ನನ್ನ ತಾಯಿ. ಏನ್ ಕಾಯಿಲೆ? 10 ವರ್ಷ ಆಯ್ತು ನಿದ್ದೆ ಮಾಡಿ. ನಿದ್ದೆ ಮಾಡಿ? ಹೌದು ಡಾಕ್ಟ್ರೆ. ಈಗ ಮಲಗಿಸ್ಬೇಕು ಅವ್ರನ್ನ, ಮಲಗಿಸ್ಬೇಕು ಅಷ್ಟೇ ತಾನೇ. ಇವ್ರಿಗೆ ಮಲಗ್ಸದ್ ಹೇಳ್ಕೊಡ್ಬೇಕಂದ್ರೆ ಮಲಗ್ಸಕ್ಕೆ ಪಾರಿನ್ಗೆಲ್ಲ ಹೋಗ್ ಬಂದವ್ರೆ ಗೊತ್ತಾ? ಒಂದೇ ಒಂದ್ ಪಾಚಿ ಕಲರ್ ಇಂಜೆಕ್ಷನ್ ಕೊಟ್ಬಿಟ್ರೆ ಮುಗಿದೈತಪ್ಪ. ತಗೊಳ್ಳಿ ತಗೊಳ್ಳಿ. ಏನಜ್ಜಮ್ಮ ಹೆಂಗಿದ್ದೀರಾ? ಆಗೋಯ್ತು ಸ್ವಾಮಿ ನಂದೆಲ್ಲ. ಅಯ್ಯೋ ನೀವು ಮುಂದೋದ್ರೆ ನಾವ್ ಹಿಂದ್ಗಡೆ ಬರ್ಬೇಕು. ತಗೊಳ್ಳಿ, ಏನು ಚಿಂತೆ ಮಾಡ್ಬೇಡಿ.
ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ ಎಲ್ಲ ಸರಿಯಾಗ್ಬಿಡುತ್ತೆ. ಆಯ್ತಲ್ರಿ, ತೆಗೀರಿ ಪೀಜು. ಡಾಕ್ಟ್ರೆ, ನಮ್ಮ ತಾಯಿದು ಮೈ ತಣ್ಣಗಾಗ್ತಾ ಇದೆ. ತಣ್ಣಗಾಗ್ತಿದ್ಯಾ? ಇಂಜೆಕ್ಷನ್ನು, ಸಿರಿಂಜು, ಟ್ಯೂಬು ಎಲ್ಲ ಐಸ್ ಬಾಕ್ಸಲ್ಲಿ ಇಟ್ಟಿರ್ತೀವಲ್ಲ, ಅದಕ್ಕೆ ತಣ್ಣಗಾಗ್ತಾ ಇದೆ. ಅರ್ಧ ಗಂಟೆ ಹೋಗ್ಲಿ, ಜನ್ರೇಟರ್ ಥರ ಪಾಚಿ ಇಂಜೆಕ್ಷನ್ ಕೊಟ್ಟಿದ್ದೀರಲ್ಲ, ನಿಮ್ಮಮ್ಮ ಜಾಗಿಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವಿನ್ ಬರ್ತೀವಿ. ಗುರುವೇ ಹನುಮನಾಥ, ಅಯ್ಯೋ ನೀವ್ಯಾಕ್ರಪ್ಪ ಕಾಲ್ ಇಟ್ಕೊಂಡಿದ್ರ? ಹೇಳ್ರಪ್ಪ ಮೇಲೆ ಹೇಳ್ರು, ಕಟ್ಬೇಡಿ ಗಿಡ. ಡಾಕ್ಟ್ರೆ, ನೀವ್ ಮನುಷ್ಯನಲ್ಲ, ದೇವ್ರು. ಈ ಔಷಧಿ ನಿಮ್ ಹತ್ರ ಇದೆ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಮ್ ತಾಯಿನ 10 ವರ್ಷ ಮುಂಚೆನೆ ಕಳಿಸ್ಬಿಡ್ತಿದ್ವಿ. ಮೊದ್ಲೇ ಹೇಳ್ಬಾರ್ದಾಗಿತ್ತೇನು, 10 ವರ್ಷ ಮೊದ್ಲೇ ಕಳಿಸ್ಕೊಟ್ಬಿಡ್ತಿದ್ದೆ. ಡಾಕ್ಟ್ರೆ, ಒಂದ್ ಹೆಲ್ಪ್ ಮಾಡಿ ಡಾಕ್ಟ್ರೆ, ನಾವಿರೋ 3 ಜನ, ಹಿಂದೆ ಮುಂದೆ ಯಾರು ಇಲ್ಲ, ನಮ್ ತಾಯಿ ಹೆಣ ಹೊರಕ್ಕೆ ಒಂದ್ ಹೆಗಲ್ ಕೊಡಿ ಡಾಕ್ಟ್ರೆ. ಬಂದು ಇದಕ್ಕಿಂತ ಸೌಭಾಗ್ಯ ಬೇಕೇನ್ರಿ ನಿಮ್ಗೆ? ಒಂದೇನ್ರಿ, 10 ಹೆಣ ಹೊರತ್ತೆ ಈ ಬಾಡಿ. ಮಿಸ್ಟರ್ ಯಮರಾಜ್, ನೋಡಕ್ಕೆ ನೀವು ಹಿರೇಮಗನ್ ತರ ಕಾಣಿಸ್ತಾ ಇದ್ದೀರಾ. ಪಿಂಡದ ಮಡ್ಕೆನು ನೀವೇ ಇಟ್ಕೊಂಡ್ ಬಂದ್ಬಿಡಿ. ₹500 ಚಿಲ್ಲರೆ ಇದೆಯಾ? ಕೊಡ ನಾ ಕಣೆಗೆ ಚಿಲ್ಲರೆ ಅಂತ ಚಿಲ್ಲರೆ. ಹಾಗಾದ್ರೆ ನಾಳೆ ಕೂಡ ಬರಬೇಡ, ಕೊಡ ಕೊಡು. ಏ ಕಡ ಚಿಲ್ಲರೆ ಕೊಡ. 500 ರೂಪಾಯಿ 1000 ರೂಪಾಯಿ 500ಕ್ಕೆ ಕೊಡಲಿ. ಏನ್ ಸ್ವಾಮಿ ಹಂಗ ನೋಡ್ತೀರಾ? ನನ್ ಬಿಕಾಮ್ಗಿಂತ ನಿನ್ ಭಿಕ್ಷೆನೆ ಪರವಾಗಿಲ್ಲ ಕಣಯ್ಯ. ನಿನ್ ಕರೀತಾರ ನೋಡ ಯಾರು? ಹುಡುಗಿನ ಏನಪ್ಪ ಮಾಡೋದು? ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆಯಲ್ಲ. ಯಾರು? ಓ ನಮಸ್ಕಾರ, ಯಾವಾಗ ಬಂದ್ರಿ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ? ಈ ನಾಟಕ ಎಲ್ಲ ಬೇಡ, ಮರ್ಯಾದೆಗೆ 20 ಲೀಟರ್ ಹಾಲನ್ನ ದುಡ್ಡು ಮಾಡ್ದು. ಓ ನೆನ್ನೆ 10 ಅಂದ್ರೆ ಈಗಾಗ್ಲೇ 20 ಅಂತಿದ್ಯಾ? ನಾಳೆಗೆ 30 ಆಗತ್ತೆ. ಒಂದ್ ನಿಮಿಷ. ಅಯ್ಯೋ 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 ಅಯ್ಯೋ, ವಯಸ್ಸಿಗೆ ಬಂದ ಹುಡುಗಿನ ಒಳಗ್ ಬಾಂತಿಯಾ? ಹಾಗನ್ನು ಮತ್ತೆ ಎಲೆ ತೆಗ್ದಿ ದುಡ್ಡನ್ನ. ಯೋ ಬಾಗ್ಲ ಕೈ ಹಾಕ್ತಾ ಇದೀಯಾಬಿಡಿ ನೋಡಿ, ನನ್ನ ಹತ್ರ ಇರೋ ಪ್ರಾಪರ್ಟಿ ಅಂದ್ರೆ ಈ ಟೀ ಶರ್ಟು, ಈ ಲುಂಗಿ, ಈ ಪ್ಯಾಂಟ್ ಎಲ್ಲ ಸೆಕೆಂಡ್ ಹ್ಯಾಂಡೆ. ಇದನ್ನ ಇಟ್ಕೊಂಡು ನಿಮ್ ದುಡ್ಡಿಗೆ ವಜಾ ಮಾಡ್ಕೊಂಬಿಡಿ ಪ್ಲೀಸ್. ಯೋ ಈ ರೀತಿ ದರಿದ್ರವಾಗಿ ಬದುಕೋ ಬದ್ಲು ಕಷ್ಟಪಟ್ಟು ದುಡಿಯಕ್ಕಾಗಲ್ಲ ನಿಂಗೆ? ಆಗ್ಲಿಲ್ವೇ, ಡಿಗ್ರಿ ತಗೊಂಡಿದ್ ತಪ್ಪಿಗೆ ಸರ್ಕಾರಿ ಕೆಲಸ ಹುಡುಕ್ತೆ, ಸಿಗ್ಲಿಲ್ಲ. ಪ್ರೈವೇಟಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಹೋದ್ರೆ ಅವ್ರು ಕೇಳೋ ಡಿಪಾಸಿಟು ನನ್ನ ಲೆವೆಲ್ ಕಮ್ಮಿ ಅನ್ನಿಸ್ತು. ಸ್ವತಂತ್ರವಾಗಿ ಬದುಕೋಣ ಅಂತ ಇನ್ಶೂರೆನ್ಸ್ ಏಜೆಂಟ್ ಆದೆ. ಶ್ರೀಮಂತ್ರಿ ಯಾರು ನನ್ನ ಹತ್ರ ಬರಲ್ಲ, ಬಡವ್ರ ಹತ್ರ ದುಡ್ಡಿಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಪಾಲಿಸಿ ಮಾಡಿಸಿ ಈ 500 ರೂಪಾಯಿ ಕೊಟ್ಟ, ಇನ್ನೊಂದು ಪಾಲಿಸಿ ಮಾಡಿಸೋವರೆಗೂ ಇದನ್ನ ಇಟ್ಕೊಂಡೇ ಕಾಲ ಕಳಿಬೇಕು. ಗಂಜಿ ಕೇಳಿದ್ರಲ್ಲ, ಗಂಜಿ ತಗೊಳ್ಳಿ. ಇನ್ನು ಬಟ್ಟೆ ಒಗ್ದಿಲ್ಲ, ಪಾತ್ರೆ ಆಮೇಲೆ ಕೊಡ್ತೀನಿ. ಪರವಾಗಿಲ್ಲ, ನಾನೇ ಬಂದ್ ತಗೊಂಡು ಏನು? ಇಷ್ಟೆಲ್ಲ ತೂತ್ ಇಟ್ಕೊಂಡು ಬಟ್ಟೆ ಗಂಜಿ ಬೇರೆನಾ? ಈ ಗಂಜಿ ಬಟ್ಟೆಗಲ್ಲ, ಹೊಟ್ಟೆಗೆ. ಈ ವಠಾರದಲ್ಲಿ ದಿನಾ ಒಬ್ಬೊಬ್ಬರ ಹತ್ರ ಬಟ್ಟೆಗೆ ಅಂತ ಗಂಜಿ ತಗೊಂಡು ಜೀವನ ನಡೆಸ್ತಾ ಇದ್ದೀನಿ. ಒಂದೊಂದಿನ ಗಂಜಿ ಸಿಗದೇ ಇದ್ದಾಗ ನೀರು ಕುಡ್ಕೊಂಡೆ ಉಪವಾಸ ಮಾಡ್ತಾ ಇದ್ದೀನಿ. ಅಯ್ಯೋ ನಿನಗೆ ಇಷ್ಟೊಂದು ಕಷ್ಟ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣಯ್ಯ. ಸರಿ, ದಿನ ನಿಮ್ಮನೆ ಕಾಲಿಟ್ರೆ ಹಾಲು ಹಾಕ್ತೀನಿ. ನಿನಗೆ ಯಾವಾಗ ದುಡ್ಡು ಸಿಕ್ಕುತ್ತೋ ಅವಾಗ ಕೊಡು, ಕೊಡದೆ ಹೋದ್ರೂ ಪರವಾಗಿಲ್ಲ. ವೆರಿ ಗುಡ್ ನ್ಯೂಸ್ ಮೈ ಡಿಯರ್,
ಒಬ್ಬ ಹುಡುಗ ಬರ್ತಾನ ನಿನ್ನ ನೋಡ್ಲಿಕ್ಕೆ, ಫಾರಿನ್ ಹುಡುಗ, ಅಮೇರಿಕಾದವನು, ಒಳ್ಳೆ ಕ್ವಾಲಿಫಿಕೇಶನ್ ಇದೆ, ಒಳ್ಳೆ ಜಾಬ್ ಇದೆ. ಅವನು ಇಲ್ಲಿಗೆ ಬಂದು ನಿನ್ನ ನೋಡಿ ಒಂದು ವಾರದೊಳ ಮದುವೆ ಮಾಡ್ಕೊಂಡು ನಿನ್ನನ್ನು ಅಮೆರಿಕ ಕರ್ಕೊಂಡು ಹೊರಟೋಗ್ತಾರೆ. ಆಮೇಲೆ ಐ ಎ ಫ್ರೀ ಬರ್ಡ್. ಹಲೋ ಕಪಿ, ಇಲ್ಲೂ ನೀನ್ ಹಾಲು ಬರೋ ಬಗ್ಗೆ ತೋರಿಸ್ತೀಯಲ್ಲ, ಹಾಲು ಅಲ್ಲ ಹಲೋ ಅನ್ನು. ಹಲೋ ಹಲೋನ, ಹಲೋ. ಹೇ, ಹೂ ಆರ್ ಯು? ವಾಟ್ಸ್ ಯುವರ್ ನೇಮ್? ಕಲ್ಪನಾ. ಭಾವನಾ. ಭಾವನಾ, ಮೈ ಫ್ಯಾನ್ಸಿ. ನಾನು ನಾನು ಕಲ್ಪನಾ. ಬಾಬಾ ಭಾವನಾ, ನಾನು ಕಲ್ಪನಾ. ಫ್ರೆಂಡ್ ಫ್ರೆಂಡ್. ಹೋ, ಐ ಆಮ್ ಸಾರಿ, ಐ ಆಮ್ ಸೈಕಲ್ ಜಾಕ್ಸನ್. ಐ ಆಮ್ ತಂಬೆಟ್ಟಿ ಫ್ಯಾಮಿಲಿ. ಐ ಹ್ಯಾವ್ ಕಮ್ ಫ್ರಮ್ ಸ್ಟೇಟ್ಸ್. ಸ್ಟೇಟ್ಸ್? ಯಾ, ನಾನು ಸ್ಟೇಟ್ಸ್ ಗೆ ಬಹಳ ಸಲ ಬಂದಿದ್ದೀನಿ. ಫ್ರೆಂಡ್, ಯಾವಾಗ? ನಮ್ಮ ಅಣ್ಣ ಅವ್ರ ಪಿಕ್ಚರು ಬಂಗಾರದ ಮನುಷ್ಯ, ಅಲ್ಲೇ ನೋಡಿದ್ದು ಸ್ಟೇಟ್. ಬಂಗಾರದ ಮನುಷ್ಯ, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಅಂದಾಗೆ ಭಾವನಾ ನಿಮ್ ತರನೇ ಸುಂದರವಾಗಿದ್ದಾಳೆ. ನನಗಿಂತ ಬೊಂಬೆ ಬೊಂಬೆ ಆಗಿದ್ದಾಳೆ. ಹೋ ಭಾವನಾ, ಐ ಮಿಸ್ ಯು ಲಾಟ್. ಯಾವಾಗ ನಿನ್ನ ನೋಡೋದು, ಯಾವಾಗ ನಿನ್ನ ಮದ್ವೆ ಮಾಡ್ಕೊಳ್ಳೋದು? ಆ ಮದ್ವೆನೇ ಬೇಡ ಅಂತ ಹೇಳಕ್ ಬಂದಿರೋದು. ವೈ, ಯಾಕೆ? ಅವಳ ಅಪ್ಪ ತುಂಬಾ ರಿಚ್, ಅವಳ ಹತ್ರ ಬ್ಯೂಟಿ ಇದೆ, ಪ್ರಾಪರ್ಟಿ ಇದೆ, ನನ್ಗೆ ಅಷ್ಟೇ ಬೇಕಾಗಿರೋದು. ಅಯ್ಯೋ, ಆದ್ರೆ ಏನ್ ಮಾಡೋದು, ಹುಡುಗಿದು ಕ್ಯಾರೆಕ್ಟರ್ ಸರಿ ಇಲ್ಲ. ಕ್ಯಾರೆಕ್ಟ್? ಹೋ, ಯು ಮೀನ್ ಕ್ಯಾರೆಕ್ಟರ್? ಅದೇ ಸರಿ ಇಲ್ಲ. ಯಾವಾಗ ನೋಡಿದ್ರು ಬಾಯ್ ಫ್ರೆಂಡ್, ಪಿಕ್ನಿಕ್ ಎಲ್ಲ ಹಾಳಾಗಿ ಬಿಟ್ಟಿದೆ. ಪಾಪ, ನೀವು ಸ್ಟೇಟ್ನವರು, ನಾನು ಸ್ಟೇಟ್ನವಳು, ನಮಗೆ ನಿಮಗೆ ಅನ್ಯಾಯ ಆಗಬಾರ್ದು ಅಲ್ಲ, ಅದಕ್ಕೆ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ ಯು ವೆರಿ ಮಚ್, ಡೋಂಟ್ ವರಿ, ನಾನು ತುಂಬಾ ಕಿಲಾಡಿ. ಐ ಆಮ್ ತಂಬಟಿ ಫ್ಯಾಮಿಲಿ. ಅವಳು ಮದುವೆ ಆದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ? ಅವಳ ಪ್ರಾಪರ್ಟಿ ಕಿತ್ಕೊಂಡು ಆ ಬ್ಯೂಟಿನ ಎಂಜಾಯ್ ಮಾಡ್ತೀನಿ. ಅವಳ ಪಾಸ್ಪೋರ್ಟ್ ಬೋಚಾಕ್ತೀನಿ, ಟೆಲಿಫೋನ್ ವೈರ್ ಕಟ್ ಮಾಡ್ತೀನಿ, ಅವಳ ಮನೆ ಮನೆ ಕೆಲ್ಸಕ್ಕೆ ಹಾಕ್ತೀನಿ, ಹಂಗು ಗಾಂಚಲಿ ಮಾಡಿದ್ರೆ ಮೂಲೆಗೆ ಹಾಕೊಂಡು ವಾದಿತೀನಿ. ಹೇಗಿದೆ ನನ್ನ ಐಡಿಯಾ? ಹೇ, ಹೂ ಆರ್ ಯು? ನಾನಾ? ಭಾರತ ನಾರಿ. ಕೈ ಕೊಡು. ಏನ್ ನಿನ್ನ ಹೆಸರು? ಉಮಾ. ಯಾವ ಏರಿಯಾನೋ? ಕಾಮಾಕ್ಷಿ ಪಾಳ್ಯ. ಮದ್ವೆ ಆಗೈತಾ? ನನ್ ಮದ್ವೆ ಮಾಡ್ಕಂತೀಯ? ಮೊದ್ಲು ನನ್ ಕಾಯಿಲೆ ವಾಸಿ ಮಾಡಿ. ಅಂದಂಗೆ ಏನ್ ನಿನ್ ಕಾಯಿಲೆ? ಡಾಕ್ಟ್ರೇ, 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 ಏನ್ ಯಮರಾಜ್ರು? ಎಸ್ ಸೇ ಪ್ಲೀಸ್. ಅಯ್ಯಯ್ಯೋ, ನೀನೇ ಯಾಕಯ್ಯ ಬಂದೆ ಶನಿವಾರದೇವಾ? ಯಮರಾಜ್ರೆ, ಸಿಕ್ಕಾಪಟ್ಟೆ ದುಡ್ಡು ಕೊಡು, ಇನ್ನೊಬ್ ಪೇಷಂಟ್ ಇದ್ದಾರೆ. ಇನ್ನೊಬ್ ಪೇಷಂಟ್ ಇದ್ದಾರೆ? ಎಷ್ಟು ಮಕ್ಕಳು? ಮೂರು. ಓಸತಿ ಎಡಾವತಿ ಸಾಲದಿದೆ, ಸಾಲದಕ್ಕೆ ಬೈಯೆಲ್ಲ ಕಾಸ್ಕೋ ಅಂತ ಮಡಕೆ ಬೇರೆ ಕೈ ಕೊಟ್ಬಿಟ್ಟೆ, ಬೆಂಕಿ ಹಾಕಿದ್ದು ನೋಡು. ನಾಲ್ಕು ಜನ ಮಕ್ಕಳಿದ್ರೆ ಹತ್ರ ಬಾ, ಇಲ್ಲ ಕೋಟಿ ಪ್ರಾಫಿಟ್ ಇದ್ರು ಔಟ್. ಡಾಕ್ಟ್ರೆ, ಇದು ಓದ್ಸರಿ ತರ ಕೇಸ್ ಅಲ್ಲ, ಕೋಟ್ಯಾಧಿಪತಿ ಮುದುಕ, ಮನೇಲಿ ಕಿರ್ಕೋ ಕಿರ್ಕು. ನಿಮ್ ಇಂಜೆಕ್ಷನ್ ಕೊಟ್ಟು ಇವನ್ಗೆ ಕೈಲಾಸ ಕಳಿಸ್ಬಿಟ್ರೆ ದುಡ್ಡು ದುಡ್ಡು 50,000. ಮರ್ಡರ್ ಕೇಸ್ ಬಿಟ್ಟಾಗಿಲ್ವಾ? ಏ, ಅವ್ರ ಮಕ್ಕಳೇ ನನ್ನನ್ನು ಕರೆದು ಈ ಸೆಟಪ್ ಮಾಡಿರೋದು. ಹೌದಾ? ಕೇಳೋಕ್ ಕೇಳ್ದೆ ಅಜ್ಜಿ, 1,00,000 ಆದ್ರೂ ಕೇಳಕ್ಕಿಲ್ವಾ? ದುರಾಸೆ ನನ್ ಮಗ ನೀನು. ಅಂದಾಗೆ ಈಗ ಏನ್ ಮಾಡೋದು? ಮನೆಗ್ ಹೋಗೋದು, ಇಂಜೆಕ್ಷನ್ ಕೊಡೋದು, ಮುದುಕನ್ನ ಕೈಲಾಸಕ್ಕೆ ಕಳಿಸ್ಬಿಟ್ಟು 50,000 ಎಣಿಸ್ಕೊಂಡು ಜೋಬ್ಗೆ ಹಾಕೊಳ್ಳೋದು, ಬರ್ತಾ ಇರೋದು. ಹೇಳುವಲೇ
ಆದ್ರೆ ಒಂದು ಕಂಡೀಷನ್. ಏನು? ಬಂದಿದ್ರಲ್ಲಿ ಇಬ್ಬರಿಗೂ 50-50. 60-40. 50-50. ಹಂಗ ಬಾ ದಾರಿಗೆ, ಹೇಳು ಮೇಲೆ. ಅಪ್ಪ ತ್ರಿಪುರಾಸುರ ಡಾಕ್ಟರ್ ಕೈ ಕಾಲು ಹಿಡ್ದು ತುಂಬಾ ಕಷ್ಟಪಟ್ಟು ಒಪ್ಸಿದೀನಿ, ಅವ್ರ ಆಗಲ್ಲ ಅಂದಿದ್ರು. ಆಮೇಲೆ ಹೇಳದ್ ಮಾತ್ನಂಗ್ ನಡ್ಕೋಬೇಕು ನೀವು ಡಾಕ್ಟರ್ ಯಮರಾಜ. ಅದೇ ಎಲ್ಲ ಕೆಲಸ ಮುಗಿಸ್ಕೊಂಡು ಎಣಿಸ್ಕೊಂಡ್ಬಂದ್ಬಿಡಿ, ನಾ ಹೊರಗಡೆ ಸಿಗರೇಟ್ ಸೇತಾ ಇರ್ತೀನಿ. ಆಮೇಲೆ ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅದೇ ರೀ ಪಾಚಿಕಲರ್, ಒಳ್ಳೆ ನನ್ಗೆ ಹೇಳ್ಕೊಡ್ತೀರಾ? ಏನ್ ಯಜಮಾನ್ರು ಹಂಗಿದಿರಾ? ನಂದೆಲ್ಲ ಆಗೋಯ್ತಪ್ಪ. ಇನ್ನು ಏನು ಆಗಿಲ್ಲ, ಆಗತ್ತ ಆಗತ್ತ ಈಗ. ಹಲೋ ಡಾಕ್ಟರ್, ಹೌ ಆರ್ ಯು? ಐ ಆಮ್ ಫೈನ್. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಯಮರಾಜ್. ಗುಡ್ ನೇಮ್, ಗುಡ್ ನೇಮ್. ಹಲ್ಕಾ ನನ್ ಮಕ್ಕಳರಾ, ಇಷ್ಟು ಒಳ್ಳೆ ಡಾಕ್ಟರ್ ಇದ್ಕೊಂಡು ಇಷ್ಟು ದಿನ ಆಯ್ತಾನೋ ಕರ್ಕೊಂಡ್ ಬರಕ್ಕೆ. ಮಗಳ ಕಾಫಿ ಮಾಡ್ಕೊಂಡು ಬರ್ರಿ, ಬೋರ್ನಿಟ ಮಾಡ್ಕೊಂಡ್ ಬರ್ರಿ. ಹಲೋ ಡಾಕ್ಟರ್, ವಾಟ್ಸ್ ದ ಮ್ಯಾಟರ್? ನಾನು ಚೆನ್ನಾಗಿದ್ದೀನಿ. ಐ ಆಮ್ ಫೈನ್ ಡಾಕ್ಟರ್. ತಮ್ಮಿಂದ ಬಹಳ ಉಪಕಾರ ಆಯ್ತು. ಒಳಗಡೆ ಬಿಸಿ ಕೋಡ್ಬಳೆ ಕೊಡ್ತೀವಿ, ದಯಮಾಡಿಸಿ ಬರ್ಲೇಬೇಕಾ? ದಯಮಾಡಿಸಿ, ಈಗ ದಯಮಾಡಿಸಿ ಬನ್ನಿ ಡಾಕ್ಟ್ರೆ, ಬನ್ನಿ ಡಾಕ್ಟ್ರೆ, ಬನ್ನಿ, ಅಯ್ಯೋ ದಯಮಾಡಿ ಬನ್ನಿ. ಇದೇನಿದು ಒಳ್ಳೆ ಕೀಲ್ ಬೊಂಬೆ ತರ ಬತ್ತವನಲ್ಲ, 50,000 ಒಟ್ಟಿಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ನ. ಹಲೋ ಮಿಸ್ಟರ್ ಯಮರಾಜ್. ಏನ್ರಿ ಧನಲಕ್ಷ್ಮಿ ಕಳೆ ಬಂದ್ಬಿಟ್ಟೈತಲ್ರಿ ನಿಮ್ಗೆ? ರೀ ಸರಿ, 50,000 ಅಲ್ಲಿ 50-50 ಇಲ್ಲೇ ಹಂಚ್ಕೊಳ್ಳೋಣವಾ ಇಲ್ಲ ಕ್ಲಿನಿಕ್ ಅಲ್ಲಿ ಹಂಚ್ಕೊಳ್ಳೋಣವಾ? ಕ್ಲಿನಿಕ್ ವರ್ಗೂ ಯಾಕೆ, ಇಲ್ಲೇ ಹಂಚ್ಕೊಂಡ್ಬಿಡೋಣ. ತಗೊಳ್ಳಿ. ಇದೇನಪ್ಪ ಒಂದೇ ಹೊರತಕ್ಕೆ ಕೀಲ್ಗೊಬ್ಬೆ ಆದಂಗ ಬಿಡ. ಒಳ್ಳೆ ಸ್ಪ್ರಿಂಗ್ ಆಕ್ಷನ್ ಆದಂಗ ಬಿಡೋದಲ್ಲ. ನನ್ ಮಗನ್ ತಂದು ಹಾಯ್. ಹಲೋ ಮಿಸ್ಟರ್ ವಿಜಯ್ ಕುಮಾರ್. ವಿಜಯ್ ಕುಮಾರ್? ಅಜಯ್, ಅಜಯ್ ಕುಮಾರ್. ನೋ, ಐ ಆಮ್ ನಾಟ್ ಅಜಯ್ ಕುಮಾರ್. Your good name, please? Prashant. Ah, Prashant ji. How are you? Fine. What's wrong with this guy? Hey, Bhavna. ನಾನು ಹೇಳಿದ್ನಲ್ಲ 500 ಅವನೇ. ಪರವಾಗಿಲ್ಲ ಕಣೆ, ಸ್ಮಾರ್ಟ್ ಆಗಿದ್ದಾನೆ. ನೀನೇ ಹೇಳಬೇಕು. ವೆರಿ ಗುಡ್ ಪೀಸ್, ವೆರಿ ಗುಡ್. ಆಯ್ತು. ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ. ನಿಮ್ಮ ಹತ್ರ ಇದೇ ಥರದ ಇನ್ನೊಂದು ಪೀಸ್ ಸಿಗುತ್ತೆ? ಒಂದು ನಿಮಿಷ ರಾಮು, ಇದೇ ಥರ ಪೇಪರ್ ವೇಟ್ ಇನ್ನೊಂದು ಪೀಸ್ ಇದೆ ನೋಡಪ್ಪ. ಇಲ್ಲ ಸರ್, ಖಾಲಿ ಆಗ್ಬಿಟ್ಟಿದೆ. ಓ ಸಾರಿ ಇವರೇ, ಮುಗಿದೋಗಿದೆ. ನಿಮ್ಗೆ ಬೇಕೇ ಬೇಕು ಅಂದ್ರೆ ನಾಳೆ ತರಿಸ್ಕೊಡ್ತೀನಿ. ಇಟ್ಸ್ ಓಕೆ. ಆಕ್ಚುಲಿ ಇದು ನಾನು ಸಿಂಗಾಪುರ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಮಾತ್ರ ಇಂಪಾರ್ಟೆಂಟ್ ಗುಡ್ ಸಿಗುತ್ತೆ ಅಂತ ಗೊತ್ತಾಯ್ತು. ಐ ಜಸ್ಟ್ ಟ್ರೈ. ವೆಲ್, ಇಫ್ ಯು ಡೋಂಟ್ ಮೈಂಡ್, ಇದನ್ನ ರ್ಯಾಪ್ ಮಾಡ್ಸ್ಕೊಡ್ತೀರಾ? ಆಗ್ಲಿ, ಅದಕ್ಕೇನಂತೆ ರಾಮು, ಇದನ್ನ ಸ್ವಲ್ಪ ಪ್ಯಾಕ್ ಮಾಡ್ಕೊಡಪ್ಪ. ಪ್ಯಾಕಿಂಗ್ ಚಾರ್ಜಸ್? ಸಂಪತ್ ಕುಮಾರ್, ಅವ್ರ ಹತ್ರ 500 ರೂಪಾಯಿ ಚಿಲ್ಲರೆ ಇರಲ್ಲ, ನಾನೇ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಶೀ ಇಸ್ ಮೈ ಗುಡ್ ಫ್ರೆಂಡ್. ಯೋ 500, ನೀನು ಬರೀ ಸುಳ್ಳು ಹೇಳ್ತೀಯ ಅನ್ಕೊಂಡಿದ್ದೆ, ಕಲ್ತನನು ಮಾಡೋದ್ ಕಲ್ತಿದ್ಯಾ? ನಿನ್ನ ಅಂಗಡಿಲೇ ಹಿಡ್ಕೊಟ್ಟಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ತುಂಬಾ ಉಪಕಾರ ಆಗ್ತಿತ್ತು. ಏನು? ಊಟ ಮಾಡ 3 ದಿನ ಆಗಿತ್ತು. ಆ ಜೈಲಲ್ಲಿ ಯಾರೋ ಇದ್ದಿದ್ರೆ 3 ಹೊತ್ತು ಊಟನಾರ ಸಿಗ್ತಿತ್ತು. 3 ದಿನ ಆಯ್ತಾ, ನಿಮ್ಗೇನ್ ಬೇಕು ಹೇಳಿ. ಇವರೇ 3 ಜನಕ್ಕೂ 3 ಜ್ಯೂಸ್ ತಂದ್ಕೊಡಿ. ನನಗೆ ಕಾಫಿ, ಟೀ, ಕೂಲ್ ಡ್ರಿಂಕ್ಸ್ ಏನು ಬೇಡ. ಮತ್ತೆ ಒಂದು ಫುಲ್ ಮೀಲ್ಸ್. ಫುಲ್ ಮೀಲ್ಸ್? ಹೌದಪ್ಪ, ಬಿಟ್ಟಿ ಕೊಡೋರಿದ್ರೆ ರಾತ್ರಿ ಊಟನೂ ಪಾರ್ಸಲ್ ಮಾಡ್ಕೊಂಡ್ಬಿಡ್ತೀಯಾ. ಫುಲ್ ಮೀಲ್ಸ್ ಅಂತೆ, ಫುಲ್ ಮೀಲ್ಸ್. ಯಾಕೆ ಹಾಗಂತ್ಯ? ಅನ್ಲಿ ಬಿಡಿ ಮೇಡಮ್, ಟೇಕ್ ಇಟ್ ಈಸಿ. ಸಂಪತ್ ಕುಮಾರ್, ಬಡವರಾಗಿ ಹುಟ್ಟಿದ್ಮೇಲೆ ಇದನ್ನೆಲ್ಲ ಕಿವಿಗೆ ಹಾಕೋಬಾರ್ದು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಏ ಭಾವನಾ, ನಿಮ್ಮ ಅಪ್ಪಂಗೆ ಹೇಳಿ ಮೊದ್ಲು ಇವನ್ಗೆ ಯಾವ್ದಾರು ಒಂದು ಇನ್ಶೂರೆನ್ಸ್ ಕೊಡ್ಸೆ.
ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಬನ್ನಿ. ನಮ್ಮ ಫಾದರ್ಗೆ ತುಂಬಾ ಜನ ಪರಿಚಯ ಇದ್ದಾರೆ, ಅವ್ರು ಹೇಳ್ತೀನಿ. ಮೇಡಮ್ ಥ್ಯಾಂಕ್ ಯು, ಅಷ್ಟು ಮಾಡಿ ಪ್ಲೀಸ್. ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಓ ಐನೂರು, ಇದಕ್ಕೆ ಕಾರಣ ನಾನು ಗೊತ್ತಾ? ಅನ್ನೇ ಇಲ್ಲ ಅಣ್ಣ, ಇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಪ್ರೀಯಾಗಿ ಪೂಜೆ ಮಾಡ್ತೀನಿ ಎಂದೆ. ಹಾಗನ್ನು ತಗೊಳ್ಳಿ. ಏನೇ ಲವ್ವಾ, ಸುಮ್ನಿರ, ದುಡ್ಡು ಕಾಸು ಏನಿಲ್ಲ, ಈ ಮುಖಕ್ಕೆ ಲವ್ ಅಂತ. ಲವ್ ಲವ್ ಮಾಡಕ್ ದುಡ್ಡು ಯಾಕೆ ಬೇಕು? ಸ್ಮಾರ್ಟ್ ಆಗಿದೆ ಸಾಲ್ದಾ ನೋಡು, ಎಷ್ಟು ಸ್ಮಾರ್ಟ್ ಆಗಿದೆ. ಮನ್ಮಥ ಏ ಬೇರೆ ಮಿಲ್ ತಗೊಂಡ್ ಬಾಪ್ಪ. ನನ್ ಫುಲ್ ಮಿಲ್ಸು ಬರುತ್ತಪ್ಪ ಬರುತ್ತೆ. ಅಯ್ಯಯ್ಯೋ ಶನಿಮಾದೇವಪ್ಪ ಬರ್ತಾವ್ನಲ್ಲಪ್ಪ, ಒಳ್ಳೆ ಫಿಗರ್ ಕರ್ಕೊಂಬಾರು ಅಂದ್ರೆ ಲಟೂರಿ ಫಿಗರ್ ಬೇರೆ ಕರ್ಕೊಂಡ್ ಬರ್ತಾವ್ರಿ. ಅಯ್ಯೋ ನಾನೇನ್ ಮಾಡ್ಲಿ, ಏನಪ್ಪ ಶನಿಮಾದೇವ. ಡೋಂಟ್ ಕಾಲ್ ಮೀ ಶನಿಮಾದೇವ, ಐ ಆಮ್ ಆಂಜಿ. ನಿಮ್ ಅಪ್ಪ ಅಮ್ಮ ಇಟ್ಟಿರೋದೇನು ಆಂಜಿ, ಆದ್ರೆ ನನ್ ಭಾಗಕ್ಕೆ ನೀನು ಶನಿಮಾದೇವ. ಏನ್ ರೋಗ? ನಿನ್ನ ಹಾಳಾದ ಶರಬತ್ ಕೊಡ್ದು ಒಟ್ನೋ ಜಾಸ್ತಿ ಆಗಿದೆ. ಯಾರಿಗೆ? ನಿಮ್ ಅಜ್ಜಿಗೆ. ಇವಳಿಗೆ ಯಾವ ಕಲರ್ ಕೊಡ್ತಿದ್ದಮ್ಮ? ಕೆಂಪುದು ಅಷ್ಟೇನಾ? ಹಳದಿನು ಪಾಚಿ ಕಲರ್ ಸೇರ್ಸ್ ಕುಡಿಸ್ಬಿಟ್ರೆ ಸರೋತದೆ. ಅದೇನ್ ಕೊಡ್ಸಿ, ಕುಡ್ಸು ಬೇಗ ತಗೋ. ಏ ನನ್ಗಲ್ಲ, ಅಲ್ಲಿ ಕುಡ್ಸು ತಗಳಮ್ಮ. ಆನು ಯಾಕಮ್ಮ, ಏನಾಗ್ತಾ ಐತೆ? ನನ್ಗಿಂತ ಒಳ್ಳೆ ಡಾಕ್ಟರ್ ಕರ್ಕಮ್ಮ. ವಿಕ್ಟೋರಿಯಾ ಕರ್ಕೊಳ್ಳೋಣ. ಯಮರಾಜ್, ನನ್ನ ಅತ್ತೆ ಪಾಲಿಗೆ ನಿಜವಾಗ್ಲೂ ಯಮ ಬಿಟ್ಟಿಯಲ್ಲ ನೀನು. ಕಂಡು ಕಂಡು ಪಾಚಿ ಕಲರ್ ಎಲ್ಲ ಕುಡಿಸ್ಬಿಟ್ಟು ನಮ್ಮ ಅತ್ತೆಗೆ ಈ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲ. ನೀನ್ ಬದುಕಿದ್ರೆ ಜನಗಳೆಲ್ಲ ಸತ್ತೋಗ್ಬಿಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಬೇಡಪ್ಪ ಶನಿಮಾದೇವಪ್ಪ. ಶಟ್ ಅಪ್, ಡೋಂಟ್ ಕಾಲ್ ಶನಿಮಾದೇವಪ್ಪ. ಮೈ ಡಿಯರ್ ಅಜ್ಜಿ. ಥ್ಯಾಂಕ್ ಯು ಮೈ ಡಿಯರ್ ಅಜ್ಜಿ. ನಿನ್ ತಲೆ ಮೇಲೆ ಕೈ ಇಟ್ಟು ನಿಮ್ ತಾಯಿ ಸತ್ವಾಗಿ ಹೇಳ್ತೀನಿ. ನಿನ್ ತಾಯಿ ಮೇಲೆ ಇಟ್ಕೋ. ಆಗ್ಲಿ, ನಮ್ ತಾಯಿ ಸತ್ವಾಗಿ ಹೇಳ್ತೀನಿ. ಇವತ್ತೆ ಕೈಲಾಸ ಕ್ಲಿನಿಕ್ ನ ಕ್ಲೋಸ್ ಮಾಡಿ ನುಣ್ಣಗ್ ತಲೆ ಬೋಳಿಸ್ಕೊಂಡ್ಬಿಟ್ಟು ಕಾವ್ಯ ಹಾಕೊಂಡ್ಬಿಟ್ಟು ಶಾಸ್ತ್ರ ಹೇಳ್ಕೊಂಡು ಬದುಕಂತೀನಿ ಮಗು. ಶಾಸ್ತ್ರ ಹೇಳೋನ್ಗೆ ಚೈನಕ್ಕೆ ಬಿಚ್ಚು ಬಿಚ್ಚು ರೋಡ್ ಗೋಲ್ಡ್ ಬಿಚ್ಚು ಉಂಗ್ರ ವಾಚು ಶರ್ಟ್ ಬಿಚ್ಚು ಕೇಳ್ತೀಯ ಬೇಗ. ಅಮ್ಮ 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 ಏನಾಯ್ತಮ್ಮ? ಡಾಕ್ಟ್ರೆ ಡಾಕ್ಟ್ರೆ, ಅಮ್ಮಂಗೆ ಏನಾಯ್ತು ಡಾಕ್ಟ್ರೆ? ಹೊಟ್ಟೆಲ್ ಗಡ್ಡೆ ಆಗಿದೆ ಅಮ್ಮ, ಈಗಲೇ ಆಪರೇಷನ್ ಮಾಡ್ಬೇಕು, ಇಲ್ಲಿದ್ರೆ ಉಳಿಯೋದು ತುಂಬಾ ಕಷ್ಟ. ಎಷ್ಟು ಬೇಕಾಗುತ್ತೆ ಡಾಕ್ಟ್ರೆ? ಒಂದು 25,000 ರೂಪಾಯಿ ಬೇಕಾಗುತ್ತೆ, ಬೇಗ ಅರೇಂಜ್ ಮಾಡಿ. ಯಾಕೆ ಬಂದದ್ದು? ಇಷ್ಟು ದಿವಸ ಬೆನ್ನತ್ತದ ಬೇತಾಳದ ಕಾಡಿಸ್ತಿದ್ದ ನಿನ್ನ ಭಾವನಾಗೆ ಈಗ ಮದುವೆ ಫಿಕ್ಸ್ ಆಗ್ತಿದೆ. ಇನ್ಮೇಲೆ ಆದ್ರೂ ಅವಳನ್ನ ಪೀಡಿಸೋದು ಬಿಡು. ಭಾವನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅಪ್ಪಾಜಿ. ಭಾವನೆಗೆ ನಿನ್ನಿಂದ ಏನು ಆಗಬೇಕಾಗಿಲ್ಲ, ಸದ್ಯ ಇಲ್ಲಿಂದ ತೊಳೆ. ಅಪ್ಪಾಜಿ ಅಪ್ಪಾಜಿ ಆಗನ್ಬೇಡಿ, ಭಾವನೆನ ಒಂದೇ ಒಂದ್ಸಲ ನೋಡಕ್ ಬಿಡಿ. ನಾನು ಅವಳ ಹತ್ರ ಮಾತಾಡ್ಬೇಕು, ಅವಳಿಂದ ನನಗೆ ಸಹಾಯ ಆಗ್ಬೇಕು ಅಪ್ಪಾಜಿ. ಸಹಾಯ ಅಣ್ಣತಾನೆ, ಅದ್ ಯಾವತ್ತು ಇದ್ದಂತೆ ನಿನ್ ಗೋಳು. ಅಪ್ಪಾಜಿ, ಅಮ್ಮನ ಆಸ್ಪತ್ರೆಗೆ ಸೇರಿಸಿದ್ದೀನಿ, ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಅಮ್ಮ ಬದುಕಲ್ವಂತೆ. ಅಪ್ಪಾಜಿ ಒಂದ್ 25,000 ರೂಪಾಯಿ ಸಾಲ ಕೊಡಿ, ಅಮ್ಮನ ಪ್ರಾಣ ಉಳಿಸಿ ಅಪ್ಪಾಜಿ. 25,000 ರೂಪಾಯಿ ಸಾಲ ಅಲ್ಲ, ನೀನು ನಿಮ್ಮಅಮ್ಮ ಇಬ್ರು ಜೀವನ ಪರ್ಯಂತ ಮನೇಲಿ ಮುಸ್ರೆ ತಿಕ್ಕಿದ್ರು 10,000 ರೂಪಾಯಿ ತೀರ್ಸೋಕ್ ಆಗೋಲ್ಲ. ದೊಡ್ಡದಾಗ ಬಂದ್ಬಿಟ್ಲು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ, ಬಿಡದೆ ಹೋದ್ರೆ ಅಮ್ಮ. ನೀನ್ ಎಷ್ಟೇ ಅತ್ತು ಕರೆದ್ರು ಆ ಮುದ್ಕ ನಿನ್ಗೆ ದುಡ್ಡು ಕೊಡಲ್ಲಮ್ಮ. ನಿನ್ಗೆ ದುಡ್ಡಿಗೆ ತುಂಬಾ ಅರ್ಜೆಂಟ್ ಅನ್ನಮ್ಮ. ಹೌದು, ಇಲ್ಲ ಅಂದ್ರೆ ನಮ್ಮಮ್ಮ ಉಳಿಯೋಲ್ಲ. ನೋಡಮ್ಮ, ನಿನ್ನಂತ ವಯಸ್ಸಿಗೆ ಬಂದಿರೋ ಹೆಣ್ಣು
ಈ ತರ ದುಡ್ಡುಗೋಸ್ಕರ ಅಲಿಯೋದು ನನ್ ಕಣ್ಣಲ್ಲಿ ನೋಡಕ್ ಆಗಲ್ಲಮ್ಮ. ನಿನ್ಗೆ ದುಡ್ಡು ಕೊಡ್ಸಕ್ಕೆ ಒಂದ್ ಜಾಗ ಇದೆ, ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯನಮ್ಮ? ನೀವು ದುಡ್ಡು ಕೊಡಿಸ್ತೀರಂದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೇನೆ. ಏ ನಿಲ್ಸು ನಿಲ್ಸು ನಿಲ್ಸು, ಇಲ್ಲಮ್ಮ ತಗಪ್ಪ. ಏನೇಕಂತಯ್ಯ, ಕೊನೆಗೂ ನನ್ನ ಆಸೆ ಪೂರೈಸಬೇಕು ಅಂತ ಹುಡುಗಿ ಸಮೇತಾನೆ ಬಂದ್ಬಿಟ್ಟಿದೆಯಲ್ಲ. ಹೆಣ್ಣು ಆಸೆ ಪಟ್ಟ ಗಂಡು, ಗಂಡು ಆಸೆ ಪಟ್ಟ ಹೆಣ್ಣು, ಇವ್ರಿಬ್ರನ್ನ ಕೂಡಿಸೋದು ತಾನೇ ನನ್ನ ಕೆಲಸ. ಏನ್ ನಿನ್ನ ಹೆಸರು? ಕಲ್ಪನಾ. ಕಲ್ಪನಾ, ಹೆಸರು ಬಹಳ ಚೆನ್ನಾಗಿದೆ. ನೀನು ಅಷ್ಟೇ. ಏಕಾಂತಯ್ಯ, ನಾನು ಹೇಳಿದ ವಿಷಯನೆಲ್ಲ ಇವಳಿಗೆ ಹೇಳಿದಿ ತಾನೆ? ತುಂಬಾ ತೊಂದರೆಲಿ ಇದ್ಲು, ತಮ್ಗೆ ಸರಿ ಹೋಗುತ್ತೆ ಅಂತ ಕರ್ಕೊಂಡು ಬಂದೆ. ನೋಡಮ್ಮ, ಕೂತ್ಕೊಂಡು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಇರೋ ನಂಗೆ ಇದುವರೆಗೂ ನಾನು ಕಾಣದೇ ಇರೋ ಸುಖನ ನೀನ್ ಕೊಡ್ಬೇಕು. ನೀನ್ ಕಾಣದೇ ಇರೋ ಸುಖನ ನಾನು ಕೊಡ್ತೀನಿ. ಜಸ್ಟ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಏನು ಏನಂತೀಯಮ್ಮ, ಒಪ್ಪಿಗೆ ತಾನೇ? ಯಾವುದಕ್ಕೆ? ಇನ್ಯಾವುದಕ್ಕೆ? ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ. ನಾನು ನಿಮ್ಮನ್ ಮದ್ವೆ ಆಗ್ಬೇಕಾ? ಯಾಕೆ? ಅದೇನಮ್ಮ, ನಿನ್ಗೆ 20,000 ರೂಪಾಯಿ ಬೇಕು ಅಂದಿಯಲ್ಲ, ಅದಕ್ಕೆ. ನನಗ್ ಬೇಕಿರೋ 20,000ಕ್ಕೆ ಈ ಮುದ್ದನ್ ಮದ್ವೆ ಆಗ್ಬೇಕಾ? ಬರೀ 20,000 ಅಲ್ಲಮ್ಮ, 20 ಕೋಟಿ ರೂಪಾಯಿ ನಿನ್ನದಾಗುತ್ತೆ. ಅವಳಿಗೆಲ್ಲ ಹೇಳಿದೆ ನನಗೆ ನನ್ನ ಮದುವೆ ವಿಷಯನ. ತುಂಬಾ ಕಷ್ಟದ ಪರಿಸ್ಥಿತಿ, ಏನ್ ಹೇಳಿದ್ರು ಒಪ್ಕೋತಾಳೆ ಅನ್ಕೊಂಡೆ ಬುದ್ಧಿ. ನನ್ ಕಷ್ಟಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಈ ಮುದ್ಕರ ಮದ್ವೆ ಆಗ್ತೀನಿ ಅಂತ ನಾ ಅರ್ಥ. ನಮ್ಮ ಅಮ್ಮಂಗ್ ಆಪರೇಷನ್ ಆಗ್ಬೇಕು, ಅಮ್ಮ ಬದುಕ್ಬೇಕು, ನಿಜ. ಅದಕ್ಕೋಸ್ಕರ ನನ್ ಜೀವನನೆಲ್ಲ ಈ ಮುದ್ಕರ ಬಲಿ ಕೊಡ್ಬೇಕಾ? ಯೋ, ನಿನ್ ತೀಟೆ ತೀರಿಸ್ಕೊಳಕ್ಕೆ ನಾನೇ ಬೇಕಾಗಿತ್ತ? ನಮ್ಮ ಅಪ್ಪಂಗ ಆಗಿರೋಷ್ಟು ವಯಸ್ಸಾಗಿದೆಯಲ್ಲ ನಿನ್ಗೆ. ಯೋ, ನಿನ್ ಹತ್ರ ದುಡ್ಡಿದೆನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಂತ ಬಡ ಹೆಣ್ಮಕ್ಳನ್ನ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ಕೊಂಡಿದ್ಯಾ? ನಿಮ್ಮಂತ ಶ್ರೀಮಂತರಿಗೆ ಸುಲಭವಾಗಿ ಸಾವು ಬರಬಾರ್ದು. ಯಾವ್ದಾದ್ರು ದೊಡ್ಡ ರೋಗ ಬಂದು ದಿನ ನರಳಿ ನರಳಿ ಸಾಯ್ಬೇಕು, ಅವಾಗ್ಲೇ ನಿನಗೆ ಜೀವನದ ಮೇಲೆ ಜೀವದ ಮೇಲೆ ಏನು ಅಂತ ಅರ್ಥ ಆಗೋದು? ತೀಟೆ ತೀರಿಸ್ಕೊಳ್ಳೋದೇ ನನ್ನ ಉದ್ದೇಶ ಆಗಿದ್ರೆ ನನಗಿರೋ ಇಷ್ಟೊಂದು ಸಂಪತ್ನಲ್ಲಿ ದಿನಕ್ಕೆ ಒಬ್ಬೊಬ್ಬಳಂತೆ ಹೆಣ್ಣು ಮಂಚ ಇರೋಕ್ ತಯಾರಿದ್ದಾಳೆ. ನಾನು ಮದುವೆ ಮಾಡ್ಕೊಳ್ತಾ ಇರೋದು ಅದಕ್ಕಲ್ಲಮ್ಮ, ನನ್ನ ಬಾಳಿಗೆ ಒಂದು ಸಂಗಾತಿ ಬೇಕು ಅಂತ ಮಾಡ್ಕೋತಾ ಇದ್ದೀನಿ. ನೋಡು, ನಿನ್ ನಡೆ ನುಡಿ ಎಲ್ಲ ನಂಗೆ ತುಂಬ ಇಷ್ಟವಾಯ್ತು. ನಿನಗೋಸ್ಕರವಾಗಿ ಈ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಯಾರೋ ಅವ್ರ ಮಗಳಂತೆ ಆಪರೇಷನ್ ಖರ್ಚಿಗೆ ಅಂತ ದುಡ್ಡು ಕೊಟ್ರು. ಈಗ ಎಲ್ಲಿದ್ದಾರೆ ಸರ್? ಪೇಷಂಟ್ ಜೊತೆ ವಾರ್ಡ್ ಅಲ್ಲಿ ಇರ್ಬೇಕು. ನೋಡಮ್ಮ, ನೀನ್ ಮಾಡಿರೋ ಉಪಕಾರಕ್ಕೆ ನನ್ ಜೀವ ಕೊಟ್ಟರು ತೀರ್ಸೋಕಾಗಲ್ಲ ಕಣೆ. ನಿನ್ ಜೀವ ಕೊಡಕ್ಕಾಗಲ್ಲ ಕಣೆ, ಯಾಕೆ ಅಂದ್ರೆ ನಿನ್ ಜೀವ ನನ್ನ ಹತ್ರನೇ ಇದೆ. ಬಾಯಿಲಿ ಉಳ್ಳಾಗಡ್ಡಿ ಯಾಕೊಂದ್ ಓಡಿಸ್ಕೊಂಡ್ ಬರ್ತಾ ಇದ್ದೀರಾ? ಐನೂರು ಏನಿದೆಲ್ಲ? ನಾವೆಲ್ಲ ಫ್ರೆಂಡ್ಸು,
ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಕಳ್ಳ ಪೊಲೀಸ್ ಆಟ ಆಡ್ತಾ ಇದೀವಿ ಅಲ್ವೇನೋ? ಬಾಂಡೆ ತಗೊಂಡು ಮುಖದ ಮೇಲೆ ಇಟ್ಟೆ ಬಗ್ಗೆ, ಇದು ಕಳ್ಳ ಪೊಲೀಸ್ ಆಟ ಅಲ್ಲ, ಸುಳ್ಳ ಪೊಲೀಸ್ ಆಟ. ಅಂತದೇನಯ್ಯ ಸುಳ್ಳು ಹೇಳ್ದ ಅವನು? ನೋಡಿ ಬಾಯರ ಇವ, ಯಾವುದೋ ಒಂದು ಹಳೆ 500 ರೂಪಾಯಿ ನೋಟ್ ಇಟ್ಕೊಂಡು ಚಿಲ್ಲರೆ ಇಲ್ಲ ನಾಳೆ ಕೊಡ್ತೀನಿ, ಚಿಲ್ಲರೆ ಇಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿ 1000 ರೂಪಾಯಿ ಬೋಳ್ಸನ್ ಮಗ ಇವ. ಅಲ್ರಿ, ಇಸ್ಕೊಂಡವನು ಈರ್ ಭದ್ರ, ಕೊಟ್ಟವ್ರು ನೀವೆಲ್ಲ ಕೋಳಂಗಿಗಳ. 500 ರೂಪಾಯಿ ಚಿಲ್ಲರೆ ಇಟ್ಕೊಳ್ದೆ ವ್ಯಾಪಾರ ಯಾಕ್ರಿ ನಡೆಸ್ತೀರಾ? ಹಂಗ್ ಕೇಳು ಕಲ್ಪನಾ. ಸಾಚಾ ನನ್ ಮಗ ಅಂತ ಕೊಟ್ರೆ ವಾಪಸ್ ಕೊಡೋದು ಬೇಡನಮ್ಮ. ಸಾಚಾ ಅಲ್ಲ ಅಂತ ಗೊತ್ತಾಯ್ತಾನೆ? ಗೊತ್ತಾಯ್ತು. ಇನ್ ಮೇಲೆ ಸಾಲ ಕೊಡ್ಬೇಡಿ, ಹೋಗ್ರಿ. ಏಯ್ ಬರ, 1000 ರೂಪಾಯಿ ಸಾಲ ನಿಮ್ಮ ಕೊಡ್ತಾನ? ಏನ್ರಿ ಏನ್ರಿ ಬಾಯರ, ನೀವು ಅವನ ಕಡೆಯಿಂದ ಮಾತಾಡಕತ್ತಿರಲ್ಲ, ಅವನ ಸಾಲ ನೀವು ಕೊಡ್ತೀರೇನ? ಹೌದ್ರಿ, ನಾನೇ ಕೊಡ್ತೀನಿ. ನೀವೇನ್ರಿ ದಿನ ಅವನಿಗೆ 1 ರೂಪಾಯಿ 2 ರೂಪಾಯಿ ತರ ತಾನೇ ಸಾಲ ಕೊಟ್ಟಿರೋದು? ಹೌದ್ರಿ. ನಾನು ಅಷ್ಟೇ, ದಿನ ನಿಮ್ಮ ಅಂಗಡಿಗೆ ಹಾಲು ಹಾಕಿ ಸಾಲ ತೀರಿಸ್ತೀನಿ. ನಿಮ್ದೆಷ್ಟ್ರಿ? 500 ರೂಪಾಯಿ ಅಮ್ಮ. ನಿಮ್ಮ 500 ರೂಪಾಯಿಗೆ ದಿನ ನಿಮ್ಮ ಮನೆಗೆ 60 ಬೆರಣಿ ಹಾಕ್ತೀನಿ, ಸರಿನಾ? ಸರಿ ಅಮ್ಮ. ಏ ಆಗುದಿಲ್ಲ ಅದು. ಏ ಹಾಕ್ತೀನಿ ನೋಡು. 500 ರೂಪಾಯಿ ವಸೂಲು ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಕ್ಕಾಗತ್ತೇನ? ಬರ. ಹಲ್ಕ ನನ್ನ ಮಗನ ಹಾಳು ಮಾಡ್ಬಿಟ್ಟೆ. ಹಿಂಗ್ ಹೇಳವ್ ನೋಡಿಸ್ಬೋದು ಅನ್ನೋ ಐಡಿಯಾನೇ ಹೊಳಿಲಿಲ್ವಲ್ಲ ನಂಗೆ. ಥ್ಯಾಂಕ್ ಯು ಕಲ್. ಕತ್ಲಲ್ಲಿ ಬದುಕೋ ಗೂಬೆ ನೀನು, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಜೀವನದಲ್ಲಿ ನೀನು ಉದ್ಧಾರನೂ ಆಗಲ್ಲ. ಭವಿಷ್ಯನೇ ಕುರುಡಾಗಿರೋವಾಗ ಬೆಳಕಿಗೂ ಕತ್ಲೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ಕಲ್ಪನಾ. ನೀನು ಕುರುಡ ಅಲ್ಲ, ಕಣ್ಣು ಮುಚ್ಕೊಂಡಿದ್ಯಾ. ಭಾವನ ಅವಳ ತಂದೆಗೆ ಹೇಳಿ ನಿನಗೆ ಪಾಲಿಸಿ ಕೊಡಿಸಿರುವಾಗ ನೀನು ಆ ಕೆಲಸ ಮಾಡೋದ್ ಬಿಟ್ಟು ಮತ್ತೆ 500 ರೂಪಾಯಿ ನೋಟ್ ಇಟ್ಕೊಂಡು ಚಿಲ್ಲರೆ ಕೆಲಸ ಶುರು ಮಾಡಿದ್ಯಲ್ಲ, ಸರಿನಾ? ಭಾವನಾ ಫಾದರ್ ಮೀಟ್ ಮಾಡಕ್ ಹೋದಾಗ ಅವ್ರ ನಾಯಿ ಅಟ್ಟಿಸ್ಕೊಂಬಂತು. ಫ್ಯಾಕ್ಟ್ರಿ ಹತ್ರ ಹೋದಾಗ ಅವ್ರ ಗೂರ್ಖ ಒಳಗಡೆನೆ ಬಿಡ್ಲಿಲ್ಲ. ಅವತ್ತು ಅವರಿದ್ದ ಹೋಟ್ಲಲ್ಲಿ ನಾನು ಹವಾಯಿ ಚಪ್ಪಲಿ ಹಾಕೊಂಡಿದ್ದೀನಿ ಅಂತ ಸೇರಿಸ್ಲೇ ಇಲ್ಲ. ಶ್ರೀಮಂತ್ರ ಸಹವಾಸಕ್ಕಿಂತ 500 ರೂಪಾಯಿ ವಾಸಿ ಅನ್ನಿಸ್ತು. ಮತ್ತೆ ಅದೇ ಏರಿಯಾಗೆ ಹೋಗಿ ಚಿಲ್ಲರೆ ಕೇಳಿದ ತಪ್ಪಾಯ್ತು. ಬೇರೆ ಯಾವ್ದಾದ್ರು ಏರಿಯಾಗೆ ಹೋಗಿದ್ದಿದ್ರೆ ಈ ಪ್ರಾಬ್ಲಮ್ಮೇ ಬರ್ತಾ ಇರ್ಲಿಲ್ಲ. 500 ರೂಪಾಯಿ ನೋಟ್ ಕೊಡು. ಯಾಕೆ ಕೊಡಿಲ್ಲ? ಯಾಕೆ ಅಂತ ಕಲ್ಪನಾ, ಏನ್ ಮಾಡ್ತಾ ಇದೀಯ? 500 ರೂಪಾಯಿ. ಹೌದು, ಈ 500 ರೂಪಾಯಿ ನಿನ್ನ ಹತ್ರ ಇರೋವರೆಗೂ ನೀನು ಹೊಸ ಏರಿಯನ ಹುಡುಕೋ ಬುದ್ಧಿ ಬಿಡಲ್ಲ, ಹೊಸ ಬದುಕನ್ನ ಹುಡುಕೋಬೇಕು ಅನ್ನೋ ಬುದ್ಧಿನೂ ಬರಲ್ಲ. 3 ದಿವಸ ಬದುಕಿದ್ರು ಸ್ವಯಂ ಶಕ್ತಿಯಿಂದ ದುಡ್ದು ಬದುಕಬೇಕು ಅಲ್ಲ, ಕೇವಲ ಒಬ್ಬ ವಾಚ್ಮ್ಯಾನ್ನ ನಾಯಿನ ಎದುರಿಸೋಕಾಗದೆ ಹಿಂದೆ ಬಂದಿರೋ ನೀನು, ಇನ್ನು ನಿನ್ನನ್ನೇ ನಂಬ್ಕೊಂಡು ಬರೋ ಹೆಂಡ್ತಿನ ನೀನು ಹ್ಯಾಕ್ ಬಳಸ್ತೀಯಾ? ನಿನಗೂ ನಿನಗೂ ಒಂದು ಹೆಂಡತಿ ಬೇಕು, ಮನೆ ಬೇಕು, ಸಂಸಾರ ಬೇಕು ಅಂತ ನಿಂದ ಅನ್ಸಲ್ವಾ? ಅಲ್ಲ, ದೇವ್ರು ನಿನಗೆ ಮಾತು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಸ್ವಲ್ಪ ಛಲನು ಬೆಳೆಸ್ಕೋ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಿನ್ನ ಹೆಸರು ತಕ್ಕ ಹಾಗೆ ನಿಜವಾದ ಸಂಪತ್ ಕುಮಾರ್ ಅನ್ನಿಸ್ಕೋ. ನೋಡು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಮೂರು ಇರೋದಾದ್ರೆ ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸೋವರೆಗೂ ನನಗೆ ಮುಖ ತೋರಿಸ್ಬೇಡ. ಹೊರಟೋಗು, ಹೊರಟೋಗಿ ಇಲ್ಲಿಂದ. ಹೋಗ್ತೀನಿ, ಆದರೆ ಮತ್ತೆ ಬರ್ತೀನಿ ನೀನು ಹೇಳೋ ನಿಜವಾದ ಸಂಪತ್ ಕುಮಾರ್ ಆಗಿ. ಆದರೆ ಒಂದು ಕಂಡೀಷನ್, ನಾನು ಬರೋವರೆಗೂ ನನಗೋಸ್ಕರ ನೀನು ಕಾಯಬೇಕು. ಇದು ಮಿಸ್ಟರ್ ಅಲೋಕ್ನಾಥ್ ಅವ್ರ ಮನೆ ತಾನೆ? ಹೌದು, ಆದ್ರೆ ಅವ್ರ ಮನೇಲಿ ಇಲ್ಲ. ಅವ್ರ ಮಗಳು ಭಾವನಾ ಅಂತ. ನಾನೇ. ಓಹ್, ನೈಸ್ ಟು ಮೀಟ್ ಯು. ಆಕ್ಚುಲಿ ನಿಮ್ ಹತ್ರನೇ ಮಾತಾಡ್ಬೇಕು ಅಂತ ಬಂದೆ, ಬಟ್ ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಾನು ಈಗಲೇ ಮಾತಾಡ್ತೀನಿ. ಇಲ್ಲದೆ ಹೋದ್ರೆ ನಿಮ್ ತಂದೆ ಬಂದ ತಕ್ಷಣ ಮಾತಾಡ್ತೀನಿ. ನನಗೆ ಸಂಬಂಧಪಟ್ಟ ವಿಷಯ ಆದ್ರೆ ನನ್ನ ಹತ್ರನೇ ಮಾತಾಡಿ. ಓಕೆ, ಕೂತ್ಕೋಬಹುದಾ? ಓ ಶೋರ್, ಸಾರಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಮೊದಲು ನನ್ನ ಪರಿಚಯ ಮಾಡ್ಕೋತೀನಿ. ಐ ಆಮ್ ದಿಲೀಪ್, ಎಂಇ ಸಿವಿಲ್ ಇಂಜಿನಿಯರ್. ನಿಮ್ಮ ತಂದೆ ನನ್ನ ಮೀಟ್ ಮಾಡಿ ನಿಮ್ಮನ್ನ ಮದುವೆ ಆಗೋ ಬಗ್ಗೆ ಮಾತಾಡಿದ್ರು. ಹುಡುಗಿ ನೋಡೋದಕ್ಕೆ ಅರೇಂಜ್ ಮಾಡ್ತೀನಿ ಅಂತಲೂ ಹೇಳಿದ್ರು. ನನಗೆ ಈ ಫ್ಯಾಮಿಲಿ ಸಮೇತ ಬಂದು ಸ್ವೀಟ್ಸ್ ತಿನ್ನೋದು, ಡೌರಿ ಬಗ್ಗೆ ಮಾತಾಡೋದು ಅದೆಲ್ಲ ನಂಗೆ ಇಷ್ಟ ಇಲ್ಲ. ಯಾಕೆಂದರೆ ಮದುವೆ ಅನ್ನೋದು ವ್ಯಾಪಾರ ಅಲ್ಲ ನೋಡಿ, ಅದಕ್ಕೆ. ಆಮೇಲೆ ಮಿಸ್ ಭಾವನಾ, ಮದುವೆ ಬಗ್ಗೆ, ಫ್ಯಾಮಿಲಿ ಲೈಫ್ ಬಗ್ಗೆ ನನಗನ್ಸಿದ್ದೇನು ಹೇಳ್ತೀನಿ. ಈ ಅದ್ದೂರಿ ಮದುವೆ, ವರದಕ್ಷಿಣೆ ತಗೊಳ್ಳೋದು ಅದೆಲ್ಲ ನಂಗಾಗಲ್ಲ.
ಒಂದ್ ಸಿಂಪಲ್ ಲೈಫ್ ಅಂದ್ರೆ ನಂಗ್ ತುಂಬಾ ಇಷ್ಟ. ನನ್ ಬಗ್ಗೆ, ನನ್ ಟೇಸ್ಟ್ ಬಗ್ಗೆ, ನನ್ ವೃತ್ತಿ ಬಗ್ಗೆ ನಿಮ್ ಹತ್ರ ಹೇಳಿದ್ದೀನಿ. ಆಮೇಲೆ ಒಂದ್ ಥಿಂಗ್, ನೀವು ನಂಗೆ ತುಂಬಾ ಹಿಡ್ಸಿದೀರ. ನಿಮ್ಗೂ ನಾನು ಹಿಡ್ಸಿದ್ರೆ ನಾವಿಬ್ರು ಮದುವೆ ಮಾಡ್ಕೋಬಹುದು. ಯಾವುದನ್ನು ತೀರ್ಮಾನ ಮಾಡಿ ನಂಗ್ ತಿಳಿಸಿ. ಸೊ ನಾನು ಬರ್ತೇನೆ. ಕಾಫಿ ಕಾಫಿ ಟೀ ಎಲ್ಲ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮಾಡ್ಕೊಳ್ಳೇಬೇಕು ಸರ್. ನಾನು ಮೊದಲೇ ಹೇಳಿಲ್ವಾ ಈ ಹುಡುಗನ ನಿಮ್ಮ ಹುಡುಗಿ ಒಪ್ಪೇ ಒಪ್ತಾಳಂತ? ಹಾಗೆಲ್ಲ ಸುಮ್ಸುಮ್ನೆ ಒಪ್ಕೊಂಡ್ ಬಿಡೋಳ? ನಾನು ಮೊದಲೇ ದಿಲೀಪನಿಗೆ ನನ್ನ ಮಗಳ ಸ್ವಭಾವ ಏನು, ಅವಳಿಷ್ಟ ಏನು ಅಂತ ಮೊದಲೇ ತಿಳಿಸಿದ್ದೆ. ಅಲ್ಲದೆ ಮದುವೆ ಆದ್ಮೇಲೆ ಅವನಿಗೆ ಬಿಸ್ನೆಸ್ಗೋಸ್ಕರ ಹಣ ಸಹಾಯ ಮಾಡ್ತೀನಿ, ಅವನು ಬೇಕು ಬೇಡಗಳನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಇಲ್ದೆ ಹೋಗಿದ್ದಿದ್ರೆ ಈ ವರ್ಷ ಮದುವೆ ಆಗ್ತಿರ್ಲಿಲ್ಲಯ್ಯ. ನನಗೆ ಮೂಗ್ ದಾರ ಹಾಕೋನು ಸಿಕ್ಬಿಟ್ಟ. ಅವನು ಮೂಗ್ ದಾರ ಕಟ್ಟಿ ಯಾರ್ಯಾವನು? ಅವನ ಹೆಸರು ದಿಲೀಪ್ ಅಂತ. ನಾನು ಅಂದ್ಕೊಂಡಿದ್ದಾರೆ ಇದ್ದಾನೆ. ಅವನ್ ನೋಡಿದ ತಕ್ಷಣ ನಂಗ್ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಮದ್ವೆಗೆ ಒಪ್ಕೊಂಡ್ಬಿಟ್ಟೆ. ಏ ಭಾವನಾ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಲ್ಲ ಕಡೆ, ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಮದ್ವೆನೆ ಆಗಲ್ಲ ಅಂತ ಹೇಳ್ತಾ ಇದ್ದೆ, ಈಗ ಮಾತ್ರ ಒಪ್ಕೊಂಬಿಟ್ಯಾ? ನಾನ್ ಮದ್ವೆ ಅಂತ ಆದ್ರೆ ಅವನ್ನೇ, ಇಲ್ಲ ಅಂದ್ರೆ ನಂಗ್ ಮದ್ವೆನೆ ಬೇಡ. ಚೇಚೆ, ಏನು ಹೀಗಿರ್ತಿದ್ಯಾ ನೀನ್? ಈ ರೀತಿ ನಾಚ್ಕೋಬೇಕು ಮದ್ವೆ ಮಂಟಪದಲ್ಲಿ? ಮದ್ವೆ ಹೆಣ್ಣಿನ ತರ ಮುದ್ದಾಗ ಅಲಂಕಾರ ಮಾಡ್ಕೊಂಡಿರೋದನ್ನ ನೋಡ್ಬೇಕು ಅಂತ ನಾನು ಎಷ್ಟು ದಿವಸ ಕಾಯ್ತಿದ್ದೀನಿ ಗೊತ್ತಾ? ನೀನ್ ಒಪ್ಕೊಂಬಿಟ್ಟಿಯಲ್ಲ, ಇನ್ ನಿನ್ ಮದ್ವೆ ನೋಡು ಜಾಮ್ ಜಾಮ್ ಅಂತ ನಡೆಯುತ್ತೆ. ನೀನು ಸಂಪತ್ ಕುಮಾರ್ನ ಕರ್ಸೆ, ಇಬ್ರು ಒಂದೇ ಮಂಟಪದಲ್ಲಿ ಒಟ್ಟಿಗೆ ಮದುವೆ ಮಾಡ್ಕೊಳ್ಳೋಣ. ಇಲ್ಲ ಕಣೆ, ನಾನ್ ಜೀವನದಲ್ಲಿ ಏನಾದ್ರೂ ಸಾಧಿಸೋವರೆಗೂ ನನಗೋಸ್ಕರ ಕಾಯ್ತಾ ಇರು ಅಂತ ಅವ್ನು ಹೇಳಿದ್ದಾನೆ. ನಾನು ಅವನಿಗೋಸ್ಕರ ಕಾಯ್ತೀನಿ. ಏನೇ ಡೀಪ್ ಲವ್? ಲವ್ ಅಂದ್ರೇನಂತ ಗೊತ್ತಿಲ್ಲ, ಅದ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳೆ. ಹೋಗೆ ಹೇಳೆ. ಸರಿ, ನೀನ್ ಕಣ್ಣು ಮುಚ್ಕೋ, ಲವ್ ಅಂದ್ರೆ ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಒಂದು ಮಲೆನಾಡ ಸೀಮೆಯಲ್ಲಿ ನನ್ನ ಸಂಗಾತಿಸುವ ಲಾಲಿ, ನನ್ನ ಸಂಗಾತಿಸುವ ಲಾಲಿ, ಒಂದು ಮಲೆನಾಡ ಸೀಮೆಯಲ್ಲಿ ಕನಸು ಗಡ ಕಾವಲಲ್ಲಿ ಮನಸ್ಸು ಗಡು ಬಿಡಿಸಿದವು ಪ್ರೀತಿ ರಂಗಾವಲಿ, ಒಂದು ಮಲೆನಾಡ ಸೀಮೆಯಲ್ಲಿ ನನ್ನ ಸಂಗಾತಿಸುವ ಲಾಲಿ, ನನ್ನ ಸಂಗಾತಿಸುವ ಲಾಲಿ, ಒಂದು ಮಲೆನಾಡ ಸೀಮೆಯಲ್ಲಿ. ನೋಡಲಿ ನಮ್ಮ ಸುಖಿ ಸುಖಿ ಒಂದು ಮಲೆನಾಡ ಸೀಮೆಯಲ್ಲಿ ನನ್ನ ಸಂಗಾತಿಸುವ ಲಾಲಿ, ನನ್ನ ಸಂಗಾತಿಸುವ ಲಾಲಿ, ಒಂದು ಮಲೆನಾಡ ಸೀಮೆಯಲ್ಲಿ.
ಕರೆಯೋಣ ಸಾವಿರ ಸಾವಿರ ವರವ ಪಡೆಯೋಣ ಸ್ವರ್ಗದ ಸಂಚಾರಕ್ಕೆ ಪ್ರೀತಿಯೇ ಅಂಬಾರಿಯು ನಮ್ಮ ಸುಖಿ ಸುಖಿ ಒಂದು ಮಲೆನಾಡ ಸೀಮೆಯಲ್ಲಿ ನನ್ನ ಸಂಗಾತಿಸುವಲಾಲಿ ನನ್ನ ಸಂಗಾತಿಸುವಲಾಲಿ ಒಂದು ಮಲೆನಾಡ ಸೀಮೆಯಲ್ಲಿ ನೋಡ ನಾ ಸ್ವಲ್ಪ ಮಾತಾಡ್ಬೇಕು ನೀವು ಹೊರಗಡೆ ಹೋಗು ಏನಿಲ್ಲ ನಂದು ಹೋಗಪ್ಪ ನೀನು ಬಗಲ್ ಹಾಕೊಂಡು ಹೋಗು ಬರಿ ಅಂದ್ರೆ ಕೂತ್ಕೊಳ್ಳಿ ನನ್ನ ಸರ್ವನಾಶ ಆಗೋಯ್ತು ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ 4 ಕೋಟಿ ರೂಪಾಯಿ ವರ್ತ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ನನ್ನ ಗೋಡೌನ್ನಲ್ಲಿ ಇಟ್ಟಿದ್ದೆ ರಾತ್ರಿ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಸುಟ್ಟೋಯ್ತಂತ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಸಮಾಧಾನ ಮಾಡ್ಕೊಳ್ಳಿ ನನ್ನ 16 ವರ್ಷದ ಸಂಪಾದನೆಲ್ಲ ಅದ್ರ ಮೇಲೆ ಸುರಿದಿದ್ದೆ ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಮಾವ ಇನ್ಶೂರೆನ್ಸ್ ಇದ್ದೇ ಇದೆಯಲ್ಲ ಅಯ್ಯೋ ಅದೇನಪ್ಪ ಬಂದಿರೋದು ನಾನು ಮಾಡಿದ ದೊಡ್ಡ ಅಪರಾಧನಪ್ಪ ತಪ್ಪು ಕಣಯ್ಯ ಈ ಇನ್ಕಮ್ ಟ್ಯಾಕ್ಸ್ ಲೆಕ್ಕನ ಸೇಲ್ಸ್ ಟ್ಯಾಕ್ಸ್ ಲೆಕ್ಕನ ಮುಚ್ಚಿ ಹಾಕೋದಕ್ಕೋಸ್ಕರ ನನ್ನ ಗೋಡೌನ್ನಲ್ಲಿ ಗೂಡ್ಸ್ನ ಸ್ವಲ್ಪ ದಿವಸ ಇಟ್ಟಿದ್ದು ಆಮೇಲೆ ಸೀಕ್ರೆಟ್ ಎಕ್ಸ್ಪೋರ್ಟ್ ಮಾಡೋಣ ಅನ್ಕೊಂಡಿದ್ದೆ ನನ್ನ ಬಂಡವಾಳ ಸಂಪೂರ್ಣ ಅದ್ರ ಮೇಲೆ ಸುರಿದಿದ್ದೆ ಕಣಯ್ಯ ಈಗ ನೋಡು ನೋಡಪ್ಪ ಹಲೋ ಹಲೋ ನಾನು ಸೇಠ್ ಭಜನ್ಲಾಲ್ ಮಲಕ್ನಾಥ್ ಇದ್ದಾರ ಎಸ್ ಸರ್ ಒನ್ ಮಿನಿಟ್ ಯಾರು ಯಾರು ಸೇಠ್ ಭಜನ್ಲಾಲ್ ಅಂತೆ ಹಲೋ ಸರ್ ಅವ್ರು ಇಲ್ಲಿಲ್ಲ ಆಮೇಲೆ ಫೋನ್ ಮಾಡ್ತೀರಾ ಓಕೆ ಸರ್ ಮುಗೀತಪ್ಪ ನನ್ನ ಕತೆ ಮುಗೀತು ನನ್ನ ಸಾಲಗಾರರೆಲ್ಲ ನಾನು ಸತ್ತೋದೆ ಅಂತ ತಿಳ್ಕೊಂಡು ಪ್ರಾಣಹಾತಿಗಳ ಥರ ನನಗೆ ಕಿತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಡ್ತಾರೆ ಸಾಲ್ ರೈಟ್ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಆದರೆ ಅಡಿ ಅಂದರೆ ನೀವು ಮಾತ್ರ ಬೇಜಾರು ಮಾಡ್ಕೋಬೇಡಿ ನಾನು ನಿಮಗೇನು ಕೊಡ್ತೀನಿ ಅಂತ ಹೇಳಿದ್ನೋ ಅದನ್ನು ಕಂಪ್ಲೀಟಾಗಿ ಪೂರ್ತಿ ಕೊಡ್ತೇನೆ ಪ್ಲೀಸ್ ಡೋಂಟ್ ವರಿ ಆದರೆ ಈ ವಿಷಯ ನನ್ನ ಮಗಳು ಭಾವನಾಗ ಮಾತ್ರ ತಿಳಿದೆ ಅಂತ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿನಪ್ಪ ಪ್ಲೀಸ್ ಏನಪ್ಪ ಸಾರಿ ಮಾವ ಆವತ್ತೇ ನಿಮ್ಗೆ ಹೇಳಿದೆ ನಾನು ತುಂಬ ಹಣ ಸಂಪಾದನೆ ಮಾಡಬೇಕು ಚಿಕ್ಕಮಂಗಳೂರಲ್ಲಿ ರೆಸಾರ್ಟ್ಸ್ ಕಟ್ಟಿಸ್ಬೇಕು ಆಮೇಲೆ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ನಿಮ್ಮಿಂದ ನಾನು ಒಂದು ಪೈಸಾನೂ ಬೇಡ ಅಂದೆ ನೀವೇ ಬಲವಂತ ಮಾಡಿ ಮೊದಲು ಮದುವೆ ಆಗು ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ ಅಂತ ಹೇಳಿ ಮದುವೆಗೆ ಒಪ್ಪಿಸ್ಬಿಟ್ಟು ಈಗಿಲ್ಲ ಅಂದರೆ ಹ್ಯಾಗ ಮಾವ ಇಲ್ಲ ನನಗೆ ದುಡ್ಡು ಬೇಕೇ ಬೇಕು ಅಯ್ಯೋ ಚಚೆ ಹಾಗಲ್ಲಪ್ಪ ನಾನು ನಿಮ್ಗೆ ಎಷ್ಟು ಪ್ರಾಮಿಸ್ ಮಾಡಿದ್ನೋ ಅಷ್ಟು ಪೂರ್ತಿ ಹಣ ಕೊಡ್ತೀನಿಪ್ಪ ಒಂದು ಚಿಕ್ಕಾಸು ಉಳಿಸ್ಕೊಳ್ಳಲ್ಲ ಆದರೆ ಈಗ ಸ್ವಲ್ಪ ಟೈಮ್ ಕೊಡಿಪ್ಪ ಅಷ್ಟೇ ಟೈಮು ನನಗೂ ಕೊಡಿ ಮಾವ ನೀವು ನನಗೆ ಒಂದು ಪೈಸಾನು ಕೊಡಬೇಡಿ ನಾನೇ ಚೆನ್ನಾಗಿ ಸಂಪಾದನೆ ಮಾಡಿ ಮುಂದಿನ ವರ್ಷ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಈಗ ಮದುವೆ ಕ್ಯಾನ್ಸಲ್ ಮಾಡಿ ಅಯ್ಯೋಯ್ಯೋ ಹಾಗೆ ಮಾಡಬೇಡಿಪ್ಪ ಅಲ್ಲ ಇವತ್ತು ವರ ಪೂಜೆ ಮುಗಿಸ್ಕೊಂಡು ನಾಳೆ ಮದುವೆ ಕ್ಯಾನ್ಸಲ್ ಅಂದ್ರೆ ಏನಪ್ಪ ಗತಿ ನನ್ನ ಮರ್ಯಾದೆ ಏನಾಗಬೇಕು ನೋಡಿಪ್ಪ ನಿಮಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ ಅಷ್ಟು ಪೂರ್ತಿ ಹಣ ಕೊಡ್ತೀನಿಪ್ಪ ನನ್ನ ಮೇಲೆ ವಿಶ್ವಾಸ ಇಡಿಪ್ಪ ಆದರೆ ನೋಡಿ ಮದುವೆ ಮಾತ್ರ ಕ್ಯಾನ್ಸಲ್ ಮಾಡಿಬಿಡಿಪ್ಪ ಪ್ಲೀಸ್ ಮದುವೆ ಕ್ಯಾನ್ಸಲ್ ಮಾಡಲ್ಲ ನಾಳೆ ಮುಹೂರ್ತಕ್ಕೆ ಮುಂಚೆ ನನಗೆ ಹಣ ಬೇಕು ಇಲ್ಲದೆ ಹೋದರೆ ಐ ಆಮ್ ಸಾರಿ ಔಷಧಿ ಇದನ್ನ
ಅಪ್ಪಾಜಿ ಏನಾಗ್ತಿದೆ ಅಪ್ಪಾಜಿ ಅಪ್ಪಾಜಿ ನೀನ್ಯಾಕ್ ಬಂದೆ ಹೌದ ಮದ್ವೆ ನನ್ ಭಾವನ ಮದ್ವೆ ನಿಂತೋಗುತ್ತೆ ಭಾವನ ಮದ್ವೆ ನಿಂತೋಗ್ಬಾರ್ದು ಅಪ್ಪಾಜಿ ಅಪ್ಪಾಜಿ ನೀವೇನಾದ್ರೂ ಮಾಡಿ ಅಪ್ಪಾಜಿ ಏನೇ ಮಾಡ್ಲಿ ಅವ್ರಿಗೆ 10 ಲಕ್ಷ ರೂಪಾಯಿ ಕೊಡದೆ ಹೋದ್ರೆ ಮದುವೆ ಮಾಡ್ಕೊಳ್ಳಲ್ ಬಂತೆ 10 ಲಕ್ಷ ರೂಪಾಯಿನ ನಾನ್ ತರ್ತೀನಿ ಭಾವನನ್ ಮದ್ವೆ ನಿಲ್ಲಿಸ್ಬೇಡಿ ಅಪ್ಪಾಜಿ ಭಾವನನ್ ಮದ್ವೆ ನಿಲ್ಲಿಸ್ಬೇಡಿ ನನ್ ಗೇಲಿ ಮಾಡ್ತೀರ ಹತ್ತು ಲಕ್ಷ ರೂಪಾಯಿ ಅಂದ್ರೆ ಹಸುಗ ಹಾಕೋ ಗುಸ ಅಂತ ತಿಳ್ಕೊಂಡೇನೆ ಆಳ್ ಹಳ್ಳಕ್ಕೆ ಬಿದ್ರೆ ಎಲ್ಲ ಗೇಲಿ ಮಾಡೋ ಗೇಲಿ ಮಾಡ್ಬೇಡಿ ನಿವಾಯಾಸ ಮಾಡ್ಕೋಬೇಡಿ ನಿವಾಯಾಸ ಮಾಡ್ಕೋಬೇಡಿ ನಮ್ ಭಾವನ ಮದ್ವೆ ನಿಂತು ಹೋಗುತ್ತೆ ಕಡೆ ಇಲ್ಲ ಅಪ್ಪಾಜಿ ಭಾವನ ಮದ್ವೆ ನಿಂತು ಹೋಗಲ್ಲ ಕಲ್ಪನಾ ಬಾ ಅಮ್ಮ ಬಾ ನನ್ನ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು ದಯವಿಟ್ಟು ಇಲ್ಲ ಅನ್ಬೇಡಿ ನೀನ್ ಕೇಳಿದ್ದಕ್ಕೆ ಇಲ್ಲ ಅನ್ನೋ ಮಾತೇ ಇಲ್ಲ ನೀನೇ ತಾನೇ ಅವತ್ ನಾನ್ ಕೇಳಿದ್ದಕ್ಕೆ ಇಲ್ಲ ಅಂತ ಓಡೋದು ಇಲ್ಲ ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ ಆದ್ರೆ ನನಗೆ ಅರ್ಜೆಂಟ್ ಆಗಿ 10 ಲಕ್ಷ ರೂಪಾಯಿ ಬೇಕು 10 ಲಕ್ಷ ಯಾಕೆ 10 ಕೋಟಿ ರೂಪಾಯಿ ನನ್ನ ಹೆಸರಿಗೆ ಬೇಕಾದ್ರೆ ಬರ್ಕೊಡ್ತೇನೆ ಈ ತಿಂಗಳ ನಂದು ನಿಮ್ದು ಮುಹೂರ್ತ ಇಟ್ಕೊಳ್ಳೋಣ ಮದುವೆ ಅದು ಇಲ್ಲ ನನ್ ಕೈಲಿ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಬೆಳಿಗ್ಗೆ 7 ಗಂಟೆ ಒಳಗೆ ನನಗೆ 10 ಲಕ್ಷ ರೂಪಾಯಿ ಬೇಕು ಹಾಗಾದ್ರೆ ಒಂದು ಕೆಲಸ ಮಾಡು ನಾಳೆ ಬೆಳಗ್ಗೆ 6 ಗಂಟೆ ಸೂರ್ಯೋದಯ ಮುಹೂರ್ತದಲ್ಲಿ ನಮ್ಮನೆ ಲಾಯರು ಪುರೋಹಿತರು ಸಮ್ಮುಖದಲ್ಲಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡ್ಬಿಡು 7 ಗಂಟೆಗೆ 10 ಲಕ್ಷ ತಗೊಂಡ್ಬಿಡು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೆ ಮೋಸ ಇಲ್ಲ ಭಾವನ ಅದು ಅಲ್ವೇ ನನ್ಗೆ ಹೇಳ್ದೆ ಕೇಳ್ದೆ ಹೋಗಿ ಕತ್ತಿಗೆ ಹಾಕ್ಸ್ಕೊಂಡ್ಬಂದ್ಬಿಟ್ಟಿಯಾ ಇಲ್ಲ
ಅದು ಬಂದೆ ಡ್ಯಾಡಿ. ಏ ಕಲ್ಪನಾ, ಚಿಕ್ಕ ವಯಸ್ಸಿನಲ್ಲಿ ಜಡೆಗೊಂದು ಚಿಕ್ಕ ಟೇಪ್ ತಗೊಂಡ್ರು, ನನ್ನ ಹತ್ರ ಮೊದಲೇ ಹೇಳ್ತಿದ್ದೆ. ಆದ್ರೆ ಒಂದು ಚಿನ್ನ ಚೈನ್ ಮಾಡಿಸ್ಕೊಂಡು ನನಗೆ ಹೇಳ್ದೆ ಮೋಸ ಮಾಡಿಬಿಟ್ಟಿಯಲ್ಲ ನೀನು. ಇಲ್ಲ, ಅದು ನಾನು ನಿನಗೆ ಆಶ್ಚರ್ಯ ಕೊಡಬೇಕು ಅಂತ ಹಂಗೆ ಮಾಡಿದೆ. ನೋಡು, ನಾಳೆ ಈ ಥರನೇ ತಾಳಿನ ಕಟ್ಟಿಸ್ಕೊಂಡು ಬಂದು ನನಗೆ ಆಶ್ಚರ್ಯ ಕೊಟ್ರೆ ನನ್ನ ಕೆಲಸ ಇಸ್ಕೊಳಕ್ಕಾಗಲ್ಲ ಕಣೆ, ನಾನು ತಪ್ಪಿಡ್ತೀನಿ. ಬಿಟ್ಟು ಇಂಥ ಸಮಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು ಕಣೆ. ನೋಡು, ಅಪ್ಪಾಜಿ ಕರೀತಿದ್ದಾರೆ, ಏನು ಅಂತ ಕೇಳ್ಕೊಂಡು ಬಾ. ಹೋಗು. ನಮ್ಮ ಸಂಸ್ಥೆಯ ಇತಿಹಾಸದಲ್ಲಿ ಯಾರೂ ಮಾಡದೇ ಇರೋ ದಾಖಲೆ ಮಾಡಿ ಕಡಿಮೆ ಅವಧಿಯಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ನೂರಾರು ಜನರ ಮನವೊಲಿಸಿ 2 ಕೋಟಿಗೂ ಹೆಚ್ಚು ಜೀವ ವಿಮಾ ಪಾಲಿಸಿ ಮಾಡಿಸಿದ ಶ್ರೀ ಸಂಪತ್ ಕುಮಾರ್ ಅವರನ್ನ ಈ ನಮ್ಮ ಬೆಸ್ಟ್ ಕ್ಲಬ್ ಸಂಸ್ಥೆ ಇಂದು ಅಭಿನಂದಿಸ್ತಾ ಇದೆ. ಶ್ರೀ ಸಂಪತ್ ಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ ಮಾಡಿದ ಇವರ ಯಶಸ್ಸಿಗೆ ಕಾರಣ ಏನು, ಸ್ಫೂರ್ತಿ ಯಾರು, ಇದರ ಕೀರ್ತಿ ಯಾರಿಗೆ ಸಲ್ಲಬೇಕು ಅನ್ನೋದ್ರ ಬಗ್ಗೆ ಸಂಪತ್ ಕುಮಾರ್ ಅವರು ಒಂದೆರಡು ಮಾತನ್ನು ಹೇಳಬೇಕು. ನಮಸ್ಕಾರ. ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ತಗೊಂಡಿದ ತಕ್ಷಣ ನನಗೆ ಸರ್ಕಾರಿ ಕೆಲಸನೇ ಸಿಗಬೇಕು, ಕೈ ತುಂಬಾ ಸಂಬಳ ಬರಬೇಕು, ಅದನ್ನ ಬಿಟ್ಟರೆ ಬದುಕೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಭವಿಷ್ಯನೇ ಕತ್ತಲ ಮಾಡಿಕೊಂಡು ಒದ್ದಾಡ್ತಿರೋ ಎಷ್ಟೋ ಯುವಕರ ತರ ನಾನು ಇದ್ದೆ. ಆದ್ರೆ ಆ ಕತ್ಲಿಂದ ನಾನು ಹೊರಗೆ ಕರ್ಕೊಂಡ್ಬಂದು ನಾನು ಬದುಕೋದಕ್ಕೆ ಹೊಸ ದಾರಿ ತೋರಿಸ್ಕೊಟ್ಟವಳು ನನ್ನ ಕಲ್ಪನಾ. ನನ್ನಲ್ಲಿ ಆತ್ಮವಿಶ್ವಾಸ ಛಲ ತುಂಬಿದವಳು ನನ್ನ ಕಲ್ಪನಾ, ನನ್ನ ಸ್ಫೂರ್ತಿ ಕಲ್ಪನಾ. ಇಷ್ಟೆಲ್ಲ ನನ್ನ ಸಾಧನೆ ಕೀರ್ತಿಗೆ ಕಾರಣ ಕಲ್ಪನಾ, ನನ್ನ ಉಸಿರು ಕಲ್ಪನಾ, ಹಸಿರು ಕಲ್ಪನಾ, ನನ್ನ ಜೀವ ಕಲ್ಪನಾ. ಕಲ್ಪನಾ ಕಲ್ಪನಾ ಹೆಸರಿಗೆ ಸೋತೆನ, ಈ ಕಲ್ಪನಾ ಲೋಕದ ಶಿಲ್ಪವೇ ಕಲ್ಪನಾ. ಕಲ್ಪನಾ ಕಲ್ಪನಾ ಹೆಸರಲೇ ಕಲ್ಪನಾ, ಕಲ್ಪನಾ ಕಲ್ಪನಾ ಹೆಸರಿಗೆ ಸೋತೆನ. ಚೆಲುವುದು ಎಂಥ ವಿಸ್ಮಯ, ಬೆಳುದಿಂಗಳಿಗೂ ಬಂತು ಸಂಶಯ,
ಗೆಳತಿ ಒಂದು ಮಾತಲಿ ಮೆರೆಸಿದೆ ನನ್ನ ಜೀವನ, ಹಗಲು ನನಗೆ ನೆರಳು ನೀನು, ಇರುಳು ನನಗೆ ಬೆಳಕು ನೀನು, ಈ ಸ್ಫೂರ್ತಿ ಚಿಲುಮೆಗೆ ಉಸಿರನ್ನೇ ಬರೆದೊಳು ನೀ. ಕಲ್ಪನಾ ಕಲ್ಪನಾ ಹೆಸರಲೆ ಕಂಪನ, ಕಲ್ಪನಾ ಕಲ್ಪನಾ ಹೆಸರಿಗೆ ಸೋತಿನ. ಕಾಯುತ್ತವೆ ಅಲೆಗಳು ಚಿಲುತಿಲಿ, ಕಾಯುತ್ತವೆ ಎಲೆಗಳು ಹಗಲಿರುಳೆಂದು ಕಾಯಲಿ, ಹೃದಯವೇ ನಿನ್ನ ಕಾಯುವೆ, ಮುಗುಳು ನಗದ ಚೆಲುವೆ ಇಲ್ಲ, ಹೊಗಳದಿರದ ಕವಿಯೇ ಇಲ್ಲ, ನಾನಿನ್ನ ನೆನೆದಲ್ಲೆ ನೀ ನನ್ನ ಮನದಲ್ಲಿ. ಕಲ್ಪನಾ ಕಲ್ಪನಾ ಹೆಸರಲೆ ಕಲ್ಪನಾ, ಕಲ್ಪನಾ ಕಲ್ಪನಾ ಹೆಸರಿಗೆ ಸೋತಿಲ್ಲ. ಈ ಕಲ್ಪನಾ ಲೋಕದ ಶಿಲ್ಪವೇ ಕಲ್ಪನಾ. ನಮಸ್ಕಾರಮ್ಮ, ಕಲ್ಪನಾ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಆನಂದರಾವ್ ಅವ್ರು ಕಾರ್ ಕಳಿಸಿದ್ದಾರೆ. ಆಶೀರ್ವಾದ ಮಾಡಿ ಕಳಿಸ್ಕೊಡಮ್ಮ. ನಿಂಗೆ ಯಾಕೆ ಆಶೀರ್ವಾದ ಮಾಡ್ಬೇಕು? ನಿನ್ ಮಗಳು ಗಂಡನ್ ಮನೆಗೆ ಹೋಗ್ತಾ ಇದ್ದಾಳಮ್ಮ. ಗಂಡನ್ ಮನೆ ಯಾವ್ದೇ ನಿನ್ ಗಂಡನ್ ಮನೆ? ಮನೆ ಮನೆಯವ್ರು ಒಪ್ಲಿಲ್ಲ, ಮಂಜು ಮನ್ಸು ಕೊಡ್ಲಿಲ್ಲ, ಮುಹೂರ್ತ ಕಂಡಿಲ್ಲ, ಯಾರಿಗೂ ಕಾಣ್ದಂಗೆ ಈ ಕತ್ತಿಗೊಂದ್ ತಗಡ ಕಟ್ಟಿಸ್ಕೊಂಡ್ಬಿಟ್ರೆ ಅದನ್ ಮಂಗಳಸೂತ್ರ ಅಂತಾರೇನೆ, ಅದನ್ನ ಮದುವೆ ಅಂತ ಕರೀತಾರೇನೆ. ಅದಕ್ಕಿಂತ ಹೆಚ್ಚಾಗಿ ನಿನ್ ಮಗಳು ಮಾತು ಕೊಟ್ಟಿದ್ದಾಳಮ್ಮ, ದೇವ್ರ ಮುಂದೆ, ಲಾಯರ್ ಸಾಕ್ಷಿ ಮುಂದೆ ತಾಳಿ ಕಟ್ಟಿಸ್ಕೊಂಡಿದ್ದಾಳಮ್ಮ. ಒಂದು ಗಂಡಿಗೆ ಒಂದು ಹೆಣ್ಣು ಹೆಂಡತಿ ಎನಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ನೇನ್ ಬೇಕಮ್ಮ? ಏಯ್, ನನ್ ಗಂಡನ ವಯಸ್ಸಿನ ಗಂಡ್ಸನ್ನ ಒಳಿಯ ಅಂತ ಈ ಹಾಳು ಬಾಯಿ ಹೆಂಗೆ ಹೇಳಿ? ಆ ಮುದುಕನ್ ಚಟಕ್ಕೆ ನನ್ ಮಗಳೇ ಬೇಕಾಗಿತ್ತ? ಈಗೆಲ್ಲ ಮಾತಾಡ್ಬೇಡಮ್ಮ, ಯಾರು ಮಾಡೋಕ್ಕಾಗದೇ ಇರೋ ಸಹಾಯನ ಅವ್ರು ನನಗ್ ಮಾಡಿದ್ದಾರೆ. ಅವ್ರ ಹೆಂಡತಿ ಎನಿಸ್ಕೊಳಕು ನನ್ ಪುಣ್ಯ ಮಾಡಿರ್ಬೇಕು. ಅವ್ರು ನನ್ ಗಂಡ ಮಾತ್ರ ಅಲ್ಲಮ್ಮ, ನನ್ನ ಪಾಲಿನ ದೇವ್ರು. ಲೇ, ಕಷ್ಟ ಕಾಲದಲ್ಲಿ ಒಂದ್ ಹೆಣ್ಣಿಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಣ ದೇವ್ರು ಅನ್ನಕ್ಕಿಲ್ವೆ? ನುಚ್ಛ ಅಲ್ಲುಚ್ಛ ಅಂತಾರೆ ನೋಡು. ಅವನ್ ಕೊಟ್ಟಿರೋ ದುಡ್ಡನ್ನ ಕೂಲಿ ನಾಲಿ ಮಾಡಿ ಹೆಂಗ ಆರ ತೀರ್ಸ್ಬಿಡವ? ಮೊದ್ಲು ಅವನ್ ಕಟ್ಟಿರೋ ಈ ತಾಳಿನ ಕಿತ್ತಾಕ್ಬಿಡೆ. ನನ್ನ ಕುತ್ಕೇಲಿರೋ ತಾಳಿ ಕಿತ್ತಾಕಕ್ ಮುಂಚೆ ನಿನ್ನ ಕುತ್ಕೇಲಿರೋ ತಾಳಿ ಕಿತ್ತಾಕು. ಕಲ್ಪಿ, ಏನು ಹೇಳ್ತಾ ಇದೀಯಾ? ಮತ್ತೇನೇನಮ್ಮ, ನಿನ್ನ ಮದುವೆ ಆದ ಮೂರ್ ದಿವಸಕ್ಕೆ ನಿನ್ ಬಸ್ ಮಾಡಿ ಕೈ ಕೊಟ್ಟು ಓಡೋದ್ನಲ್ಲ, ನಿನ್ ಗಂಡ ನಮ್ಮಪ್ಪ ಅವ್ನು ಎಲ್ಲಿದ್ದಾನೋ ಹೇಗಿದ್ದಾನೋ ಬದುಕಿದಾನೋ ಸತ್ತಿದಾನೋ ಅಂತಾನೋ ನಿನ್ ಗೊತ್ತಿಲ್ಲ. ದಿನ ತಾಳಿ ನೆತ್ತಿ ಕಣ್ಣು ಕೊತ್ಕೋತೀಯ. ಮೂರ್ ದಿವಸ ಇದ್ದಿದ್ದಕ್ಕೆ ನಿನ್ ಕೆಲವೊಂದ್ ಮರೆಯೋಕ್ ಆಗ್ತಿಲ್ವಲ್ಲ? ಇನ್ನು ನನಗ್ ತಾಳಿ ಕಟ್ಟಿದ ಗಂಡ ನನ್ ಕಣ್ಣು ಮುಂದೆನೇ ಇರುವಾಗ ನಾನು ಯಾಕ ಮೈ ತಾಳೆ ಕಿತ್ತಾಕ್ಲಿ? ನಾನ್ ಬರ್ತೇನೆ ಕಲ್ಪಿ.
ಕಲ್ಪನ ಆನಂದರಾವ್ ಸುಸ್ವಾಗತ. 30 ವರ್ಷದಿಂದ ಈ ಮನೆಯಲ್ಲಿ ಬರೀ ಲಕ್ಷ್ಮಿ, ಈಗ ಮಹಾಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ. ಇಷ್ಟು ದಿನ ಬರೀ ಹಣದ ಜನ ಜನ ಸದ್ದು ಕೇಳಿಸ್ತಾ ಇತ್ತು, ಈಗ ನಿನ್ನ ಬಳೆಗಳ ಗಲಗಲ ಶಬ್ದ ಕೇಳಿಸ್ತಾ ಇದೆ. ಒಣಗಿ ಬಿದ್ದು ಹೋಗ್ತಿದ್ದ ಈ ಹಳೆ ಮನ ಈಗ ಚಿಗುರಿ ಉತ್ಸಾಹ ಬಂದ್ಬಿಟ್ಟಿದೆ. ಕಲ್ಪನಾ, ನಿನಗೆ ತಾಳಿ ಕಟ್ಟಿದ ದಿನಾನೇ ನನಗೆ 30 ವರ್ಷ ಕಡಿಮೆ ಆಗಿ ಹೋಯ್ತು. ಕಲ್ಪನಾ, ಇದನ್ನೆಲ್ಲ ನಾನೇ ಕಷ್ಟಪಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ. ಹೇಗಿದೆ ಕಲ್ಪನಾ? ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ಈಗಾಗಲೇ ನಿನ್ನ ಹೆಸರಿನಲ್ಲಿ ಕಾರು, ಬಂಗ್ಲೆ, ಕಂಪನಿ, ತೋಟ, 10 ಕೋಟಿ ರೂಪಾಯಿ ಆಸ್ತಿ ಎಲ್ಲ ಬರೆದಿದ್ದೀನಿ. ಕಲ್ಪನಾ, ನಿನಗೇನು ಬೇಕು ಕೇಳು, ನೀನು ಏನು ಕೇಳಿದ್ರು ನಾನು ಕೊಡ್ತೀನಿ. ಈ ಪ್ರಪಂಚದಲ್ಲಿ ಏನಾದರೂ ಕೇಳು, ನಾನು ತಂದು ಕೊಡ್ತೇನೆ ನಿನಗೆ. ಕಲ್ಪನಾ ಹೇಳು, ಹೇಳು ನಿನಗೇನು ಬೇಕು ಹೇಳು, ನಿನಗೇನು ಬೇಕು ಹೇಳು. ಕಲ್ಪನಾ ಕಲ್ಪನಾ, ನೀನು ನನಗೆ ನನಗೆ ಬೇಕು ಕಲ್ಪನಾ. ಪ್ರಜೆಗಳೇ ಕೇಳಿ ಕೇಳಿ, ಇನ್ನಂಡಿ ನಿನ್ನಂಡಿ, ಕೇಳಂಗು ಕೇಳಂಗು. ಇದೇನು ಗೊತ್ತಾ ಅಣ್ಣ, ಮನ್ಮತ ಬೇರು, ಮನ್ಮತ ಚೂರ್ಣ. ಇದನ್ನ 65 ವರ್ಷದ ಮುದುಕ ಸಾಣೆಕಲ್ ಮೇಲೆ ಜೇನುತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ತೇರ್ಬಿಟ್ಟು ನಾಲ್ಕೆಗೆ ಮುಟ್ಸಿದ ತಕ್ಷಣ 18 ವರ್ಷದ ಹುಡುಗ ಆಗಿ ಕುಣಿದಾಡ್ಬಿಡ್ತಾರೆ. ಕೆಲವು 18 ವರ್ಷದ ಹುಡುಗರು ಸೆಲ್ಫ್ ಡ್ರೈವ್ ಮಾಡಿಕೊಂಡು ಶಕ್ತಿನೆಲ್ಲ ಕಳ್ಕೊಂಡ್ ಬಿಟ್ಟಿರ್ತಾರೆ. ಅಂತವ್ರು ಸಹಿತ ಅಣ್ಣ 2 ಸತಿ ಬಾವಿ ನೀರಲ್ಲಿ ಚೆನ್ನಾಗಿ ತೇದು ನಾಲ್ಗೆಗೆ ನೆಕ್ ಬಿಟ್ರೆ 4-4 ಮದುವೆ ಮಾಡ್ಬೇಕು. ಎಲ್ಲ ಸಿಂಗ್ಲೀಗ್ ನನ್ನ ಮಗನೇ, ನನ್ನ ಕೇರ್ ಆಫ್ ಫುಡ್ ಬಾತ್ ಮಾಡಿದ್ದು ಅಲ್ಲದೆ ನನ್ನ ಒಡವೆನೆಲ್ಲ ಹಾಕ್ಕೊಂಡು ನನ್ನ ಬಟ್ಟೆನೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಮೆರೀತಾ ಇದೀಯಾ. ನಿನಗೆ ಬುರ್ಬುರ್ಲೆ ಹ್ಯಾನ ನುಂಗಿಸಿ ನೀನು ಬಿಲ್ಟೇನ ಓಪನ್ ಮಾಡಿಸಿ ನಿನ್ನ ಅರ್ಹರ ಅನ್ನಿಸ್ತಿಲ್ಲ ಅಣ್ಣ. ಬಾಣ ಮುಂದೆ ಬರಬೇಕು, ಬಾಣ 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 ಬಾಣ. ಇವ್ರ ಸಿಗರೇಟ್ ನೋಡಿ ಅಣ್ಣ, ಬನ್ನಿ. ನಿನ್ನೆಲ್ಲೋ ನೋಡಿದಿನಲ್ಲ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ನೋಡಿರ್ಬಹುದು, ಇಲ್ಲ ಕ್ರೇಜಿ ಸ್ಟಾರ್ ರವಿಚಂದ್ರ ಅವ್ರ ಪಕ್ಕದಲ್ಲಿ ನೋಡಿರ್ಬಹುದು ಸ್ವಾಮಿ. ನಿನಗೂ ಅಣ್ಣವ್ರಿಗು ಮಧ್ಯೆ ಏನೋ ಗೆರೆ ಇದೆಯಲ್ಲ. ಆ ಗೆರೆ ಇದೆಯಲ್ಲ, ಅದೇ ಅದೃಷ್ಟದ ರೇಖೆ ಸ್ವಾಮಿ, ಅದೃಷ್ಟದ ರೇಖೆ. ಇಲ್ಲ ಇಲ್ಲ, ನಿನ್ನ ಕಾಳಮ್ಮನ ಗಲ್ಲಿಲ್ ಎಲ್ಲೋ ನೋಡಿದೀನಿ. ಹೌದು ಸ್ವಾಮಿ, ಅವ್ರು ನಮ್ ಬ್ರದರ್. ನಮ್ ತಂದೆ ಇದೇ ತರ ಜನಸೇವೆ ಮಾಡ್ಕೊಂಡು ಆಲ್ ಇಂಡಿಯಾ ಟೂರ್ ಮಾಡ್ಬೇಕಾದ್ರೆ ಇಂತ 16 ಮಕ್ಕಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದ್ ಸರಿ, ತಮ್ಗೇನ್ ರೋಗ ಸ್ವಾಮಿ? ನರ ದೌರ್ಬಲ್ಯ. ಚಿಂತೆ ಮಾಡ್ಬೇಡ ಬಾಬು, ಇಲ್ಲಿ ಕಾಣುತ್ತಲ್ಲ ಮನ್ಮತ ಬೇರು, ಇದನ್ನ ಸಾಣೆಕಲ್ ಮೇಲೆ ಜೇನುತುಪ್ಪ ಹಾಕೊಂಡು 3 ಸಾರಿ ಚೆನ್ನಾಗಿ ಅರದ್ಬಿಟ್ಟು 4ನೇ ಸಾರಿ ಒಂದ್ಸತಿ ನೆಕ್ ಬಿಟ್ರೆ ಬಿದ್ದೋಗಿರೋ ನರ ಎಲ್ಲ ಸ್ಟೀಲ್ ರಾಡ್ ತರ ಸ್ಟಡಿ ಆಗ್ಬಿಟ್ಟು ಒಂದೇ ಸಾರಿ 6 ಹೆಣ್ಮಕ್ಳನ್ನ ಮದುವೆ ಮಾಡ್ಕೋಬಹುದು ಬಾಬು. ದುಡ್ಡಿಲ್ಲ, ಕಾಸಿಲ್ಲ, ರೋಗ ವಾಸಿ ಆದ್ಮೇಲೆ ನೀನು ಧರ್ಮವಾಗಿ ಏನ್ ಕೊಡ್ತಿ ಅದನ್ನ ತಗೊಳ್ತೀನಿ ಬಾಬು. ಇದನ್ನ ತಗೊಂಡ್ರೆ 6 ಜನ ಹುಡುಗಿಯರ ಮದುವೆ ಆಗ್ಬೋದ? 6 ಜನ ಯಾಕೆ, 12 ಜನ ಮದುವೆ ಆಗ್ಬಹುದು ಬಾಬು. 12 ಜನ? ಹಾಗಾದ್ರೆ ಇವನು ಯಮರಾಜ್ ಅಲ್ಲ. ಕೊಡಿ ಕೊಡಿ. Thank you.
ಕಲ್ಪನಾ, ಕಲ್ಪನಾ, ಹೇಗಿದೆ ಕಲ್ಪನಾ? ನೀನ್ ಹುಡ್ಕೊಂಡು ನಿನ್ ಮನೆ ಹತ್ರ ಹೋಗಿದ್ದೆ, ಭಾವನಾ ಮನೆ ಹತ್ರ ಹೋಗಿದ್ದೆ, ನೀನ್ ಹಾಲು ಹಾಕೋ ಡೈರಿ ಹತ್ರನು ಹೋಗಿದ್ದೆ, ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು. ಅರೆ, ಲಂಗ ದಾವಣೆ ಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಕಲ್ಪನಾ? ನಿನ್ನ ಸೀರೆಯಲ್ಲಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತೀವಿ ಗೊತ್ತಾ? ಅದಿಲ್ಲಿ ಹಾಲು ಹಾಕೋದ್ ಬಿಟ್ಟು ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ಯಾ? ನೋಡೋ, ಈಗ ನಾನ್ ಬಂದಿದ್ದಾಯ್ತಲ್ಲ, ರೆಡಿ, ನಿನ್ನ ಹಾಳಿಯಾಗಿ ನೋಡ್ಕೋತೀನಿ. ರೀ, ನೀವ್ ಯಾರು, ನೀವ್ ಯಾಕೆ ಬಂದಿದ್ದೀರಾ ಅನ್ನೋದನ್ನ ಹೇಳಿ. ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ನಿಮ್ಗೆ ಯಾಕೆ? ಇನ್ನು ಬದಲಾವಣೆನೆ ಆಗಿಲ್ಲ ನೋಡು. ಈಗ ನಾನು ಯಾರು ಗೊತ್ತಾ? ನಿನ್ನ ಶ್ರೀಮಂತ ಸಂಪತ್ ಕುಮಾರ್ ಉರುಫ್ ನಿನ್ನ 500 ರೂಪಾಯಿ. ನೋಡಿ, ನನಗೆ ನನ್ನ ಸಂಪತ್ ಕುಮಾರ್ ಅನ್ನೋರು ಯಾರು ಇಲ್ಲ. ನೀವ್ ಯಾಕೆ ಬಂದಿದ್ದೀರಾ ಅನ್ನೋದನ್ನ ಹೇಳಿದ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ನನಗೆ ತುಂಬಾ ಕೆಲಸ ಇದೆ. ನನ್ ಮೇಲೆ ಕೋಪನಾ? ನನಗ್ ಗೊತ್ತು ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ. ನೀನ್ ಹೇಳದ ಹಾಗೆ ನಾನು ದುಡ್ಡು ಸಂಪಾದನೆ ಮಾಡಿದೀನೋ ಇಲ್ವೋ ಅಂತ ಅನುಮಾನ ತಾನೆ? ಕಲ್ಪನಾ, ನೀನ್ ಕೊಟ್ಟ ಸ್ಫೂರ್ತಿಯಿಂದ ನಾನು ಕೋಟ್ಯಾಂತರ ರೂಪಾಯಿ ಪಾಲಿಸಿ ಮಾಡಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದೆ, ಕಾರ್ ತಗೊಂಡೆ, ಬಂಗ್ಲೆ ತಗೊಂಡೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನು. ನೋಡಿ, ಯಾವಾಗ್ಲೂ ನಾನು ಹೇಳಿದ 4 ಮಾತಿನಿಂದ ನಿಮ್ಗೆ ಒಳ್ಳೇದಾಗಿದ್ರೆ ತುಂಬಾ ಸಂತೋಷ. ಆದ್ರೆ ಅದನ್ನ ನೀವು ಮನಸ್ಸಿನಲ್ಲೇ ಇಟ್ಕೊಳ್ಳಿ. ಅದನ್ ಬಿಟ್ಟು ನನ್ನನ್ನು ಹುಡುಕೊಂಡು ಬಂದು ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ಬಂದು ಹೇಳೋದು ನನಗಿಷ್ಟನೂ ಇಲ್ಲ. ಆಮೇಲೆ ನೀವು ಮಾತ್ಮಾತ್ಕೂ ನನ್ನನ್ನ ಕಲ್ಪನಾ ಕಲ್ಪನಾ ಅಂತ ಹೇಳೋದು ನನಗಿಷ್ಟ ಇಲ್ಲ. ಮತ್ತೆ ಯಾವಾಗಾದ್ರೂ ಸಿಗೋಣ, ನೀವು ಹೋಗ್ಬಹುದು. ಕಲ್ಪನಾ, ತಮಾಷೆಗೊಂದು ಮಿತಿ ಇರಬೇಕು ನೋಡು. ಹಾಗೆಲ್ಲ ಮಾತಾಡ್ಬೇಡ, ನನ್ನ ಮುಂದಿನ ಜೀವನ ನಿನಗೋಸ್ಕರ. ಕಲ್ಪನಾ, ಸಾಕ್, ನಿಲ್ಸಿ, ಸುಮ್ನೆ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ನನಗೋಸ್ಕರ ಬದುಕೋದಕ್ಕೆ ನೀವ್ಯಾರಿ? ಹಾ, ನಿಮ್ಮ ಹೊಟ್ಟೆ ಪಾಡ್ಗೋಸ್ಕರ ನೀವು ದುಡ್ದು ಶ್ರೀಮಂತರಾಗಿದ್ದೀರಾ? ನೋಡಿ, ನನ್ನಿಂದ ನಿಮಗೆ ನಿಜವಾಗ್ಲೂ ಒಳ್ಳೇದಾಗಿದ್ರೆ ಮತ್ತೆ ಇಲ್ಲಿಗೆ ಬಂದು ಈ ರೀತಿ ತೊಂದರೆ ಕೊಡ್ಬೇಡಿ. ಹೊರಡಿ. ಇಲ್ಲಿ ಕೆಳಗಡೆ ಇದ್ದೀನಿ. ಇನ್ 30 ಸೆಕೆಂಡ್ಸ್ ಅಲ್ಲಿ ನಾನು ಹೇಳಲಿಲ್ಲ ಅಂದ್ರೆ ಇವತ್ತು ಬೆಡ್ರೂಮ್ ಗೇಟ್ ಇಲ್ಲ. ಏನ್ ಭಾವನ, ಏನ್ ಹೇಳ್ತಿದ್ಯಾ ನೀನು? ಹೆಡ್ಡ ಹಿಡಿತೀನಿ, ಹಿಡಿದಿ ನೋಡೋಣ. ನೋಡಿದ್ಯಾ, ನಿನ್ನ 20 ಸೆಕೆಂಡ್ ಅಲ್ಲಿ ಹಿಡಿದು ಬಿಟ್ಟೆ. ಅಮ್ಮೋರೆ, ಎಕ್ಸ್ಟ್ರಾ ಹಾಲ್ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಅಮ್ಮೋರೆ. ಏನಮ್ಮ ನೀನು, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಯಾವಾಗ ಬರ್ಬೇಕು, ಎಲ್ಲಿ ಬರ್ಬೇಕು ಅಂತ? ಹಾಲ್ ತಂದ್ರೆ ಅಲ್ಲೇ ಇಟ್ಟು ಹೋಗೋ ತಾನೆ, ದರಿದ್ರ. ಸಹಿಸ್ಕೋತೀನಿ. ಬೆಳಿಗ್ಗೆ ಹಾಲು ನೋಡು, ಹಾಲು ಅಂದ ತಕ್ಷಣ ನೀನೇ ನಂಬಕ್ ಬರ್ತೀಯ. ಆದ್ರೆ ನೀನು ನನಗೆ ಫೋನು ಮಾಡಿಲ್ಲ, ಕಾಲ್ತಲೂ ಬರ್ತಿಲ್ಲ. ನಾನು ಮದ್ವೆ ಆಗಿ ನೀನು ಬಿಟ್ಟು ಬಂದೆ ಅಂತ ಕೋಪನಾ? ನೀನೇನೇ ಮಾಡ್ತಾ ಇದೀಯಾ, ನನ್ನ ನೆನ್ಸ್ಕೋತಾ ಇದೀಯಾ, ಇಲ್ಲಾಂದ್ರೆ ನಿನ್ನ ಮದ್ವೆ ಆಗೋನ್ ಬಗ್ಗೆ ಕನಸು ಕಾಣ್ತಾ ಇದೀಯಾ? ಹೇಳ ಕಲ್ಪನಾ, ಹೇಳ ಕಲ್ಪನಾ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ, ಹೊರಟೋಗಿ ಇಲ್ಲಿಂದ. ನಾಟಕ ಆಡ್ಬೇಡ, ನನ್ನ ಮುಂದೆನೆ ನಾಟಕ ಆಡ್ಬೇಡ. ನಂಗೆ ಗೊತ್ತು, ನಂಗೆಲ್ಲ ಗೊತ್ತು. ನಿನಗೆ ದುಡ್ಡು, ದುಡ್ಡಿನ ಹುಚ್ಚು. ಅದಕ್ಕೆ ನೀನು ಶ್ರೀಮಂತನಾಗು, ಚೆನ್ನಾಗಿ ದುಡ್ಡು ಮಾಡು, ನಿನಗೋಸ್ಕರ ಕಾಯ್ತೀನಿ ಎಂದೆ. ನಾನು ನಿನ್ನ ಮಾತನ್ನ ನಂಬಿ
ಹಗಲು ರಾತ್ರಿ ದುಡಿದೆ, ನಿನಗೋಸ್ಕರ ಓಡ್ ಓಡ್ ಬಂದೆ. ಆದ್ರೆ ನೀನು ಹೊಟ್ಯಾಧೀಶ್ವರನ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಅವನು ದುಡ್ಡು ಕೊಟ್ಟ, ನೀನು ಸೇರು ಕೊಟ್ಟೆ. ಕಿರ್ಚ್ಬೇಡ, ಕಿರ್ಚ್ಬೇಡ. ನಿಗಿಂತ ಜೊತೆಗೆ ನನಗೂ ಕಿರ್ಚದ ಬರುತ್ತೆ. ನನ್ನ ಬಾಳನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ಯಾ? ಹೇಳು, ನನಗೇನ್ ದ್ರೋಹ ಮಾಡಿದ್ದೆ? ನನಗೆ ಯಾಕೆ ಮೋಸ ಮಾಡಿದೆ? ನನಗೆ ಯಾಕೆ ಮೋಸ ಮಾಡಿದೆ? ಮನುಷ್ಯನಿಗೆ ದುಡ್ಡಲ್ಲ ಕಣೆ ಮುಖ್ಯ, ಪ್ರೀತಿ, ಪ್ರೀತಿ ಮುಖ್ಯ. ಮನೆಯದಾಗ ಒಂದ್ ಮಾತು ಹೇಳ್ತೀನಿ, ನಾಳೆ ಜನ ನಿನ್ನ ಈ ಮನೆ ಕೆಲಸದೋಳು ಅಂತ ಕರೆಯಲ್ಲ, ಸೂಳೆ, ಆ ಮುದುಕನ ಸೂಳೆ ಅಂತಾರೆ. ಆಗ ನೀನು ಎಷ್ಟೇ ಹತ್ತು ಕರೆದ್ರು ಯಾರು ಬರಲ್ಲ, ಇಲ್ಲ ಯಾರು ಬರಲ್ಲ. ನಿನ್ನ ಹತ್ರ ಇರೋ ದುಡ್ಡು ಕೆಲಸಕ್ಕೆ ಬರಲ್ಲ. ನಿನ್ನಿಂದ ಶಾಶ್ವತವಾಗಿ ಸೂಳೆ ಅನ್ನೋ ಪಟ್ಟ ಹೋಗಲ್ಲ, ಹೋಗಲ್ಲ. ಕಲ್ಪನಾ, ನನ್ನ ಬಾಳಿನಲ್ಲಿ ನೀನು ಬರೀ ಕಲ್ಪನೆ, ಬರೀ ಕಲ್ಪನೆ. ನೋಡಿ ಕಲ್ಪನಾ ಅವರೇ, ನೀವು ಕೆಲವೇ ದಿನ ಆನಂದರಾವ್ ಅವರಿಗೆ ಹೆಂಡತಿ ಅನ್ನಿಸ್ಕೊಂಡ್ರು, ಅವರು ತಮ್ಮ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರೆದೋಗಿದ್ದಾರೆ. ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿದೆ, ತಗೊಳ್ಳಿ. ಹಾಗೆ ಅವ್ರ ಇನ್ಶೂರೆನ್ಸ್ ಹಣ 50 ಲಕ್ಷನ ನಿಮ್ಮ ಹೆಸರಿಗೆ ಬರೆದಿದ್ದಾರೆ, ಅದನ್ನ ನೀವೇ ಸೈನ್ ಮಾಡಿ ತಗೊಳ್ಳಿ. ನಿಮ್ಗಂತೂ ಅವರ ಅನ್ಯಾಯ ಮಾಡಿಲ್ಲ, ಸಾಕಷ್ಟು ಬಿಟ್ಟು ತುಂಬಾ ಒಳ್ಳೆ ವ್ಯಕ್ತಿ. ಜೀ ಮ್ಯಾಮ್ ಸಾಬ್. ಏನದ್ ಗಲಾಟೆ ಮ್ಯಾಮ್ ಸಾಬ್? ಆಪ್ಕೋ ಮಿಲ್ನೆ ಕೆ ಲಿಯೆ ಏಕ್ ಬುಡ್ಡಾ ಆಯಾ, ಬಹುತ್ ಗಡಬಡ್ ಕರ್ತಾ ಹೈ. ಒಳಗ್ ಕಳ್ಸು. ಅಚ್ಛಾ ಮ್ಯಾಮ್ ಸಾಬ್, ಅಂದ್ರೆ ಚಲೋ. ಅಪ್ಪಾಜಿ, ಅಪ್ಪಾಜಿ, ಹೆಲ್ಲಿದೆ ಅಪ್ಪಾಜಿ? ನಾನ್ ಚೆನ್ನಾಗಿದ್ದೀನಿ ಅಮ್ಮ. ಈ ಚಿಕ್ಕ ವಯಸ್ಸಿನಲ್ಲೇ ನಿನ್ಗೆ ಸ್ಥಿತಿ ಬಂತಲ್ಲ ನನ್ನ ತಾಯಿ, ದೇವ್ರೆ. ಅಪ್ಪಾಜಿ, ಇಷ್ಟು ದಿನ ಈ ಕಲ್ಪನೆ ನಿಮ್ಗೆ ಮರ್ತೋಗ್ಬಿಟ್ಟಿಲ್ಲಲ್ವಾ? ಏನನ್ನಮ್ಮ, ಪ್ರತಿ ದಿವಸ ನಾನು ಉಸಿರಾಡ್ಬೇಕಾದ್ರೂ ನಿನ್ನ ಹೆಸರು ಹೇಳ್ಕೊಂಡೆ ಅಮ್ಮ ಉಸಿರಾಡೋದು. ಕೂತ್ಕೊಳ್ಳಿ. ಹೌದು ನನ್ನ ಕಣ್ಣ. ಅಪ್ಪಾಜಿ, ಅಪ್ಪಾಜಿ, ನನ್ನ ಭಾವನೆ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ, ತುಂಬಾ ಚೆನ್ನಾಗಿದ್ದಾಳೆ. ನೋಡು, ಅವಳು ಮದುವೆ ಆದ್ಮೇಲೆ ನಿನಗೆ ಬರ್ಕಾಗ್ದಗಳಿಗೆ ಒಂದಕ್ಕೂ ಉತ್ತರ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳಮ್ಮ. ಇನ್ನೊಂದು ಸಿಹಿ ಸುದ್ದಿ, ಸಂತೋಷ ಸುದ್ದಿ, ಅವಳು ತಾಯಿ ಆಗೋದಲ್ಲಿದ್ದಾಳೆ. ತಾಯಿ ಆಗೋದಲ್ಲಿ ಸಂತೋಷ ಆಗ್ತಾ ಇದೆ ಅಪ್ಪಾಜಿ. ಈ ಪಾಪಿದೊಂದು ಕೋರಿಕೆ ಕಣು. ಹೌದಮ್ಮ, ನೋಡು, ನಾನು ಭಾವನಾ ತಂದೆ ಮಾತ್ರ, ಆದ್ರೆ ನೀನು ತಾಯಿ ಬಂಧು ಬಳಗ ಎಲ್ಲ ಕಣಮ್ಮ. ನೀನೇ ನಿಂತವಳನ್ನ ನೋಡ್ಕೋಬೇಕು ನನ್ ಕಂದ. ಏನಪ್ಪಾಜಿ, ನನ್ ಭಾವನೆಯನ್ನ ನಾನ್ ನೋಡ್ಕೊಳ್ಳೋಕೆ ನೀವಿಷ್ಟೊಂದು ಕೇಳ್ಕೋಬೇಕಾ? ಅವಳ ತಾಯಿ ತನಕ ಯಾವ ಧಕ್ಕೆನೂ ಬರದೆ ಇದ್ದಾಗೆ ಅವಳ ತಾಯಿಯಾಗಿ ನಾನ್ ನೋಡ್ಕೋತೀನಿ ಅಪ್ಪಾಜಿ. ಅಮ್ಮ, ನಾನ್ ನೋಡ್ಕೋತೀನಿ. ಎಂಥ ಬಂಗಾರದ ಮನಸ್ಸೇ ನಿಂದು, ಬೇರೆಯವ್ರ ಸುಖದಲ್ಲೇ ನಿನ್ ಸುಖ ನೀನ್ ನೋಡ್ಕೋತೀಯಲ್ಲೇ. ಅಯ್ಯೋ ದೇವ್ರೇ, ಚೆನ್ನಾಗಿಟ್ಟಿಲ್ಲಮ್ಮ ಭಗವಂತ. ಗೌರಿ, ಲೇ ಗೌರಿ, ಅಯ್ಯೋ ಎಷ್ಟೇ ಸಾಗೋಯ್ತೆ ನಿನ್ ನೋಡಿ. ತಗೋ ತಗೋಮಾ, ತಗೋ ತಗೋ ತಗೋ. ಅಮ್ಮ, ಅಮ್ಮ.
ಕಲ್ಪಿ, ಇದೇನವ್ವ ಮಂಗಳು ಗೌರಿ ಹೆಂಗ್ ಓದೋಳು, ಮಾರಿ ಹೆಂಗ್ ಬಂದ್ಬಿಟ್ಟಿಲ್ಲವ್ವ? ನೀನ್ ಹೇಗಿದ್ಯಮ್ಮ? ಈಗ ನೀನ್ ಬಂದ್ಬಿಟ್ಟಿಲ್ಲ, ಏನ್ ಚಂದಾಗ ಆಗ್ಬಿಡ್ತೀನವ, ಏನ್ ಚಂದಾಗ ಆಗ್ಬಿಡ್ತೀನಿ ಅಮ್ಮ. ಮತ್ತೆ ನನ್ನ ಹಣೆಗೆ ಕುಂಕುಮ ಇಡ್ತೀಯಮ್ಮ, ನನ್ನ ಕೈಗೆ ಬಳೆ ತೊಡಸ್ತೀಯಮ್ಮ. ಅಯ್ಯೋ ನನ್ ಕಂದ, ಒಬ್ಬ ತಾಯಿಗೆ ನನ್ ಮಗಳನ್ನ ಸೌಭಾಗ್ಯವತಿಯಾಗಿ ನೋಡೋದ್ರಿಂದ ಬೇರೆ ಭಾಗ್ಯ ಇನ್ನೇನಿದೆಯೇ? ಖಂಡಿತ ತೊಡಸ್ತೀನಮ್ಮ. ಅಂದಾಗೆ ಆ ಹುಡುಗ ಇಲ್ಲೂ ಬಂದಿದ್ದ ಕಣೆ? ಯಾವ ಹುಡುಗಮ್ಮ? ಸಂಪತ್ ಕುಮಾರ್ ಅವ್ವ, ಅವನ್ಗೆ ನಿನ್ ಕಂಡ್ರೆ ಓ ಇಷ್ಟ ಅಂತೆ. ಅವನು ನಿನ್ನಿಂದಾನೇ ಶ್ರೀಮಂತ ಆಗಿದ್ದಂತೆ. ನೋಡು ಅವಂದು ನಿಂದು ಜೋಡಿ ನೋಡಕ್ಕೆ ಶಾನೆ ಚೆನ್ನಾಗಿರ್ತೈತೆ. ಅದಿರ್ಲಿ ಬಾ, ಕುಂಕುಮ ಇಡ್ತೀನಿ, ಬಾ ಬಾರವ ಬಾ. ಈ ಜನ್ಮದಲ್ಲಿ ಮತ್ತೆ ನಿನ್ ಮದ್ವೆ ನೋಡ್ತೀನಿ ಇಲ್ಲೋ ಅನ್ಕೊಂಡಿದ್ದೆ. ಅಮ್ಮ ನಾನು ಕುಂಕುಮ ಇಟ್ಕೋತಾ ಇರೋದು ಮದ್ವೆ ಮಾಡ್ಕೊಡಕ್ಕಲ್ಲಮ್ಮ. ನನಗೆ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆ ಯಾವುದೂ ಇಲ್ಲ ಅಲ್ವಾ? ಮತ್ತೆ ಕುಂಕುಮ ಇಡುವಂದಿ ಬಳೆ ತೊಡ್ಸುವಂದಿ ಭಾವನೆಗೋಸ್ಕರಮ್ಮ. ಅಮ್ಮ ನಿನ್ಗೊಂದು ವಿಷಯ ಗೊತ್ತಾ, ಭಾವನ ತಾಯಿ ಆಗ್ತಿದ್ದಾಳೆ, ನಾನು ಅವಳನ್ನೇ ನೋಡಕ್ ಹೋಗ್ತಾ ಇದ್ದೀನಮ್ಮ. ಅವಳಿಗೆ ನನ್ ಕಥೆ ಎಲ್ಲ ಗೊತ್ತಾದ್ರೆ ಅವಳ ಜೀವ ತಡ್ಕೊಳ್ಳಲ್ಲಮ್ಮ. ಅದಕ್ಕೆ ಇದೆಲ್ಲ ಭಾವನಾ ಭಾವನಾ ಭಾವನಾ. ಅವಳು ಮದುವೆ ಮಾಡಿ ನೀನು ವಿಧವೆ ಆದ್ರೂ ಅವಳು ಭೂತ ಬಿಟ್ಟಿಲ್ವೇನೆ ನಿಂಗೆ? ಅಲ್ಲ ಕಣವ, ಅವಳಿಗೆ ಕೊಡಕ್ಕೆ ನಿಂತವ ಇನ್ನೇನವ ಉಳಿದೈತೆ? ಅಮ್ಮ ಒಂದು ಹೆಣ್ಣು ಮೊದಲನೇ ಸಲ ತಾಯಿ ಆಗ್ಬೇಕಾದ್ರೆ ತನ್ನ ತಾಯಿ ಜೊತೆಲಿರ್ಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಭಾವನೆಗೆ ತಾಯಿ ಇಲ್ಲಮ್ಮ, ನಾನೇ ಅವಳಿಗೆಲ್ಲ. ನಾನು ಅವಳನ್ನ ನೋಡ್ಕೊಳಕ್ ಹೋಗ್ತಾ ಇದ್ದೀನಿ ಅಮ್ಮ. ಭಾವನ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅವಳಿಗೋಸ್ಕರ ನಾನು 10 ಜನ್ಮ ಎತ್ತು ಪ್ರಾಣ ಬಿಟ್ರು ಅವಳ ಋಣ ತೀರ್ಸೋಕ್ಕಾಗಲ್ಲಮ್ಮ. ದುಡ್ಡು ಕೊಟ್ರೆ ಮಗುಗ್ ತಾಯಿ, ತಾಯಿಗ್ ಮಗು ಸಿಕ್ಕೋ ಈ ಕಾಲದಲ್ಲಿ ನಿಜವಾದ ಸ್ನೇಹ ಅನ್ನೋದು ಏನು ಕೊಟ್ಟರು ಸಿಕ್ಕೋಲ್ಲಮ್ಮ. ಆ ಸ್ನೇಹನ ಅವಳು ನನಗೆ ಕೊಟ್ಟಿದ್ದಾಳೆ, ಅದಕ್ಕೋಸ್ಕರ ನಾನು ಅವಳಿಗೆ ಏನು ಬೇಕಾದ್ರೂ ಕೊಡ್ತೀನಮ್ಮ. ಅಮ್ಮ ಕುಂಕುಮ ಇಡಮ್ಮ, ಅಮ್ಮ ಇಡಮ್ಮ. ಯಾಕೆ ಹೇಳೋದ್ ನೋಡು, ಯಾಕೆ ಅಂತ ಕಳ್ಳ ನೀನ್ ಕೊಟ್ಟು ಬೇರ್ನ ಚೆನ್ನಾಗ್ ಅರ್ದು ಅರ್ದು ನೆಕ್ಕಿದ್ಮೇಲೆ ಪ್ರಪಂಚದಲ್ಲಿ ನಿನ್ನ ಬಿಟ್ರೆ ನಂಗೇನು ಬೇಡ ಅನ್ಸುತ್ತೆ. ಬಾ ಬೇಗ ಹೋಗೋಣ. ಹೋಗೋಣಂತೆ, ನಿನ್ ಕುತ್ಗೆಲ್ ಐತಲ್ಲ ಚಿನ್ನ ಚೈನ್ ಕೊಡು. ಅಷ್ಟೇ ತಾನೆ, ತಗೋ ವಾಚ್ ಕೊಡು. ಅಷ್ಟೇ ತಾನೆ, ತಗೋ ಉಂಗುರ ಕೊಡು. ಒಂದೇ ಒಂದ್ಸತಿ ಯಾಕೆ ಕೊಟ್ಬಿಡ್ತೀನಿ ಇದನ್ನು ತಗೋ. ಒಂದ್ ಕೆಲಸ ಮಾಡು, ಕೆಂಪ್ ಚಟ್ನಿ ಜೊತೆ ಮಂಗಳೂರ್ ಬೆಜ್ಜಿನ ನೆಕ್ತಾ ಇರು, ಹೋಗಿ ಕೈ ತೊಳ್ಕೊ ಬಂದ್ಬಿಡ್ತೀನಿ. ಕುತ್ಕೋ, ಇಲ್ಲೇ ಕುತ್ಕೋ, ಇಲ್ಲೇ ಕುತ್ಕೋ. ಅಯ್ಯೋ ಗುಣಗುಂಡೋಗಿದೆ. ನಿಮ್ಗೇನ್ ಮಾಡೋಕ್ ಬೇರೆ ಕೆಲ್ಸ ಇಲ್ವಾ? ಅಕ್ಕ ತಂಗಿರಿಲ್ವಾ ನಿಮ್ಗೆ? ಅಮೋರೆ, ಕಲ್ಪನಾ ಅಂತ ಯಾರು ಬಂದವ್ರಿ? ಏನು ಕಲ್ಪನಾ?
ನೆನಪು ಮಾತ್ರ ಬರುತ್ತೆ ಅಷ್ಟೇ. ಭಾವನಾ, 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 ಭಾವನಾ. ಭಾವನಾ, ಮದ್ವೆನೇ ಆಗಲ್ಲ ಅಂತಿದ್ದಳು, ಈಗೊಂದು ಪಾಪು ಬೇರೆ. ನೆನೆ ಯಾರು ಹೊಟ್ಟೆ ಒಳಗಿರೋದು, ಪುಟ್ಟು ಭಾವನಾನ ಇಲ್ಲ ಪುಟ್ಟ ದಿಲೀಪ? ಹಲೋ, ಹೇಗಿದ್ಯಾ ಅಂತ ಕೇಳಿ. ಚೆನ್ನಾಗಿದ್ದೀನಿ. ನೋಡಿ, ಮೊದಲು ನೀವು ಇವರ ಮೇಲೆ ಜಾಗ ಖಾಲಿ ಮಾಡ್ಬೇಕು. ಅಯ್ಯೋ, ನಾನು ಇವಳು ತುಂಬಾ ತುಂಬಾ ಮಾತಾಡ್ಬೇಕು, ಹೊರಡಿ. ಅಯ್ಯೋ, ನೀವೇನು ತಪ್ಪು ತಿಳ್ಕೋಬೇಡಿ ಇವಳು. ಹೋಗ್ರಿ, ಹೋಗಿ. ಏನೇ ಭಾವನಾ ಇದು, ಏನ್ ಅನ್ಕೊಳ್ಳಲ್ಲ. ಈಗ ಹೇಳು, ಸಂಪತ್ ಹೇಗಿದ್ದಾನೆ? ನಿಮ್ ಮದ್ವೆ ಯಾವಾಗ? ಮದ್ವೆನಾ? ನನ್ ಮದ್ವೆ ಯಾವಾಗ್ಲೂ ಆಗೋಯ್ತು ಕಣೆ. ಏನು ಮದ್ವೆ ಆಗೋಯ್ತಾ? ಹ್ಮ್, ಒಬ್ಬ ಕೋಟ್ಯಾಧೀಶ್ವರನ್ ಮದ್ವೆ ಮಾಡ್ಕೊಂಡೆ. ಕಲ್ಪನಾ, ನನ್ನ ಹತ್ರ ತಮಾಷೆ ಬೇಡ, ನಿಜ ಹೇಳು. ಮದ್ವೆ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೆ? ನಿಜವಾಗ್ಲೂ ಮದ್ವೆ ಮಾಡ್ಕೊಂಡೆ. ನನ್ನ ಹತ್ರ ಹೇಳೇ ಇಲ್ಲಲ್ಲ ನೀನು. ಭಾವನಾ, 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 ನಾನು ತಮಾಷೆ ಮಾಡ್ದೆ ಕಣೆ, ನನ್ ಮದ್ವೆ ಮಾಡ್ಕೊಂಡಿಲ್ಲ. ದಿಲೀಪ್, ಭಾವನಾ, ಒಂದ್ ನಿಮಿಷ ನೋಡಿ. ಕಲ್ಪನಾ ಅವರೇ, ಅವರದು ತುಂಬಾ ಡೆಲಿಕೇಟ್ ಪ್ರೆಗ್ನೆನ್ಸಿ, ಮೇಲಾಗಿ ಇದು ಮೊದಲನೇ ಹೆರಿಗೆ. ಅವರನ್ನ ಮಗು ಥರ ನೋಡ್ಕೋಬೇಕು. ಆಗ್ಲೇ ಹುಟ್ಟು ಮಗು ಚೆನ್ನಾಗಿರೋಕ್ ಸಾಧ್ಯ, ಅಲ್ಲದೆ ಬಿ ಪಿ ತುಂಬಾ ಇದೆ. ನೋಡಿ, ಅವ್ರ ಮನಸ್ಸಿಗೆ ಆಘಾತ ಆಗೋಂತ ಯಾವ ವಿಷಯನೂ ನಡೀಕೂಡ್ದು ನೀವು ತಿಳಿಸ್ಲೂಬಾರ್ದು. ನಿಮಗೋಸ್ಕರ ಸಂಪತ್ ಕುಮಾರ್ ಅಂತ ಯಾರೋ ಬಂದಿದ್ದಾರೆ, ಸಿಟ್ಔಟ್ ನಲ್ಲಿ ಭಾವನಾ ಜೊತೆ ಮಾತಾಡ್ತಾ ಇದ್ದಾರೆ. ಏ ಕಲ್ಪನಾ, ಇಷ್ಟು ದಿವಸ ಈ ವಿಷಯ ಎಲ್ಲ ನನ್ಗೆ ಹೇಳದೆ ಮುಚ್ಚಿಟ್ಟಿದೆ ಅಲ್ಲ. ಸಂಪತ್ ಎಲ್ಲ ಹೇಳ್ಬಿಟ್ರು ಕಣೆ. ನೀವು 500 ರೂಪಾಯಿ ಹರಿದು ಹಾಕಿದ್ದು, ನಾನು ಶ್ರೀಮಂತನಾಗಿದ್ದು, ಆ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಓಡೋಡ್ ಬಂದಿದ್ದು, ನೀವದೆಲ್ಲ ನಿಮ್ಮ ಶ್ರಮ ನಂದೇನಿಲ್ಲ ಅಂತ ಹೇಳಿದ್ದು, ಇಷ್ಟನ್ನು ಬಿಡದೆ ಹೇಳಿಬಿಟ್ಟೆ. ಬೇರೆ ಏನಾದರೂ ಹೇಳಬೇಕು? ದಯವಿಟ್ಟು ಬೇರೆ ಏನು ಹೇಳಬೇಡಿ. ಹೇಳಿದ್ರೆ ನಾ ಬಿಡ್ತೀನಾ? ಹೇ ಕಲ್ಪನಾ, ನೋಡ್ದ್ಯಾ ನಿನ್ನ ಹೇಗೆ ತಮಾಷೆ ಮಾಡಿದೆ ಅಂತ? ಇದನ್ನೆಲ್ಲ ಯಾಕೆ ಮಾಡ್ಕೊಂಡು ಸುಮ್ಮನೆ? ನೀವು ತಗೊಳ್ಳಿ. ಥ್ಯಾಂಕ್ ಯು.
ಅಪರೂಪಕ್ಕೆ ಅವರಿಲ್ಲಿ ಬಂದಿರುವಾಗ ನೀನ್ ಅಡುಗೆ ಮೇಲಿದ್ರೆ ಚೆನ್ನಾಗಿರಲ್ಲ. ನನ್ಗೇನು ಆಗಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀವಿಬ್ರು ಮಾತಾಡ್ತೀರಿ, ಅರ್ಧ ಗಂಟೆ ಅಡುಗೆ ರೆಡಿ ಮಾಡಿ. ಆಮೇಲೆ ಸಂಪತ್, ನೀವಿಬ್ರು ಯಾವಾಗ ಮದುವೆ ಮಾಡ್ಕೋತಾರೆ ಬೇಗ ಡಿಸೈಡ್ ಮಾಡಿ, ಒಳ್ಳೆ ಮುಹೂರ್ತ ನೋಡ್ಬೇಕು. ಕಲ್ಪನಾ, ಅವತ್ತು ನಿನ್ನ ತಪ್ಪಾಗಿ ತಿಳ್ಕೊಂಡು ಏನೇನೋ ಅಂದ್ಬಿಟ್ಟೆ. ನಿಮ್ಮ ಆನಂದರಾವ್ ಮಾಡಿಸಿದ್ದ ಇನ್ಶೂರೆನ್ಸ್ ಫೈಲ್ ನೋಡಿದೆ. ನಿಮ್ಮ ಲಾಯರ್ ಮುಖಾಂತರ ಎಲ್ಲ ವಿಷಯನೂ ತಿಳಿತು. ಒಂದು ಹೆಣ್ಣಿನ ಮನಸ್ಸು ಕಡಲಿನ ಆಳನ ತಿಳಿಯೋಕಾಗಲ್ಲ ಅಂತಾರೆ, ಅದು ನಿಜ. ಭಾವನಾಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದೀಯ. ನಿಜವಾದ ಸ್ನೇಹಕ್ಕೆ ಇನ್ನೊಂದು ಹೆಸರು ನೀನೇ ಕಲ್ಪನಾ. ಅದನ್ನು ತಿಳ್ಕೊಳ್ಳದೆ ಕುಡಿದು ಬಂದು ಮುಟ್ಟಾಡಂತಾರ ಆಡ್ಬಿಟ್ಟೆ. ನನ್ನನ್ನು ಕ್ಷಮಿಸು ಕಲ್ಪನಾ. ಇಲ್ಲ, ಪರವಾಗಿಲ್ಲ ಕಲ್ಪನಾ. ಮನುಷ್ಯ ಅಂದಮೇಲೆ ಹುಟ್ಟು ಸಾವು ಸಹಜ. ನಿನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು ಅಂತ ತಿಳ್ಕೊಬೇಡ. ನೋಡು, ಇದು ನನ್ನ ಅಡ್ರೆಸ್. ಕಲ್ಪನಾ, ನನ್ನ ಉಸಿರಿರೋವರೆಗೂ ನಿನಗೋಸ್ಕರ ಕಾಯ್ತಿರ್ತೀನಿ. ಬರ್ತೀನಿ. ನಮಸ್ಕಾರ ಕಲ್ಪನಾ ಆನಂದರಾವ್ಗೆ. ಅಲ್ಲಮ್ಮ, ಆವತ್ತು ಆನಂದರಾವ್ನ ಮದುವೆ ಆಗು ಅಂದ್ರೆ ಮುತ್ಕ ನನ್ನ ತಂದೆ ವಯಸ್ಸು ಅಂತ ರೋಪ್ ಆಗ್ಬಿಟ್ಟು ಓಡೋಗ್ಬಿಟ್ಟೆ. ಆಮೇಲೆ ಯಾರಿಗೆ ಗೊತ್ತಿಲ್ಲದೆ ಗುಟ್ಟಾಗಿ ಮದುವೆ ಆಗ್ಬಿಟ್ಟು ನನ್ನ ಕಮಿಷನ್ಗೆ ಕತ್ರಿ ಆಗ್ಬಿಟ್ಟಿಯಲ್ಲಮ್ಮ. ಬ್ರೋಕರ್ಗೆ ಮೋಸ ಮಾಡಿದ್ದಕ್ಕೆ ನಿನ್ ತಾಳಿ ಭಾಗ್ಯ ಬೇಗ ಕಿತ್ತೋಯ್ತು. ಆದ್ರೆ ಏನಂತೆ, ಕೋಟ್ಯಾಂತರ ರೂಪಾಯಿ ಹಣದ ಭಾಗ್ಯ ಬಂತಲ್ಲ. ಈಗಲಾದ್ರೂ ಎಷ್ಟು ನಿನ್ ಕಮಿಷನ್? 20,000. ನೋಡು, ನಾನು ನಿನಗೆ 2,00,000 ರೂಪಾಯಿ ಕೊಡ್ತೀನಿ. ನನ್ನ ಮದುವೆ ಆಗಿರೋ ವಿಷಯನ ನಿಮ್ಮ ಮನೇಲಿ ಯಾರ ಹತ್ರ ಬಾಯ್ಬಿಡ್ಬೇಡ. ಸತ್ತೋಯ್ತು, ಇವತ್ತಿಂದ ನನ್ನ ನಾಲಿಗೆ ಸತ್ತೋಯ್ತು. ಕೊಡು ತಾಯಿ, ಕೊಡು. ಏನ್ ಹೇಳ್ತಾ ಇದೀಯಾ ನಿಜವಾಗ್ಲು? ನಂಗೆ ಇಷ್ಟಿನ ಗೊತ್ತೇ ಇರ್ಲಿಲ್ವಲ್ಲೋ. ಅದೇ ಏಣಿ ಏಕಾಂತಯ್ಯ, ಒಂದ್ ಒಳ್ಳೆ ಹಸುನ ತೋರಿಸಿದೀನಿ. ಎಷ್ಟು ಹಾಲು ಕರ್ಕೋತೀಯೋ ಕರ್ಕೋ, ಆದ್ರೆ ಒಂದ್ ಕಂಡೀಷನ್, ಈ ವ್ಯವಹಾರದಲ್ಲಿ ಚಿಲ್ಲರೆ ಪಲ್ರೆ ಕಮಿಷನ್ ಆಗೋದಿಲ್ಲ. ಏನಾದ್ರೂ ಇದ್ರೆ 50-50. ಒಪ್ಗೆನಾ? ಸರಿ. ಶ್ರದ್ಧಾಂಜಲಿ ಆನಂದರಾವ್, ಪ್ರಾಪರೇಟರ್ ಆಫ್ ಆನಂದರಾವ್ ಮಿಲ್ಸ್, ಆನಂದರಾವ್ ಡಿಸ್ಟಿಲರೀಸ್, ಆನಂದರಾವ್ ಕೆಮಿಕಲ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ನಮ್ಮ ನಗಲಿ 30 ದಿನಗಳಾಯಿತು. ಇನ್ನೂ ನಿಮ್ಮ ನೋವಿನಲ್ಲಿ ನರಳುತ್ತಿರುವ ಇಂತಿ ನಿಮ್ಮ ಕಲ್ಪನಾ ಆನಂದರಾವ್. ಈ ನ್ಯೂಸ್ ಪೇಪರ್ ಅಲ್ಲಿಲ್ಲ, ನನ್ನ ಹತ್ರ ಇದೆ. ದಿಲೀಪ್, ನಿಮ್ ಕೈ ಮುಗಿತೀನಿ. ಈ ವಿಷಯ ಭಾವನೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಹುಟ್ಟು ಮಗುಗೆ ತೊಂದರೆ ಆಗ್ಬಿಡುತ್ತೆ. ಬೇಡ ದಿಲೀಪ್, ಬೇಡ. ನಿಮ್ಮನ್ನ ಹೆದರ್ಸೋಕೋಸ್ಕರ ಈ ವಿಷಯ ಹೇಳಿಲ್ಲ, ಇದು ನಿಜಾನ ಅಂತ ತಿಳ್ಕೊಳಕ್ಕೆ ಈ ತರ ಮಾಡಿದೆ. ಕಲ್ಪನಾ, ನಿಮ್ ಮನಸ್ಸಲ್ಲಿ ಇಷ್ಟೊಂದು ನೋವನ್ನು ತುಂಬಿಕೊಂಡು ನನ್ನ ಭಾವನಾಗೋಸ್ಕರ ನಗ್ತಾ ಇರೋದು ನೋಡಿದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಯು ಆರ್ ರಿಯಲಿ ಗ್ರೇಟ್ ದಿಲೀಪ್. ಭಾವನೆ ಒಂದ್ಸಲ ನಕ್ರೆ ನನ್ನ ದುಃಖ ಎಲ್ಲ ಮರ್ತೋಗುತ್ತೆ. ಭಾವನೆ ಹುಟ್ಟೋ ಮಗುವಿಂದ ನನ್ನ ಕಷ್ಟ ಎಲ್ಲ ಮರ್ತೋಗ್ತೀನಿ. ದಿಲೀಪ್ ಬೇಡ, ಅವಳಿಗೆ ವಿಷಯ ಗೊತ್ತಾಗೋದು ಬೇಡ. ನಾನು ಕೂಡ ನನ್ನ ಮಗುವಿನ ಸುಖಕ್ಕೋಸ್ಕರ ನಿಮ್ಮ ಹಾಗೆ ನೋವನ್ನು ನುಂಗಿ ಭಾವನಾ ಎದುರಿಗೆ ನಾಟಕ ಆಡ್ತಾ ಇದ್ದೀನಿ. ನೀವು ನೋವು ಪಡ್ತಿದ್ದೀರಾ, ಅದೇನು ಅಂತ ನನ್ನ ಹತ್ರ ಹೇಳ್ಬೋದಾ? ಅದು ಈ ನಡುವೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟಿದೆ. ಈ ವಿಷಯ ಭಾವನೆ ಗೊತ್ತಾದ್ರೆ ಬಹಳ ಕಷ್ಟ, ಯಾಕೆಂದ್ರೆ ಅವಳು ತುಂಬಾ ಸೂಕ್ಷ್ಮ, ಗರ್ಭಿಣಿ ಬೇರೆ. ಅಯ್ಯೋ, ಬಿಸ್ನೆಸ್ ಅಲ್ಲಿ ಲಾಸ್ ಆಗೋಯ್ತಾ? ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಾನು ಕೊಡ್ತೀನಿ. ಇಲ್ಲ, ನೆವರ್. ನಿಮ್ಮಿಬ್ಬರು ಸ್ನೇಹನ, ನಾನು ಸಾಲ ತಗೊಂಡು
ದುರುಪಯೋಗ ಮಾಡಲ್ಲ. ಅಯ್ಯಯ್ಯೋ, ಅದನ್ನ ದುರುಪಯೋಗ ಅಂತ ಯಾಕೆ ಅನ್ಕೋತೀರಾ? ನಾನೇನ್ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ, ನನ್ ಭಾವನನ್ ತಾನೇ ಕೊಡ್ತಾ ಇದ್ದೀನಿ. ಎಷ್ಟ್ ಬೇಕು ಅಂತ ಹೇಳಿದ್ಲಿ? ಸದ್ಯಕ್ಕೆ ಒಂದ್ 20 ಲಕ್ಷ ಆದ್ರೂ ಸಾಕು. ಆಯ್ತು, ಒಂದ್ 5 ನಿಮಿಷ ಹೇಳಿ, ಬಂದ್ಬಿಡ್ತೀನಿ. ನೋಡಿ, ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ ಮದ್ವೆ ವಿಷಯನ ನಾನ್ ಖಂಡಿತ ಭಾವನ ಹೇಳಲ್ಲ. ನಂಗೊತ್ತು ನೀವಿಬ್ರು ಎಂಥ ಫ್ರೆಂಡ್ಸು ಅಂತ. ಅಯ್ಯೋ, ಅಷ್ಟೊತ್ತಿಂದ ರೂಮ್ ನಲ್ಲಿ ಒಬ್ಳೆ ಸೇರ್ಕೊಂಡು ಏನ್ ಮಾಡ್ತಿದ್ದಾಳೋ ಏನೋ. ತೆಗೆ ಕಲ್ಪನಾ. ಅರೆ ಭಾವನಾ ಅವ್ರೆ, ಭಾವಿ ಬಾಡಂತಿ ರೂಮ್ಗೆ ಭಾರಿ ಸುಸ್ವಾಗತ. ಸೋ ನೈಸ್. ಕಲ್ಪನಾ, ಏನೇ ಇದು? ನನ್ ಮಗುಗೋಸ್ಕರ ಕಿನ್ನರ ಲೋಕನ ಸೃಷ್ಟಿ ಮಾಡ್ಬಿಟ್ಟಿದ್ಯಾ? ಇದು ನನ್ ಕಲ್ಪನೆಲಿ ಕಾಲ್ಭಾಗ ಅಷ್ಟೇ. ಮಗು ಹುಟ್ಲಿ ಆಮೇಲೆ ನೋಡ್ತಾ ಇರು. ಹೌದು, ನಿಮ್ಗೆ ಇದಕ್ಕೆಲ್ಲ ದುಡ್ಡೇನಿಂದ ಬಂತು? ಸಂಪತ್ ಕೊಟ್ನ? ದೇವರ ಸಂಪತ್ ಕೊಟ್ಟ. ನೀನ್ ಬಾಯ್ಲಿ ಕೂತ್ಕೊಬ, ಕೂತ್ಕೊಮ್ಮ. ಕಲ್ಪನಾ, ನಿನ್ ಮಡ್ಲಲ್ಲಿ ಮಲ್ಕೊಳ್ಳ. ಅಯ್ಯೋ ನನ್ನಮ್ಮ, ಬಾರೋ ಬಾರೋ ಮಲ್ಕೊಳ್ಳೋ. ಕಲ್ಪನಾ, ಹೆತ್ತ ತಾಯಿ ಇದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ಕಣ. ಏ ಭಾವನಾ ಹುಚ್ಚಿ, ಹೀಗೆಲ್ಲ ಅಳ್ಬಾರ್ದಮ್ಮ. ನೀನ್ ಹತ್ರ ನಿನ್ ಹೊಟ್ಟೆಲಿರೋ ಪುಟ್ಟ ಭಾವನನು ಅಳುತ್ತೆ, ಗೊತ್ತಾಯ್ತಾ? ಅಳ್ಬಾರ್ದು. ಕಲ್ಪನಾ, ನನ್ಗೊಂದು ಆಸೆ. ಏನ್ ಬೇಕು ಹೇಳು. ಮಾವಿನಕಾಯಿ ಬೇಕಾ, ಉಪ್ಪಿನಕಾಯಿ ಬೇಕಾ, ಮೆಣಸಿನ್ಕಾಯಿ ಬೇಕಾ, ಮಣ್ಣು ಬೇಕಾ, ಮಸಿ ಬೇಕಾ, ಏನ್ ಬೇಕು ಹೇಳು, ತಂದ್ಕೊತೀನಿ. ಅದೆಲ್ಲ ಏನು ಬೇಡ. ಮತ್ತಿನ್ನೇನಮ್ಮ, ನೀನು ಮದ್ವೆಯಾಗಿ ಮಗು ಆಗೋವಾಗ ಈ ತರನೇ ನಾನು ನಿನ್ಗೆಲ್ಲ ಮಾಡ್ಬೇಕು. ಭಾವನಾ ನೋಡು, ನೀನು ಬಸರಿ ಹೆಂಗ್ಸು, ಇಷ್ಟೊತ್ತು ಎದ್ದಿರ್ಬಾರ್ದು. ಹೋಗ್ ಮಲ್ಕೋ ಹೋಗಮ್ಮ. ದಿಲೀಪ್ ಇನ್ನೂ ಬಂದಿಲ್ಲ ಕಣೆ. ಯಾಕೆ? ಅವ್ರಿಗೇನ್ ಕೆಲಸ ಇರುತ್ತಮ್ಮ, ನೀ ಮಲ್ಕೋ ಹೋಗು. ನಾನು ಇಲ್ಲೇ ಮಲ್ಕೋತೀನಿ, ನೀನೊಂದು ಹಾಡು ಹೇಳು. ಹಾಡ? ನಾನ್ ಹಾಡು ಹೇಳಿದ್ರೆ ನೀನ್ ಓಡೋಗ್ಬಿಡ್ತಿ ಅಷ್ಟೇ. ನಾನ್ ಓಡೋಗಲ್ಲ ಹೇಳು, ಪ್ಲೀಸ್. ಸರಿ. ದೂರಿ ದೂರಿ ನಾವು ಕಾಡ ಕುರುಬ್ರ ಮಕ್ಕಳು, ದೂರಿ ದೂರಿ ನಾವು ಜೇನ ಕುರುಬ್ರ ಮಕ್ಕಳು, ದೂರಿ ದೂರಿ ನಾವು ಕಾಡಿನಲ್ಲಿ ಜೀವನ, ದೂರಿ ದೂರಿ ನಾವು ಜೇನಿನಲ್ಲಿ ಜೀವನ. ಕಲ್ಪನಾ, ನಾನು ಮಲ್ಕೊಳ್ಳೋದಕ್ ಮುಂಚೆ ಹಾಲು ಕುಡಿದು ಅಭ್ಯಾಸ, ಸ್ವಲ್ಪ ಬೆಡ್ರೂಮ್ಗೆ ನೀವು ಹಾಲು ತಂದ್ಕೊಡ್ತೀರಾ? ಬಾಗ್ಲಾಗ ಹಾಕ್ತಿದ್ದೀರಾ, ತೆಗಿರಿ. ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಸಿಂಪಲ್. ನಿನ್ ಹತ್ರ ಹೇಳೋದು ಕೇಳೋದು ತಗೊಳ್ಳೋದು ಭಾವನಾ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ. ನೋಡಿ, ನಿಮಗ್ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ, ದಾರಿ ಬಿಡಿ. ಕಲ್ಪನಾ, ನಿನ್ ಹತ್ರ ಬರೀ ತಗೊಳ್ತಾನೇ ಇದ್ರೆ ನನ್ನನ್ನು ಯಾರಾದ್ರೂ ಮನುಷ್ಯ ಅಂತಾರ? ಅದಕ್ಕೆ ಪ್ರತಿಯಾಗಿ ನಿನಗೂ ಏನಾದ್ರೂ ಕೊಡ್ಬೇಕು ಅಂತ ನನ್ನ ಆಸೆ, ಅದಕ್ಕೆ. ಏನ್ ಹೇಳ್ತಾ ಇದ್ದೀರಾ ನೀವು? ಬರೀ ಅವರಿವ್ರಿಗೆ ತ್ಯಾಗ ಮಾಡೋದ್ರಲ್ಲಿ ನಿನ್ನ ತುಂಬಿದ ಯೌವನ ಯಾವ ಸುಖಾನು ಕಾಣದೆ ವೇಸ್ಟ್ ಆಗ್ತಾ ಇದೆ. ನನ್ ಭಾವನಾಗೆ ಏನು ಹೇಳಲ್ಲ, ನೀನ್ ಬಂದಾಗಿಂದ ಭಾವನಾ ನನ್ನ ಉಪವಾಸ ಹಾಕ್ಬಿಟ್ಟಿದ್ದಾಳೆ. ನೀನು ಮದುವೆ ಮಾಡ್ಕೊಂಡು ಉಪವಾಸ ಇದೆಯಾ? ಇವತ್ತಿಬ್ರು ಉಪವಾಸ ಬಿಟ್ಟು ಮುಷ್ಟಾನ್ನ ಊಟ ಮಾಡೋಣ.
ಮದುವೆ ವಿಷಯ ನಿನ್ನ ಗಂಡಿನ ವಿಷಯ ಎಲ್ಲ ಭಾವನೆ ಹೇಳ್ಬಿಡ್ತೇನೆ. ಭಾವನೆ ಮತ್ತೆ ಅಪಾಯ ಆದ್ರೆ ನಿಮ್ ಕೊಟ್ಟ ಮಗು ನಿಮ್ಗೆ ತಪ್ಪಲ್ಲ. ಈ ಮಗು ಇಲ್ದೇ ಇದ್ರೆ ಇನ್ನೊಂದ್ ಮಗು ನೀನ್ ಅನ್ಬೇಕು. ಇಲ್ಲ, ನೀನ್ ಸುಖ ಕೊಡ್ಲಿಲ್ಲ ಅಂದ್ರೆ ಭಾವನಾಗೆ ಎಲ್ಲ ವಿಷಯ ಹೇಳ. ಭಾವನಾ, ಅದು ಅವರು. ಹಲೋ, ಏ ಕಲ್ಪನಾ, ಒಳಗೇನೆ ಅದು? ಹೇಳ್ಬೇಡಿ ಹೇಳ್ಬೇಡಿ ಅಂತಿದ್ದೆ. ಇವಳು ಏನ್ ಹೇಳ್ಬೇಡಿ ಅಂತಿದ್ಲೋ ಅದನ್ನ ನಾನ್ ಹೇಳ್ತೇನೆ. ಬೇಡಿ, ದಯವಿಟ್ಟು ಅವ್ಳಿಗೆ ಹೇಳ್ಬೇಡಿ. ನೀನ್ ಬಾಯ್ ಮುಚ್ಚೆ, ನೀವ್ ಹೇಳ್ರಿ. ಭಾವನಾ, ಅದು ನನಗೆ ಸಂಬಂಧಪಟ್ಟ ವಿಷಯ, ಮುಂದೆ ನಾನೇ ನಿನ್ನ ಹತ್ರ ಹೇಳ್ತೀನಿ. ಈಗ ನಾನ್ ನೋಡಿದ್ದು ನನ್ನ ಗಂಡನ ಸಂಬಂಧಪಟ್ಟ ವಿಷಯ, ನೀವ್ ಹೇಳ್ರಿ. ಏನಿಲ್ಲ ಭಾವನಾ, ನಾನು ಊಟ ಮಾಡಿ ಒಳಗ್ ಮಲ್ಕೋಕ್ ಬಂದೆ. ಇವಳು ಹಾಲ್ ತಗೊಂಬಂದು ರೂಮ್ ಬಾಗ್ಲು ಹಾಕಿದ್ಲು, ಸೆರಗ್ ಜಾರ್ಸಿ ಹತ್ರ ಬಂದ್ಲು. ನಾನ್ ಭಾವನಾಗ ಅನ್ಯಾಯ ಮಾಡಲ್ಲ, ಹೊರಟೋಗು ಅಂದೆ. ಆದ್ರೂ ಬಲವಂತ ಮಾಡಿದ್ಲು. ಈಗ್ಲೇ ಈ ವಿಷಯನ ಭಾವನಾಗ ಹೇಳ್ತೀನಿ ಅಂತ ಬಾಗಿಲು ತೆಗಿಯೋಕ್ ಬಂದೆ. ಬೇಡಿ ಹೇಳ್ಬೇಡಿ ಅಂತ ಬೇಡ್ತಾ ಇದ್ಲು. ಅಷ್ಟರಲ್ಲಿ ನೀನ್ ಬಂದೆ. ಆಗಿರೋ ಆಘಾತದಿಂದ ಬಿಪಿ ಜಾಸ್ತಿ ಆಗಿ ಮಗು ಹೊಟ್ಟೆಲೆ ಸತ್ತು. ಸಮಾಧಾನ ಮಾಡ್ಕೋ ಭಾವನಾ. ಮಗನ್ ಕಳ್ಕೊಂಡು ನಿನಗೆ ಎಷ್ಟು ದುಃಖ ಆಗ್ತಾ ಇದೆಯೋ ಅಷ್ಟೇ ದುಃಖ ನನಗೂ ಆಗ್ತಾ ಇದೆ. ನಾನು ನಿನಗೆ ದ್ರೋಹ ಮಾಡಿದ್ದಮ್ಮ, ನನ್ನ ನಂಬು ಭಾವ. ಮತ್ತೆ ನಿನ್ನ ಹಾಳು ಬಾಯಿಂದ ನನ್ನ ಭಾವನೆ ಕರಿಬೇಡ. ಹೊರಟೋಗು, ನನ್ನ ಕಣ್ಣೆದುರು ನಿಂತ್ಕೋಬೇಡ. ತಾಳಿ ನೀನು ಹೋಗು. ಭಾವನ ನೋಡಿ, ಪ್ಲೀಸ್ ಬನ್ನಿ ಬಾ.
ದಿಲೀಪ್, ನನ್ನ ಕ್ಷಮಿಸ್ಬಿಡಿ ದಿಲೀಪ್. ಅವತ್ತು ನೀವು ಹೇಳ್ದಾಗ ಕೇಳಿದ್ರೆ ಇಂಥ ಅನಾಹುತ ಎಲ್ಲ ನಡೀತಿರ್ಲಿಲ್ಲ. ಈಗಲೂ ಕಾಲ ಏನು ಮಿಂಚಿಲ್ಲ, ಭಾವನಾ ಹೇಗಿದ್ರು ಆಸ್ಪತ್ರೆಯಲ್ಲಿದ್ದಾಳೆ. ದಿಲೀಪ್, ನೀವೇನು ಹೇಳಿದ್ರು ನಾನು ಕೇಳ್ತೇನೆ, ನನ್ನನ್ನು ನಾನು ನಿಮಗೆ ಕೊಟ್ಬಿಡ್ತೀನಿ. ಬನ್ನಿ ದಿಲೀಪ್, ಇಬ್ರು ನಮ್ಮ ದುಃಖನೆಲ್ಲ ಮರೆಯೋಣ. ಏ ಕಲ್ಪನಾ, ಏನ್ ಹೇಳ್ತಾ ಇದೀಯ ನೀನು? ಇಷ್ಟೆಲ್ಲ ಅನಾಹುತ ಆದ್ಮೇಲೂ ಇನ್ನೂ ನಿನ್ ಕೆಟ್ಬುದ್ದಿ ಹೋಗಿಲ್ವಾ? ಏ ನೀನು ನನ್ನ ಭಾವನಾ ಫ್ರೆಂಡ್, ನನ್ನ ತಂಗಿ ಇದ್ದಾಗೆ. ನಿನ್ನಿಂದ ನನ್ನ ಮಗು ಸತ್ತೋಯ್ತು, ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿದ್ದಾಳೆ, ಇದರಿಂದ ನಾನು ತುಂಬಾ ಅಪ್ಸೆಟ್ ಆಗಿದ್ದೇನೆ. ಇಂಥದ್ರಲ್ಲಿ ನೀನ್ ಬಂದು ಈ ತರ ಛೇ, ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ. ಗೆಟ್ ಔಟ್. ಏನೋ ದೊಡ್ಡದಾಗ ಒಂದು ಅವಕಾಶ ಕೊಡು, ನಿನ್ ಗಂಡ ಕೆಟ್ಟ ಅಂತ ನಿರೂಪಿಸ್ತೀನಿ ಅಂತ ಹೇಳಿದ್ಯಲ್ಲ, ಏನ್ ಗೊತ್ತಾಯ್ತಾ ನಿಂಗೆ? ನನ್ ಗಂಡ ಶ್ರೀರಾಮ್ ಚಂದ್ರ ಕಣೆ. ನನ್ ಯಾಕೆ ಈ ತರ ದ್ರೋಹ ಮಾಡಿದೆ? ನಿನ್ನ ನಾನು ಹೆತ್ತ ತಾಯಿ ಅನ್ಕೊಂಡೆ, ಆದ್ರೆ ನೀನೇ ನನಗೆ ಸೌಖ್ಯ ಆಗ್ಬಿಟ್ಟಿಯಲ್ಲ. ಭಾವನ ಹುಚ್ಚೆ ಬಾಯಿ, ನೀನ್ ಇಲ್ಲಿಗೆ ಬಂದಿದ್ದು ನನ್ನ ನನ್ ಮಗುನ ನೋಡ್ಕೊಳಕಲ್ಲ ಕಣೆ, ನೋಡ್ಕೊಳಕ್ಕಲ್ಲ, ನನ್ ಗಂಡನ ಬುಟ್ಟಿಗೆ ಹಾಕೊಳಕ್ಕೆ. ಭಾವನ ನೋಡು, ನೀನ್ ಮನೆ ಕಾಲಿಟ್ ತಕ್ಷಣ ನನ್ ಮಗು ಸತ್ತೋಯ್ತು. ನನ್ ಮಗು ತರ ನನ್ ಗಂಡನ ಕಳ್ಕೊಳಕಾಗಲ್ಲ. ನೀನಿಂದ ಹೊರಟಾಗು, ನಿನ್ ಮುಖ ತೋರಿಸ್ಬೇಡ, ಹೋಗಿಲ್ಲಿಂದ. ಭಾವನ, ಇಡೀ ಪ್ರಪಂಚನ ನನ್ ಮೇಲೆ ಅನುಮಾನ ಪಟ್ಟರು ಪರವಾಗಿಲ್ಲಮ್ಮ, ನೀನ್ ಮಾತ್ರ ನನ್ ಮೇಲೆ ಅನುಮಾನ ಪಡ್ಬೇಡ ಕಣೆ, ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ. ಭಾವನ ನೋಡು ನೋಡು, ನಾನ್ ನಿನ್ ಒಳ್ಳೇದ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೆಟ್ಟದನ್ನ ಮಾತ್ರ ಮಾಡಿಲ್ಲಮ್ಮ. ಭಾವನ ಭಾವನ, ನೀನೇ ನನ್ ಜೀವನ ಕಣಮ್ಮ, ನೀನೇ ನನ್ನ ಉಸಿರು, ನನ್ನ ಸುಖ ದುಃಖ ನೋವನಲ್ಲಿವು ಎಲ್ಲಮ್ಮ. ಭಾವನ ಭಾವನ ಭಾವನ, ನಿಂದ ಅಮ್ಮಯ್ಯ ಅಂತೀನಿ, ನನ್ನನ್ನು ಮಾತ್ರ ಇಲ್ಲಿಂದ ಬಿಟ್ಟು ಹೋಗು ಅಂತನ್ಬೇಡ. ನೀನನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ನಾನು ಹಾಗೆ ಬದುಕ್ಲಿ? ನಾನು ಯಾರನ್ನೇ ಭಾವನ ಅಂತ ಕರೀಲಿ? ಭಾವನ ಭಾವನೇ ನನ್ನ ಭಾವನೆ ಆಗಪ್ಪ, ನಮ್ಮಿಸ್ಲಿ. ದಿಲೀಪ್ ದಿಲೀಪ್ ದಿಲೀಪ್, ನೀವಾದ್ರೂ ಹೇಳಿ ದಿಲೀಪ್, ನೀವಾದ್ರೂ ಹೇಳಿ ನನ್ ಕೆಟ್ಟವಳೆಲ್ಲ ಒಳ್ಳೆಯವಳು ಅಂತ ಹೇಳಿ ದಿಲೀಪ್. ಅದ್ ನಿಮ್ಮೊಬ್ರು ನನ್ನ ಸಾಧ್ಯ ದಿಲೀಪ್, ಭಾವನ ಇಲ್ಲ ಅಂದ್ರೆ ನನ್ ಕೆಲ್ ಬದುಕೋಕ್ಕಾಗಲ್ಲ ದಿಲೀಪ್. ಕಾಲು ಬೀಳ್ತೀರ ಭಾವನ ಭಾವನ ಭಾವನ, ನೀನ್ ಮಜೆಯೇ ಮಜೆಯ, ನನ್ನ ಮಜೆಯೇ, ನನ್ನನ್ನು ಹೊಡಿಯೇ ಹೊಡಿಯೇ ಮಯ್ಯೇ ಬಲ್ಲೇ ಬಲ್ಲೇ. ನಿಂದ ಮಯ ಅಂತೀನಿ ಕಣ, ನಿನ್ ಮನೆ ಮನಲ್ಲಿ ನಾಯಿ ತರ ಬಿದ್ದಿರ್ತೀನಿ. ಭಾವನ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮ್ಮ, ನನ್ ಬದುಕೋದಿಲ್ಲ ಕಣೆ, ನನ್ ಬದುಕೋದಿಲ್ಲ ಕಣೆ. ಬಿಡೆ, ನನ್ ಗಂಡ ಬದ್ಲಾಗ್ಬೇಕು ಅಂತ ಈ ತರ ನಾಟಕ ಆಡ್ತಾ ಇದ್ಯಾ? ಭಾವನ ನೀನ್ ಈ ಮನೇಲಿದ್ರೆ ನಾನ್ ನೆಮ್ಮದಿಯಾಗಿ ಸಂಸಾರ ಮಾಡಕ್ ಆಗಲ್ಲ, ನನ್ನ ಈ ಮನೆಯಿಂದ ಆಚೆ ಕಳ್ಸ್ಬಿಡ್ತೀಯ ನೀನು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಕತ್ತೆ ದಾಚಿ ಕಳ್ಬಿಡ್ತೀನಿ. ಭಾವನ ಭಾವನ, ನಾನ್ ನಿನಗ್ ದ್ರೋಹ ಮಾಡ್ತೀನಿ, ಮತ್ತೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡು, ನಾನು ಒಳ್ಳೆ ಹುಡುಗ ತೋರಿಸ್ತೀನಿ. ಕಣ ದಾಚಿ ಕೆಟ್ಟೋಳೆ, ನೀನೇ ದೊಡ್ಡ ಸೀತೆಯೇನೆ, ಅದ್ರ ಪ್ರವೇಶ ಮಾಡಿ ಈ ಲೋಕಕ್ಕೆಲ್ಲ ಒಳ್ಳೆ ಅಂತ ತೋರ್ಸಕ್ಕೆ ಹೋಗೆ ಇಲ್ಲಿಂದ. ಬೀದಿ ಬಿಕಾರಿ ದಾಯಿ ನೀನು, ನನ್ ಗಂಡನ ಕೆಟ್ಟಲು ಅಂತೀಯಾ? ಹೋಗೆ ಇಲ್ಲಿಂದ. ನಗಲು ಅಲ್ಲಾಳಲು ಬಾಳು ಹೆಣ್ಣೆ ನಿನ್ನ ಬಾಳು ಅಳಲು ನೋವ ಪಡಲು ಮೇಣದ ಬದುಕಿನಲ್ಲೂ ಮಾನದ ಬೆಳಕು ನೀನೇನೆ ತಾನೆ ಬಾಳು ಹೆಣ್ಣೆ ನಿನ್ನ ಬಾಳು ನಗಲು ಅಲ್ಲಾಳಲು ಕನಸುಗಳು ಗಾಳಿ ಗೋಪುರ
ಎಲ್ಲೇ ಹೋದರು ಬವಣೆಗಳು ನೂರು ಸಾವಿರ ನೆರಳೇ ಸಿಗದ ಕರುಳು ನಿನದು ಮುಳ್ಳು ಮೈಯಲಿ ನುಸುಳಿದರು ಕೈಯಲಿ ಯಾವ ಭಾಗ್ಯಕ್ಕೆ ಕರಗುವೆಯೋ ಇಂಥ ನೋವಲಿ ಬಾಳು ಎಣ್ಣೆ ನಿನ್ನ ಬಾಳು ನಗಲು ಅಲ್ಲಾಳಲು ಪರರಹಿತ ನೀತಿ ನಿನ್ನದು ತ್ಯಾಗ ನಿನ್ನದು ಸುಖದ ಬಲಿದಾನ ನಿನ್ನದು ಋಣದ ಶಿಲುಬೆ ನಿನಗೆ ಕೊಡುಗೆ ತಾಳಿಬೇಲಿಯ ಮುರಿದ ವಿಧಿಗೆ ಗೀಚಿದ ಹಣೆ ಬರಹ ಖಾಲಿ ಮಾಡಿದ ಬಾಳು ಹೆಣ್ಣೆ ನಿನ್ನ ಬಾಳು ನಗಲು ಅಲ್ಲಾಳಲು ಬಾಳು ಹೆಣ್ಣೆ ನಿನ್ನ ಬಾಳು ಅಡಲು ನೋವ ಪಡಲು ಮೇಣದ ಬದುಕಿನಲ್ಲೂ ಮಾನದ ಬೆಳಗು ಹಲೋ 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 ಏನ್ ಕಲ್ಪನಾ, ನನ್ನ ಬದುಕನ್ನೇ ಬದಲಾಯಿಸದ ನಿನ್ನ ಧ್ವನಿ ಕೇಳಿದಾಗ ನನ್ನ ಮೈಯೆಲ್ಲ ಕಿವಿಯಾಗಿರುತ್ತೆ ಗೊತ್ತಾ? ಯಾರು ಬದುಕನ್ನ ಯಾರು ಬದಲಾಯಿಸೋಕ್ಕಾಗಲ್ಲ, ಯಾರು ಉಳಿಸೋಕ್ಕೂ ಆಗಲ್ಲ, ಯಾರು ಅಳಿಸೋಕ್ಕೂ ಆಗಲ್ಲ. ಅವರವ್ರ ಬದುಕಿಗೆ ಅವರವರೇ ಕಾರಣ. ಆದ್ರೆ ನನ್ನ ಬದುಕಿನಲ್ಲಾಗಿದ್ದು ಒಳ್ಳೇದಕ್ಕೆಲ್ಲ ನೀನೇ ಕಾರಣ. ಅಂದ್ರೆ ನಾನೇನ್ ಕೇಳಿದ್ರು ಕೊಡ್ತೀಯ? ನೀನ್ ಏನ್ ಕೇಳಿದ್ರು ಇಲ್ಲ ಅನ್ನೋಲ್ಲ ಅನ್ನೋ ಮಾತನ್ನ ಈಗ್ಲೇ ಕೊಡ್ತಾ ಇದ್ದೀನಿ. ಮಾತು ಕೊಟ್ಟಿದ್ಯಾ? ಹೌದು. ಹಾಗಾದ್ರೆ ನೀನ್ ಬೇಗ ಮದುವೆ ಮಾಡ್ಕೊ. ನೀನ್ ಮಾತು ಹೇಳಿ ಅಂತ ನಾನು ತಪಸ್ ಮಾಡ್ತಾ ಇದ್ದೀನಿ. ಸರಿ, ನಿನ್ ತಪಸ್ಸಿ ಫಲ ಸಿಕ್ತು ಅಂತ ತಿಳ್ಕೊ. ಬೇಗ ಒಂದು ವಧು ಹುಡುಕಿ ಮದುವೆ ಮಾಡ್ಕೊ. ನನಗೆ ವರ ಕೊಟ್ಟೋಳು ನೀನೆ, ನನಗೆ ವಧು ಆಗೋಳು ನೀನೆ. ಎಲ್ಲಿ ಹೇಗೆ ಯಾವಾಗ ಅಂತ ನೀನು ಹೇಳ್ತೀಯೋ ಆ ಕ್ಷಣನೇ ನಮ್ಮಿಬ್ರು ಮದುವೆ. ಮದುವೆ ಆಗೋ ಜಾಣ ಅಂದ್ರೆ ನೀನೇ ನನ್ನ ಹೆಂಡತಿ ಅನ್ನೋ ದಡ್ಡ ನೀನು. ನಿಜ, ದಡ್ಡ ಆಗಿದ್ ನನ್ನನ್ನ ಮನುಷ್ಯನನ್ನಾಗಿ ಮಾಡಿದೋಳು ನೀನು. ನನ್ನ ಜೀವನಕ್ಕೆ ಬೆಳಕು ಕೊಟ್ಟೋಳು ನೀನು. ಬೆಳಕು ಕೊಡೋದೇಪ್ಪ ಉರಿದು ಉರಿದು ಒಂದ್
ಒಂದಲ್ಲ ಒಂದಿನ ಎಣ್ಣೆ ಇರ್ತೆ ಆರ್ ಹೋಗುತ್ತೆ. ಕಲ್ಪನಾ, ನೀನ್ ಆರ್ ಹೋಗೋ ದೀಪ ಅಲ್ಲ, ಆಕಾಶದ ತಾರೆ. ಆಕಾಶ ತಾರೆಗೆ ಭೂಮಿ ಮೇಲೆ ಏನ್ ಕೆಲಸ ಹೇಳು. ಕಲ್ಪನಾ, ಇವತ್ತು ಯಾಕೇನೇನೋ ಮಾತಾಡ್ತಾ ಇದೀಯಾ? ಇಷ್ಟು ದಿವಸ ಏನೇನೋ ಮಾತಾಡ್ತಾ ಇದ್ದೆ, ಏನೇನೋ ಅನ್ಕೊಳ್ತಾ ಇದ್ದೆ, ಆದ್ರೆ ಇವತ್ತು ನಾನು ಅನ್ಕೊಳ್ಳೋದು, ನಾನು ಮಾತಾಡೋದು ಎಲ್ಲ ಒಂದೇ. ಯಾಕೆಂದ್ರೆ ಭೂಮಿ ಮೇಲೆ ಅಡ್ಡಾಡೋಕೆ ಸಾವಿರಾರು ದಾರಿ, ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ದಾರಿ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆದ್ರೆ ಆಕಾಶದಲ್ಲಿ ಕಲ್ಪನಾ, ಪ್ಲೀಸ್ ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನೀನ್ ಏನ್ ಬೇಕಾದ್ರೂ ಮಾತಾಡು, ನಾನು ನಿನ್ ಜೊತೆಗಿರ್ತೀನಿ. ಏನೇನು ಮಾತಾಡಿ, ನನ್ನ ಮನಸ್ಸನ್ನು ಬದಲಾಯಿಸಬಹುದು ಅನ್ಕೊಂಡ್ಯಾ? ಸರಿ, ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫಾಲೋ ಮಾಡಿ ಸಪ್ಪ. ನಿನ್ ಮದ್ವೆ ಮಾಡ್ಕೋ, ಸಕ್ಕು ಹಾಕಿರು. ಕಲ್ಪನಾ, ನಿಜ ಹೇಳು, ಏನ್ ಮಾಡ್ತಿದ್ದಿ, ಏನ್ ಮಾಡ್ಕೋತಾ ಇದ್ದಿ, ಎಲ್ಲಿದ್ಯಾ ಹೇಳು ಕಲ್ಪನಾ. ಬಯಸ್ತೇ ಬಂದ ಜಾಗದಲ್ಲಿದ್ದೀನಿ, ಬಯಸ್ತಾ ಇರೋ ಜಾಗಕ್ಕೆ ಹೋಗೋದಕ್ಕೆ ತಯಾರಾಗ್ತಾ ಇದ್ದೀನಿ. ಕಲ್ಪನಾ, ನಾನು ಬರೋವರೆಗೂ ಎಲ್ಲೂ ಹೋಗ್ಬೇಡ, ಏನು ಮಾಡ್ಕೋಬೇಡ. ನೋಡು, ಈ ಜಗತ್ತೆಲ್ಲ ನಿನ್ನನ್ನು ದೂರ ಮಾಡಿದ್ರು ನಾನು ನಿನಗೋಸ್ಕರ ಇರ್ತೀನಿ. ಕಲ್ಪನಾ, ಕಲ್ಪನಾ, ನಾನು ಈಗ ಬರ್ತಾ ಇದ್ದೀನಿ, ಏನು ಮಾಡ್ಕೋಬೇಡ, ಏನು ಮಾಡ್ಕೋಬೇಡ ಕಲ್ಪನಾ. ಹಲೋ ಕಲ್ಪನಾ, ಕಲ್ಪನಾ. ಹೋಗಿದ್ರೆ ನೀನು ನಿನ್ನ ಗಂಡ ಬೀದಿಲಿ ತಿರುಪೆ ಎತ್ತಬೇಕಾಗ್ತಿತ್ತು. ಕಲ್ಪನಾ ಅಂತೆ, ಕಲ್ಪನಾ, ದ್ರೋಹಿ, ದ್ರೋಹಿ ಅವಳು. ಅವಳು ಮಾಡಿರೋ ಮಾಡಬಾರದ ಕೆಲಸ ಮುಚ್ಚಕ್ಕೆ ನೀನ್ ಬಂದೇನೋ? ಅವಳು ಯಾರೋ ನನಗೆ ಸಹಾಯ ಮಾಡೋಕೆ, ಅವಳು ತಿಂದಿರೋ ಅನ್ನ, ಹಾಕ್ತಿದ್ದ ಬಟ್ಟೆ, ಅವಳು ಅವಳ ಕುಟುಂಬಕ್ಕೆ ಕಾಸು ಬಿಸಾಕಿ ಸಾಕ್ತಿದ್ದವಳು ನಾನು. ನೀನ್ ಅನ್ನ ಬಟ್ಟೆ ಭಿಕ್ಷಾ ಕೊಟ್ಟಿರ್ಬೋದು ಕಣೆ,
ನಿನ್ ಕತ್ತಲ್ಲಿರೋ ತಾಳಿ ಅವಳು ಕೊಟ್ಟಿರೋ ಭಿಕ್ಷೆ ಕಣೆ. ಇಲ್ಲ, ಸುಳ್ಳು. ಯಾವುದೇ ಸುಳ್ಳು. ನಿನ್ನ ಮದುವೆ ಹಿಂದಿನ ದಿನ ನಿಮ್ಮ ಅಪ್ಪನ ಗೋಡವನಿಗೆ ಬೆಂಕಿ ಬಿದ್ದು ನಿಮ್ಮಪ್ಪ ಪಾಪರಾಗಿ ಮದುವೆ ನಿಂತೋಗುತ್ತೆ ಅಂತ ಎದೆ ಹೊಡ್ಕೊಂಡಂತಾಗ ನಿನಗೋಸ್ಕರ, ನಿನ್ನ ಸ್ನೇಹಕ್ಕೋಸ್ಕರ, ನಿಮ್ ಮನೆತನದ ಗೌರವ ಉಳಿಸೋದಕ್ಕೋಸ್ಕರ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನುಚ್ಚು ನೂರು ಮಾಡಿಕೊಂಡು ಒಬ್ಬ ಮುದುಕನ ಮದುವೆ ಆಗಿ ಅವನಿಂದ 10 ಲಕ್ಷ ರೂಪಾಯಿ ತಗೊಂಡ್ಬಂದು ನಿನ್ನ ಗಂಡನಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸಿದ್ಲಲ್ಲ, ಅದು ಸುಳ್ಳ? ಮದುವೆ ಮಾಡಿಕೊಂಡು ಒಂದೇ ಒಂದು ತಿಂಗಳಲ್ಲಿ ತನ್ನ ಮುದಿ ಗಂಡನ ಕಳ್ಕೊಂಡು ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆದ್ಲಲ್ಲ, ಅದು ಸುಳ್ಳ? ನೀನು ಬಸರಿ ಅಂತ ಗೊತ್ತಾದ್ಮೇಲೆ ನಿನಗೋಸ್ಕರ, ನಿನ್ನ ಹುಟ್ಟೋ ಮಗುಗೋಸ್ಕರ ನಾನು ವಿಧವೆ ಅಂತ ಗೊತ್ತಿದ್ರು ಹಣೆಗೆ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ತೊಟ್ಕೊಂಡು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನ ಆರೈಕೆ ಮಾಡಿದ್ರು. ಆದ್ರೆ ನಿನ್ನ ಗಂಡ ಅವಳು ಗುಟ್ಟನ್ನೆಲ್ಲ ತಿಳ್ಕೊಂಡು ನಿನಗೆ ಶಾಕ್ ಕೊಡ್ತೀನಿ ಅಂತ 10 ಲಕ್ಷ ಕೊಡು, 20 ಲಕ್ಷ ಕೊಡು ಅಂತ ಹೇಳಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ದ. ಅಷ್ಟೇ ಅಲ್ಲ, ಅವಳು ಶೀಲ ಕೆಡಿಸೋದಕ್ಕೂ ಪ್ರಯತ್ನ ಪಟ್ಟ. ಅವಳು ಒಪ್ಪದೇ ಇದ್ದಾಗ ಅವಳೇ ತಪ್ಪು ಮಾಡಿದ್ದು ಅಂತ ನಾಟಕ ಮಾಡ್ದ. ಇವನ್ ಮಾತೆಲ್ಲ ಕೇಳ್ಬೇಡ, ಇವನ್ಗೆ ಹುಚ್ಚಿಟ್ಟಿದೆ ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ. ಹುಚ್ಚ, ನಾನು ಹುಚ್ಚ ಕಣೋ, ನಾನು ಹುಚ್ಚ ಕಣೋ. ಅವಳು ಜೀವನ ಕಿತ್ಕೊಂಡೆ, ಅವಳು ಸ್ನೇಹ ಕಿತ್ಕೊಂಡೆ, ಅವಳು ದುಡ್ಡು ಕಿತ್ಕೊಂಡೆ. ಆದ್ರೆ ಆದ್ರೆ ನೀವಿಷ್ಟೆಲ್ಲ ಕಿತ್ಕೊಂಡಿದ್ರು ಅವಳು 400,000 ರೂಪಾಯಿ ಆಸ್ತಿನ ನಿಮ್ಮ ಹೆಸರಿಗೆ ಬರೆದಿದ್ದಾಳೆ. ತಗೊಳ್ರು, ತಗೊಳ್ಳಿ, ಅನುಭವಿಸ್ರು, ಅನುಭವಿಸ್ರು. ಸಂಪತ್ ಕಲ್ಪನೆ ಇದ್ದಾಳೆ ಹೇಳಿ ಸಂಪತ್, ನಾನು ಈಗಲೇ ನೋಡ್ಬೇಕು ಹೇಳಿ ಸಂಪತ್ ಹೇಳಿ. ನಾನು ಕೆಟ್ಟವಳಲ್ಲ, ಒಳ್ಳೆಯವಳು ಅಂತ ನಿರೂಪಿಸೋದಕ್ಕೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಬಿಟ್ಲು. ಕಲ್ಪನಾ, ನನ್ನಿಂದ ನಿನ್ಗೆ ಎಂತ ಸ್ಥಿತಿ ಬಂದ್ಬಿಡ್ತಲ್ಲ, ಈ ಪಾಪಿ ಮುಖ ನೋಡ್ಬಾರ್ದು ಅಂತ ಕಣ್ಣು ಮುಚ್ಕೊಂಡಿದ್ದೇನೆ ಕಲ್ಪನಾ. ಕಲ್ಪನಾ, ಒಂದೇ ಒಂದ್ಸಲ ನನ್ ನೋಡೆ ಕಲ್ಪನಾ, ಒಂದೇ ಒಂದ್ಸಲ ನನ್ನ ಹತ್ರ ಮಾತಾಡೆ ಕಲ್ಪನಾ. ಕಲ್ಪನಾ ಕಲ್ಪನಾ, ಅಲ್ಲಂತ ಸ್ನೇಹ ಕೊಟ್ಟೆ ನಿನ್ಗೆ, ವಿಷ ಕೊಟ್ಬಿಟ್ಟಲ್ಲೇ ಕಲ್ಪನಾ. ಹೌದು ಕಣೆ, ನೀನು ದ್ರೋಹಿ ಅಲ್ಲ, ಬಂಗಾರ ಕಣೆ ನೀನು, ಅಪರಾಧಿ ಕಣೆ ನೀನು. ಕಲ್ಪನಾ 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 ಕಲ್ಪನಾ. ಡಾಕ್ಟ್ರೆ, ನಾನು ಮಾತಾಡೋದನ್ನ ಕೇಳೋ ತರ ಮಾಡಿ ಡಾಕ್ಟ್ರೆ, ಕೇಳೋ ತರ ಮಾಡಿ. ನೋಡಿ ಮಾ, ನೀವೇನ್ ಹೇಳಿದ್ರು ಅವ್ರು ಕೇಳಿಸಲ್ಲ. ಅವ್ರು ಬೆಂಕಿ ಹಚ್ಚಿಕೊಳ್ಳೋದಕ್ಕಿಂತ ಮುಂಚೆ ಏನ್ ಭಾವನೆಯಲ್ಲಿ ಇದ್ರು ಅದೊಂದೇ ಮಾತಾಗಿ ಹೊರಗೆ ಬರುತ್ತೆ. ಈ ಮಾತು ಸ್ವಲ್ಪ ಹೊತ್ತು, ಆಮೇಲೆ ಬರೀ ಜೀವ. ಹೇಳ್ಬೇಡಿ ಡಾಕ್ಟರ್, ನಿಮಗೆ ಕಾಲಿಗೆ ಬೀಳ್ತೀನಿ. ಅವಳು ಹೇಗಾದ್ರೂ ಇರ್ಲಿ ಡಾಕ್ಟರ್, ಅವಳು ನನಗೆ ಬೇಕು, ಅವಳು ಯಾವಾಗ್ಲೂ ನನ್ನ ಕಣ್ಣು ಮುಂದೆನೇ ಇರ್ಬೇಕು ಡಾಕ್ಟರ್. ನನ್ ದ್ರೋಹಿ ಅಲ್ಲ. ಕಲ್ಪನಾ, ನನ್ ದ್ರೋಹಿ ಅಲ್ಲ ಅಂತ ಒಂದೇ ಒಂದ್ ಮಾತು ಹೇಳಕ್ಕೆ ನಾನು ಬರೋವರೆಗೂ ಜೀವ ಇಟ್ಕೊಂಡಿದ್ದೇನೆ ನೀನು. ಇಲ್ಲ ಇಲ್ಲ ಸಂಪತ್, ಅವಳ್ಗೇನು ಆಗಿಲ್ಲ ಅಲ್ವೇನ, ಅವಳು ಸುಮ್ಮನೆ ಮಲ್ಕೊಂಡಿದ್ದಾಳೆ ಅಲ್ವೇನ ಸಂಪತ್, ಹೇಳು ಹೇಳು ಸಂಪತ್, ಅವಳ್ಗೆ
ನನಗೇನೂ ಆಗಿಲ್ಲ ಅಲ್ವೇದ ಕಲ್ಪನಾ ಸಂಪತ್, ಇನ್ಮೇಲೆ ನಾವು ಕಲ್ಪನಾ ನೋಡೋಕ್ಕಾಗೋದೇ ಇಲ್ಲಲ್ಲ. ಯಾಕಾಗಲ್ಲ, ಒಳ್ಳೆಯವರೆಲ್ಲ ಸತ್ತ ಮೇಲೆ ದಾರಿಗಳಾಗ್ತಾರಂತೆ, ಹಾಗೆ ನಮ್ಮ ಕಲ್ಪನಾ ಕೂಡ ಆಕಾಶದಲ್ಲಿ ದಾರಿಯಾಗಿರ್ತಾಳೆ, ಎಂದೆಂದಿಗೂ ನಿನಗೆ ದಾರಿಯಾಗಿರ್ತಾಳೆ.